ಶಿವಪುರಾಣದ ರುದ್ರ ಸಂಹಿತೆಯ ಸೃಷ್ಟಿ ಖಂಡದಲ್ಲಿರುವ ಕಥೆ. ಸೃಷ್ಟಿ ನಿರ್ಮಾಣ ಹಾಗೂ ವಿಸ್ತರಣೆಯ ಬಗ್ಗೆ ಶಿವಪುರಾಣ, ವಿಷ್ಣು ಪುರಾಣ, ಬ್ರಹ್ಮಪುರಾಣ, ಭಾಗವತ ಪುರಾಣ, ದೇವಿ ಭಾಗವತದಲ್ಲಿ ಉಲ್ಲೇಖವಿದೆ. ಇವೆಲ್ಲದರಲ್ಲಿಯೂ ಕತೆ ಬೇರೆ ಬೇರೆ ರೀತಿಯಲ್ಲಿ ವಿವರಿಸಿದ್ದಾರೆ. ಈಗ ನಾವು ಶಿವಪುರಾಣ ಮಾಡುತ್ತಿರುವುದರಿಂದ ಇದರಲ್ಲಿ ಕತೆ ಯಾವ ರೀತಿ ಇದೆ ಎಂದು ನೋಡೋಣ. ಪರಮೇಶ್ವರನ ಸಂಕಲ್ಪದಿಂದ ಬ್ರಹ್ಮದೇವರು ಹಾಗೂ ಶ್ರೀ ಮಹಾವಿಷ್ಣು ಜನಿಸುತ್ತಾರೆ. ಇಬ್ಬರಲ್ಲಿ ಯಾರು ಶ್ರೇಷ್ಠರು ಎಂದು ಸಾಬೀತುಪಡಿಸಿಕೊಳ್ಳಲು ಯುದ್ಧ ಸಹ ಮಾಡುತ್ತಾರೆ. ಆದರೆ ಪರಮೇಶ್ವರ ಆ ಸಮಯದಲ್ಲಿ ಅಗ್ನಿಸ್ತಂಭದ ರೂಪದಲ್ಲಿ ಅವರಿಬ್ಬರ ಮಧ್ಯೆ ಪ್ರತ್ಯಕ್ಷವಾಗುತ್ತಾರೆ. ಈ ಕತೆ ಹಿಂದಿನ ಎಪಿಸೋಡ್ನಲ್ಲಿ ಹೇಳಿದ್ದೇನೆ. ಅದರ ನಂತರ ಶ್ರೀ ಮಹಾವಿಷ್ಣು ಬ್ರಹ್ಮದೇವರಿಗೆ ಸೃಷ್ಟಿ ನಿರ್ಮಾಣದ ಜವಾಬ್ದಾರಿಯನ್ನು ಒಪ್ಪಿಸಿ ವೈಕುಂಠಕ್ಕೆ ಹಿಂದಿರುಗಿ ಯೋಗ ನಿದ್ರೆಗೆ ಜಾರುತ್ತಾರೆ. ಪರಮೇಶ್ವರನ ಕೋರಿಕೆ, ಮಹಾವಿಷ್ಣುವಿನ ಆಜ್ಞೆ ಇವೆರಡೂ ಬ್ರಹ್ಮದೇವರ ಮುಖಾಂತರ ಕಾರ್ಯರೂಪಕ್ಕೆ ಬರಬೇಕಿದೆ. ಹಾಗಾಗಿ ಬ್ರಹ್ಮದೇವರು ಸೃಷ್ಟಿ ನಿರ್ಮಾಣ ಮಾಡುವುದು ಹೇಗೆ ಎಂಬ ಯೋಚನೆಗೆ ಬೀಳುತ್ತಾರೆ. ಮಹಾವಿಷ್ಣುವಿನ ನಾಭಿ ಕಮಲದಿಂದ ಜನಿಸಿದ ಅವರು ಎಷ್ಟೋ ಕಾಲ ಅವರ ಜನ್ಮಕ್ಕೆ ಕಾರಣ ಯಾರೆಂದು ತಿಳಿದುಕೊಳ್ಳಲಾರದೆ ಚಿಂತೆಗೀಡಾಗಿದ್ದರು. ಆ ಕಮಲದ ಕಡ್ಡಿಯನ್ನು ಹಿಡಿದುಕೊಂಡು ಸಾವಿರಾರು ವರ್ಷಗಳ ಕಾಲ ಪ್ರಯಾಣಿಸಿಯೂ ಸಹ ಅವರಿಂದ ಕಂಡುಹಿಡಿಯಲಾಗಲಿಲ್ಲ. ಕೊನೆಗೆ ಅವರ ತಂದೆ ಶ್ರೀ ಮಹಾವಿಷ್ಣು ಸ್ವತಃ ಅವರೇ ಸಾಕ್ಷಾತ್ಕರಿಸಿ ಬ್ರಹ್ಮದೇವರ ಜನ್ಮ ರಹಸ್ಯದ ಬಗ್ಗೆ ತಿಳಿಸಿ ಸೃಷ್ಟಿ ನಿರ್ಮಾಣದ ಜವಾಬ್ದಾರಿಯನ್ನು ಒಪ್ಪಿಸಿದರು. ಆದರೆ ಹೇಗೆ, ಯಾವ ರೀತಿ ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಲಿ? ಎಲ್ಲೇ ನೋಡಿದರೂ ಅನಂತವಾದ ಜಲರಾಶಿ ಮಾತ್ರವೇ ಇದೆ. ಎಷ್ಟೇ ಯೋಚಿಸಿದರೂ ಏನೂ ಅರ್ಥವಾಗದೆ ಕೊನೆಗೆ ಅವರ ಕೈಯಲ್ಲಿ ನೀರನ್ನು ತೆಗೆದುಕೊಂಡು ಪರಮೇಶ್ವರ ಹಾಗೂ ಮಹಾವಿಷ್ಣುವನ್ನು ಧ್ಯಾನಿಸಿ ಮೇಲಕ್ಕೆ ಎಸೆಯುತ್ತಾರೆ ಬ್ರಹ್ಮದೇವರು. ಅವರು ಆ ರೀತಿ ಮಾಡಿದ ಕೂಡಲೇ ಚಿತ್ರ ವಿಚಿತ್ರವಾಗಿ ಆಶ್ಚರ್ಯ ಕಲುಗಿಸುತ್ತಾ ಒಂದು ಬ್ರಹ್ಮಾಂಡದ ಗಾತ್ರದಷ್ಟು ಮೊಟ್ಟೆ ಪ್ರತ್ಯಕ್ಷವಾಯಿತು. ಅದು ಮೊಟ್ಟೆಯ ರೂಪದಲ್ಲೇನೋ ಕಾಣಿಸುತ್ತಿತ್ತು, ಆದರೆ ಎಂತಹ ಚೈತನ್ಯವೂ ಅದರಲ್ಲಿರಲಿಲ್ಲ. ಅದನ್ನು ನೋಡಿ ಮತ್ತೆ ಬ್ರಹ್ಮದೇವರಿಗೆ ಚಿಂತೆ ಶುರುವಾಯಿತು. ಯಾವೊಂದು ಜೀವ ಪದಾರ್ಥವೂ ಇಲ್ಲದಿರುವಂತಹ ಈ ಮೊಟ್ಟೆಯೊಳಗೆ ನಾನು ಯಾವ ರೀತಿ ಜೀವಿಗಳು ಹಾಗೂ ಚೈತನ್ಯವನ್ನು ತುಂಬಲಿ ಎಂದು. ಇಂತಹ ಪರಿಷ್ಕಾರವಿಲ್ಲದ ಸಮಸ್ಯೆಗಳು ಬಂದಾಗ ತಪಸ್ಸೊಂದೇ ದಾರಿ ಎಂದು ಮಹಾವಿಷ್ಣು ಹಿಂದೆಂದೋ ಹೇಳಿದ ಮಾತುಗಳು ಬ್ರಹ್ಮದೇವರಿಗೆ ನೆನಪಾಯಿತು. ಅದರಿಂದ ಬೇರೊಂದು ದಾರಿ ಇಲ್ಲದೆ ಕಠೋರವಾದ ತಪಸ್ಸನ್ನು ಪ್ರಾರಂಭಿಸಿದರು ಬ್ರಹ್ಮದೇವರು. ಆ ರೀತಿ 12 ವರ್ಷಗಳ ಕಾಲ ಮಹಾವಿಷ್ಣುವಿಗಾಗಿ ತಪಸ್ಸು ಮಾಡಿದರು. 12 ವರ್ಷಗಳ ನಂತರ ವಿಷ್ಣು ಬ್ರಹ್ಮನೆದುರು ಪ್ರತ್ಯಕ್ಷಗೊಂಡು, ಓ ಬ್ರಹ್ಮ, ನಾನು ಸಹ ಇದುವರೆಗೆ ಧ್ಯಾನದಲ್ಲಿ ಮಗ್ನನಾಗಿದ್ದೆ, ಆದ್ದರಿಂದಲೇ ಬೇಗನೆ ನಿನ್ನ ಬಳಿ ಬರಲು ಸಾಧ್ಯವಾಗಲಿಲ್ಲ. ಈಗ ಹೇಳು, ನಿನ್ನ ಸಮಸ್ಯೆ ಏನು? ಏತಕ್ಕಾಗಿ ಇಷ್ಟೊಂದು ಕಠೋರವಾದ ತಪಸ್ಸು ಮಾಡಿದೆ? ನಿನಗೆಂತಹ ವರ ಬೇಕು? ನೀನೇನೇ ಕೇಳಿದರೂ ಅದು ಒಳ್ಳೆಯ ಕಾರಣಕ್ಕೆ ಆಗಿರುತ್ತದೆ. ಹಾಗಾಗಿ ಕೇಳು, ನಿನಗೇನು ಬೇಕು ಎಂದರು ವಿಷ್ಣು. ಆಗ ಬ್ರಹ್ಮದೇವರು ಶ್ರೀ ಮಹಾವಿಷ್ಣುವಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿ, ತಂದೆ, ನಿಮ್ಮನ್ನು ಹಾಗೂ ಪರಮೇಶ್ವರನನ್ನು ಧ್ಯಾನಿಸಿ ನೀರನ್ನು ಮೇಲಕ್ಕೆ ಎಸೆದಾಗ ಈ ಬ್ರಹ್ಮಾಂಡದಷ್ಟು ದೊಡ್ಡದಾದ ಮೊಟ್ಟೆ ಸೃಷ್ಟಿಯಾಯಿತು. ಇದು 24 ತತ್ವಗಳಿಂದ ಸೃಷ್ಟಿಯಾಗಿದೆಯೇ ವಿನಃ ಇದರಲ್ಲಿ ಯಾವುದೇ ಚೈತನ್ಯವಿಲ್ಲ. ಚೈತನ್ಯವೇ ಇಲ್ಲದಿರುವಂತಹ ಈ ಮೊಟ್ಟೆಯೊಳಗೆ ನಾನು ಚೈತನ್ಯವನ್ನು ತುಂಬುವುದಾದರೂ ಹೇಗೆ? ಇದು ನನ್ನಿಂದ ಸಾಧ್ಯವಾಗುವ ಕೆಲಸವಲ್ಲ, ನೀವೇ ಒಂದು ಮಾರ್ಗ ಸೂಚಿಸಿ ಎಂದು ಬೇಡಿದರು. ಬ್ರಹ್ಮದೇವರು ಆ ರೀತಿ ಮಹಾವಿಷ್ಣುವನ್ನು ಪ್ರಾರ್ಥಿಸಿದ ಕೂಡಲೇ ವಿಷ್ಣು ಕಿರುನಗೆ ಬೀರಿ ಬ್ರಹ್ಮನನ್ನು ಪ್ರೀತಿಯಿಂದ ನೋಡುತ್ತಾ, ಕುಮಾರ ಬ್ರಹ್ಮ, ಈ ಮೊಟ್ಟೆಗೆ ಚೈತನ್ಯ ಬರಬೇಕೆಂದರೆ ಅದರೊಳಗೆ ಸ್ವತಃ ನಾನೇ ಪ್ರವೇಶಿಸಬೇಕು ಎಂದು ಹೇಳಿ ಅವರೇ ಆ ಮೊಟ್ಟೆಯೊಳಗೆ ಪ್ರವೇಶಿಸಿದರು. ಆ ರೀತಿ ಪ್ರವೇಶಿಸುತ್ತಿರುವಾಗ ವಿಷ್ಣುವಿನ ತಲೆ ಸಾವಿರಾರು ತಲೆಗಳಂತೆ, ಅವರ ಕಣ್ಣು, ಮೂಗು, ಕೈ ಕಾಲುಗಳು, ಹೀಗೆ ವಿಷ್ಣುವಿನ ಎಲ್ಲ ಅವಯವಗಳು ಸಾವಿರಾರು ಸಂಖ್ಯೆಯಲ್ಲಿ ಬದಲಾಗಿ ಆ ಮೊಟ್ಟೆಯೊಳಗೆ ಪ್ರವೇಶಿಸಿತು. ಅದುವರೆಗೂ ಚೈತನ್ಯವೇ ಇಲ್ಲದಿರುವಂತಹ ಆ ಮೊಟ್ಟೆ ವಿಷ್ಣು ಪ್ರವೇಶಿಸಿದ ಕೂಡಲೇ ಚೈತನ್ಯವನ್ನು ತುಂಬಿಕೊಂಡಿತು. ಆ ಮೊಟ್ಟೆಯು ಪಾತಾಳ ಲೋಕದಿಂದ ಹಿಡಿದು ಸತ್ಯ ಲೋಕದವರೆಗೂ ವಿಸ್ತರಿಸಿತು. ಅಷ್ಟು ದೊಡ್ಡದಾಗಿ ವಿಸ್ತರಿಸಿದಂತಹ ಆ ಮೊಟ್ಟೆಯಲ್ಲೆಲ್ಲ ಶ್ರೀ ಮಹಾವಿಷ್ಣು ಮಾತ್ರವೇ ತುಂಬಿದ್ದರು. ಒಂದು ಮರಳಿನ ಕಣದಲ್ಲಾಗಲಿ, ಸಮಸ್ತವಾದ ಈ ಬ್ರಹ್ಮಾಂಡದಲ್ಲಾಗಲಿ ವಿಷ್ಣು ಮಾತ್ರವೇ ತುಂಬಿದ್ದರು. ಶ್ರೀ ಮಹಾವಿಷ್ಣು ವೈಕುಂಠದಲ್ಲಿ,
ಪರಮೇಶ್ವರ ಕೈಲಾಸದಲ್ಲಿ ವಾಸವಿರುತ್ತಾರೆ. ಈ ಮೊಟ್ಟೆಯ ರೂಪದಲ್ಲಿರುವ ಸಮಸ್ತ ಲೋಕಗಳು ಒಂದಾನೊಂದು ದಿನ ಕಾಲ ಮುಗಿದು ನಶಿಸಿದರೂ ಕೂಡ ವೈಕುಂಠ ಹಾಗೂ ಕೈಲಾಸ ಮಾತ್ರ ಎಂದಿಗೂ ನಶಿಸುವುದಿಲ್ಲ. ಹಾಗೆಯೇ ಶಿವ ಹಾಗೂ ವಿಷ್ಣು ಎಂದಿಗೂ ನಶಿಸುವುದಿಲ್ಲ. ಅದರ ನಂತರ ಮತ್ತೆ ಬ್ರಹ್ಮದೇವರಿಗೆ ಈ ಸೃಷ್ಟಿಗೆ ಸಂಬಂಧಿಸಿದ ಚಿಂತೆ ಶುರುವಾಯಿತು. ಪರಮೇಶ್ವರನ ಅನುಗ್ರಹದಿಂದ, ಮಹಾವಿಷ್ಣುವಿನ ಸಂಕಲ್ಪದಿಂದ ಮೊಟ್ಟೆಯೊಳಗೇನೋ ಚೈತನ್ಯ ತುಂಬಿಕೊಂಡಿತು. ಆದರೆ ಆ ಮೊಟ್ಟೆಯನ್ನು ಅನೇಕ ರೂಪಗಳಾಗಿ ಬದಲಾಯಿಸಬೇಕು, ಅನೇಕ ಜೀವರಾಶಿ ಜಾತಿಗಳನ್ನು ಸೃಷ್ಟಿಸಬೇಕು. ಯಾವ ರೀತಿ ಇದೆಲ್ಲವನ್ನೂ ಮಾಡಲಿ ಎಂಬ ಆಲೋಚನೆ ಶುರುವಾಯಿತು. ಆಗಲೇ ಒಂದು ವಿಚಿತ್ರವಾದ ಘಟನೆ ನಡೆಯಿತು. ಬ್ರಹ್ಮದೇವರು ಆ ರೀತಿ ಯೋಚಿಸುತ್ತಿರುವ ಸಮಯದಲ್ಲಿ ಅವರಿಗೆ ತಿಳಿಯದಂತೆ ತಮೋಗುಣ ಹುಟ್ಟಿಕೊಂಡಿತು. ತಮೋಗುಣದಿಂದ ಪಾಪ ಸೃಷ್ಟಿಯಾಯಿತು. ಈ ರೀತಿ ಸೃಷ್ಟಿಯೊಳಗೆ ಪಾಪ ಹುಟ್ಟಿತು. ಆ ರೀತಿ ಹುಟ್ಟಿರುವುದನ್ನೇ ಅವಿದ್ಯಾ ಪಂಚಕವೆಂದು ಕರೆಯುತ್ತಾರೆ. ಈ ರೀತಿ ಸೃಷ್ಟಿ ಶುರುವಲ್ಲಿಯೇ ಪಾಪಕ್ಕೆ ಕಾರಣವಾದ ತಮೋಗುಣವು ಮೊಟ್ಟೆಯೊಳಗೆ ಸೇರಿ ಎಲ್ಲೆಡೆಯೂ ವ್ಯಾಪಿಸಿತು. ಇದನ್ನೇ ಮೊದಲ ಸರ್ಗವೆಂದು ಹೇಳುತ್ತಾರೆ. ಇದರ ನಂತರ ಬ್ರಹ್ಮದೇವರು ಗಿಡ ಹಾಗೂ ಮರಗಳನ್ನು ಸೃಷ್ಟಿಸಿದರು. ಅದರ ನಂತರ ದುಃಖ ಸೃಷ್ಟಿಯಾಗಿ ಎಲ್ಲೆಡೆಯೂ ತುಂಬಿಹೋಯಿತು. ಆ ರೀತಿ ದುಃಖ ಹುಟ್ಟಿ ಬಂದಿರುವುದನ್ನೇ ತಿರ್ಯಕ್ ಸ್ರೋತ ಎಂದು ಕರೆಯುತ್ತಾರೆ. ಇದನ್ನೇ ಎರಡನೇ ಸರ್ಗವೆಂದು ಸಹ ಹೇಳುತ್ತಾರೆ. ಈ ರೀತಿ ಬ್ರಹ್ಮದೇವರು ಎಲ್ಲದಕ್ಕಿಂತಲೂ ಮುಂಚೆಯೇ ಪಾಪ ಹಾಗೂ ದುಃಖವನ್ನು ಸೃಷ್ಟಿಸಿದರು. ಇದು ಅವರಿಗೆ ತಿಳಿಯದಂತೆ ನಡೆದು ಹೋಯಿತು. ಏತಕ್ಕಾಗಿ ಇವೆರಡೂ ಹುಟ್ಟಿ ಬಂತು ಎಂದರೆ ಶಿವನಿಂದಾಗಲಿ ವಿಷ್ಣುವಿನಿಂದಾಗಲಿ ಬೇರಾಗುವುದೇ ಪಾಪ ಹಾಗೂ ದುಃಖ. ಅವರಿಂದ ಯಾವುದು ಬೇರಾಗುತ್ತದೋ ಕೊನೆಗೆ ಅವರೊಳಗಡೆಯೇ ಸೇರುತ್ತದೆ. ಆದರೂ ಸಹ ಬೇರಾಗುವ ಸಮಯದಲ್ಲಿ ದುಃಖ ಉಂಟಾಗುತ್ತದೆ. ಆದ್ದರಿಂದ ಬ್ರಹ್ಮನಿಗೆ ತಿಳಿಯದಂತೆ ಪಾಪ ಹಾಗೂ ದುಃಖ ಸೃಷ್ಟಿಯಾಯಿತು. ಇವೆರಡರ ನಂತರ ಸಾತ್ವಿಕ ಸ್ವರ್ಗ ಸೃಷ್ಟಿಯಾಯಿತು. ಇದನ್ನೇ ಊರ್ಧ್ವ ಸ್ರೋತ ಎಂದು ಸಹ ಕರೆಯುತ್ತಾರೆ. ಇದನ್ನೇ ದೇವ ಸರ್ಗ ಎಂದು ಸಹ ಹೇಳುತ್ತಾರೆ. ಈ ಸರ್ಗವು ಸತ್ಯ ಹಾಗೂ ಸುಖವನ್ನು ಸೃಷ್ಟಿಸುತ್ತದೆ. ಇದರ ನಂತರ ಬ್ರಹ್ಮದೇವರು ಮತ್ತೆ ಶಿವನಿಗಾಗಿ ತಪಸ್ಸು ಮಾಡಿ ಅವರ ಅನುಮತಿ ಪಡೆದುಕೊಂಡು ರಜೋಗುಣವನ್ನು ಸೃಷ್ಟಿಸಿದರು. ಇದನ್ನೇ ಅರ್ವಾಕ್ ಸ್ರೋತ ಎಂದು ಕರೆಯುತ್ತಾರೆ. ಇದರಿಂದ ತಾಮಸ, ಸಾತ್ವಿಕ ಹಾಗೂ ರಜೋಗುಣಗಳನ್ನು ಬ್ರಹ್ಮದೇವರು ಸೃಷ್ಟಿಸಿದಂತಾಯಿತು. ಇನ್ನು ಈ ಮೂರು ಗುಣಗಳೇ ಸೃಷ್ಟಿಯನ್ನು ನಡೆಸುತ್ತವೆ. ಇದರ ನಂತರ ಬ್ರಹ್ಮದೇವರು ವಿಧ ವಿಧವಾದ ಜೀವರಾಶಿಗಳನ್ನು ಸೃಷ್ಟಿಸಿದರು. ಅದರ ನಂತರ ಅವರ ಮಾನಸ ಪುತ್ರರಂತೆ ಸನಕ ಸನಂದಾದಿಗಳನ್ನು ಹುಟ್ಟಿಸಿದರು. ಅವರನ್ನು ಸೃಷ್ಟಿಸಿದ ನಂತರ ಬ್ರಹ್ಮದೇವರು ಅವರೊಂದಿಗೆ ನೀವು ಈ ಸೃಷ್ಟಿ ನಿರ್ಮಾಣಕ್ಕೆ ಸಹಕರಿಸಬೇಕು ಎಂದು ಕೇಳಿದರು. ಆದರೆ ಅವರು ಅದನ್ನು ಅಂಗೀಕರಿಸದೆ ನಾವು ಕೇವಲ ಭಗವಂತನ ಧ್ಯಾನಕ್ಕೆ ಮಾತ್ರವೇ ನಮ್ಮ ಜೀವನವನ್ನು ಅರ್ಪಿಸುತ್ತೇವೆ ಎಂದು ಹೇಳಿದರು. ಸೃಷ್ಟಿ ನಿರ್ಮಾಣಕ್ಕಾಗಿ ನಾನಿವರಿಗೆ ಜನ್ಮ ಕೊಟ್ಟರೆ ಇವರು ನನ್ನ ಮಾತನ್ನು ಒಪ್ಪುತ್ತಿಲ್ಲ ಎಂದು ಬ್ರಹ್ಮದೇವರಿಗೆ ವಿಪರೀತವಾದ ಕೋಪ ಆವರಿಸಿ ಅವರನ್ನು ಸುಟ್ಟು ಭಸ್ಮವಾಗಿಸಲು ಹೊರಟರು. ಆದರೆ ಅಷ್ಟರೊಳಗೆ ಮಹಾವಿಷ್ಣು ಬ್ರಹ್ಮದೇವರೆದುರು ಪ್ರತ್ಯಕ್ಷವಾಗಿ, ಬ್ರಹ್ಮ, ನೀನು ಮಾಡುತ್ತಿರುವುದು ಸರಿಯಲ್ಲ, ನೀನು ಈಶ್ವರನಿಗಾಗಿ ಮತ್ತೊಂದು ಬಾರಿ ತಪಸ್ಸು ಮಾಡು ಎಂದು ಹೇಳಿದರು. ಆಗ ಬ್ರಹ್ಮದೇವರು ಅವರ ಕೋಪವನ್ನು ಬಿಟ್ಟು ಮತ್ತೆ ಶಿವನಿಗಾಗಿ ಮಹಾಭಯಂಕರವಾದ ತಪಸ್ಸನ್ನು ಪ್ರಾರಂಭಿಸಿದರು. ಆ ರೀತಿ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದ ನಂತರ ಅವರ ಹಣೆಯ ಮಧ್ಯಭಾಗದಿಂದ ಸ್ವತಃ ಈಶ್ವರನೇ ರುದ್ರನಂತೆ ಜನಿಸಿದರು. ಸೃಷ್ಟಿ ರಚನೆಯನ್ನು ಮಾಡಲು ಸ್ವತಃ ಈಶ್ವರನೇ ರುದ್ರನಂತೆ ಬಂದಿರುವುದನ್ನು ನೋಡಿ ಬ್ರಹ್ಮದೇವರು ಸಂತೋಷಿಸಿ, ರುದ್ರದೇವ, ನೀವು ವಿಧ ವಿಧವಾದ ಜೀವಿಗಳನ್ನು ಸೃಷ್ಟಿಸಿ ಎಂದು ಬೇಡಿದರು. ಹಾಗಾಗಿ ರುದ್ರದೇವರು ಅವರಿಗೆ ಸರಿಸಮಾನವಾದ ಶಕ್ತಿ ಹೊಂದಿರುವಂತಹ ರುದ್ರಗಣಗಳನ್ನು ಕೋಟ್ಯಾಂತರ ಸಂಖ್ಯೆಯಲ್ಲಿ ಸೃಷ್ಟಿಸಿದರು. ಅದರ ನಂತರ ಮತ್ತೆ ಬ್ರಹ್ಮದೇವರು, ರುದ್ರದೇವ, ಹುಟ್ಟು ಸಾವು ಇರುವಂತಹ ವಿವಿಧ ರೀತಿಯ ಜೀವಿಗಳನ್ನು ಸೃಷ್ಟಿಸಿ ಎಂದು ಕೇಳಿದರು. ಅದನ್ನು ಕೇಳಿ ರುದ್ರದೇವರು ನಕ್ಕು, ಓ ವಿದಾತ, ಸೃಷ್ಟಿಯನ್ನು ಮಾಡಬೇಕಾದ ಕೆಲಸ ನಿಮ್ಮದು. ನನ್ನ ಅನುಮತಿ ಇರುವುದರಿಂದ ನಿಮ್ಮ ಸೃಷ್ಟಿ ರಚನೆಗೆ ತಿರುಗಿರುವುದಿಲ್ಲ. ನೀವೇ ಸೃಷ್ಟಿ ರಚನೆಯನ್ನು ಮಾಡಿ ಎಂದು ಹೇಳಿ ಅವರ ರುದ್ರಗಣಗಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋದರು. ಅದರ ನಂತರ ಬ್ರಹ್ಮದೇವರು ಈ ಸಮಸ್ತ ಸೃಷ್ಟಿಯನ್ನು ರಚಿಸಿದರು. ಅವರ ಎರಡು ಕಣ್ಣುಗಳಿಂದ ಮರೀಚಿಯನ್ನು, ಹೃದಯದಿಂದ ಭೃಗು ಮಹರ್ಷಿಯನ್ನು, ಶಿರಸ್ಸಿನಿಂದ ಅಂಗೀರಸನನ್ನು, ಅದೇ ರೀತಿ ಪುಲಹ, ವಸಿಷ್ಠ, ಕ್ರತು, ಕಿವಿಗಳಿಂದ ಆತ್ರಿಯನ್ನು,
ಉಸಿರಿನಿಂದ ದಕ್ಷನನ್ನು, ಮಡಿಲಿನಿಂದ ನಾರದನನ್ನು, ನೆರಳಿನಿಂದ ಕರ್ದಮನನ್ನು ಸೃಷ್ಟಿಸಿದರು. ಇನ್ನು ದೇವ, ರಾಕ್ಷಸ, ಗಂಧರ್ವಾದಿ ಜಾತಿಗಳನ್ನು ಅವರ ಇತರೆ ಅಂಗಗಳಿಂದ ಬ್ರಹ್ಮದೇವರು ಸೃಷ್ಟಿಸಿದರು. ಅದರ ನಂತರ ಬ್ರಹ್ಮದೇವರು ಅವರೊಳಗಿನಿಂದ ಸ್ವಯಂಭೂ ಮನು ಹಾಗೂ ಶತರೂಪಳನ್ನು ಸೃಷ್ಟಿಸಿದರು. ಇವರಿಬ್ಬರು ವಿವಾಹವಾದರು. ಇನ್ನು ಅಲ್ಲಿಂದ ಅವರಿಬ್ಬರ ಸಂಗಮದಿಂದ ಅನೇಕ ಮುನಿಗಳು ಜನಿಸಿದರು. ಹಾಗೆಯೇ ಒಬ್ಬರಿಂದ ಮತ್ತೊಬ್ಬರು ಜನಿಸುವ ಮೂಲಕ ಮಾನವರ ಸಂಖ್ಯೆ ಬೆಳೆದು ಹೋಯಿತು. ಈ ರೀತಿ ಪಾಪ, ದುಃಖ ಹಾಗೂ ಸೃಷ್ಟಿ ರಚನೆಯಾಯಿತು. ಕುಬೇರನ ಹೆಸರು ಕೇಳದಿರುವವರು ಒಬ್ಬರೂ ಇಲ್ಲ. ಇವರನ್ನು ಧನಾಧಿಪತಿ ಎಂದು ಕರೆಯುತ್ತಾರೆ. ಅಂದರೆ ಲೋಕದಲ್ಲಿರುವ ಸಕಲ ಸಂಪತ್ತಿಗೆ ಅಧಿಪತಿ ಎಂದರ್ಥ. ಇವರು ಯಕ್ಷಜಾತಿಗೆ ಸೇರಿದಂತಹ ರಾಜ. ಎಂಟು ದಿಕ್ಕುಗಳಲ್ಲಿ ಒಂದಾದ ಉತ್ತರ ದಿಕ್ಕಿಗೆ ಇವರು ಅಧಿಪತಿ, ಅಂದರೆ ದಿಕ್ಪಾಲಕ ಎಂದರ್ಥ. ಇವರು ವಾಸವಿರುವಂತಹ ನಗರದ ಹೆಸರು ಅಲಕಾಪುರಿ. ಇವರ ತಂದೆಯ ಹೆಸರು ವಿಶ್ರವಸು, ಹೆಂಡತಿಯ ಹೆಸರು ಚಾರ್ವಿ. ಆದರೆ ಇಂತಹ ಶ್ರೇಷ್ಠವಾದ ಈ ರಾಜ, ಸಕಲ ಸಂಪತ್ತಿಗೆ ಅಧಿಕಾರಿಯಾದ ಕುಬೇರ ಹಿಂದಿನ ಜನ್ಮದಲ್ಲಿ ಎಂತಹ ದುಷ್ಟನೆಂದು ತಿಳಿದರೆ ಆಶ್ಚರ್ಯ ಪಡುತ್ತೀರಿ. ಇಂತಹ ಪಾಪಿ ಇಷ್ಟೊಂದು ದೊಡ್ಡ ಅಧಿಕಾರಿ ಯಾವ ರೀತಿ ಆದರೂ ಎಂಬ ಸಂದೇಹವೂ ಸಹ ನಿಮ್ಮಲ್ಲಿ ಉಂಟಾಗುತ್ತದೆ. ಇದರ ಹಿಂದೆ ಒಂದು ಆಸಕ್ತಿಕರವಾದ ಕಥೆ ಇದೆ, ಅದೇನೆಂದು ತಿಳಿಯೋಣ ಬನ್ನಿ. ಪೂರ್ವದಲ್ಲಿ ಕಾಂಪಿಲ್ಯ ಎಂಬ ನಗರದಲ್ಲಿ ಒಬ್ಬ ಮಹಾಪಂಡಿತನಿದ್ದ. ಆತನ ಹೆಸರು ಯಜ್ಞದತ್ತ. ಇವರು ಯಜ್ಞಗಳನ್ನು ನಡೆಸುವುದರಲ್ಲಿ ಮಹಾಪ್ರತಿಭಾವಂತರು. ಆಚಾರ ಹಾಗೂ ಸಂಪ್ರದಾಯಗಳೆಂದರೆ ಇವರಿಗೆ ಮಹಾಪ್ರಾಣ. ಅವರಿಗೆ ಒಬ್ಬ ಮಗ ಜನಿಸಿದ. ಅವನಿಗೆ ಗುಣನಿಧಿ ಎಂದು ಹೆಸರಿಟ್ಟರು. ಮಗ ಬೆಳೆಯುತ್ತಿದ್ದಂತೆ ಉಪನಯನ ಮಾಡಿ ವಿದ್ಯಾಬುದ್ಧಿ ಕಲಿಯಲು ಗುರುಕುಲಕ್ಕೆ ಕಳಿಸಿದರು. ಅಲ್ಲಿ ಗುಣನಿಧಿ ಕೆಟ್ಟವರೊಂದಿಗೆ ಸ್ನೇಹ ಮಾಡಲು ಶುರು ಮಾಡಿದ. ಮಗ ಏನು ಮಾಡುತ್ತಿದ್ದಾನೆ, ಯಾವ ದಾರಿ ತುಳಿಯುತ್ತಿದ್ದಾನೆ ಎಂಬ ವಿಷಯಗಳನ್ನು ಯಜ್ಞದತ್ತ ಗಮನಿಸಲಿಲ್ಲ. ಏಕೆಂದರೆ ಆತ ಯಾವಾಗಲೂ ಯಜ್ಞ ಯಾಗಾದಿಗಳು, ಪೂಜಾ ಪುರಸ್ಕಾರಗಳು, ಹೋಮಗಳು ಎನ್ನುತ್ತಾ ಊರೂರು ಅಲೆಯುತ್ತಿದ್ದರು. ಆದರೆ ಮಗನ ನಡವಳಿಕೆಯ ಬಗ್ಗೆ ಮಾತ್ರ ತಾಯಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೂ ಕೂಡ ಅಪರೂಪವಾಗಿ ಹುಟ್ಟಿದ ಒಬ್ಬನೇ ಒಬ್ಬ ಮಗನೆಂದು ಆಕೆ ಅವನಿಗೆ ಬುದ್ಧಿಯೂ ಹೇಳುತ್ತಿರಲಿಲ್ಲ. ಹಾಗೆಯೇ ಗಂಡನಿಗೆ ಹೇಳಿದರೆ ಮಗನನ್ನು ಬೈಯುತ್ತಾರೆಂದು ಅವರಿಗೂ ಹೇಳುತ್ತಿರಲಿಲ್ಲ. ಇದರಿಂದ ಅಡೆತಡೆ ಇಲ್ಲದಂತೆ ಗುಣನಿಧಿ ಪೂರ್ತಿಯಾಗಿ ಕೆಟ್ಟು ಹೋದ. ಹುಡುಕಿದರೂ ಒಂದು ಒಳ್ಳೆಯ ಬುದ್ಧಿಯು ಅವನಲ್ಲಿರಲಿಲ್ಲ. ಪಂಡಿತನ ಪುತ್ರ ಪರಮ ನೀಚ ಎಂಬಂತೆ ತಯಾರಾದ. ಗುಣನಿಧಿಗೆ 16 ವರ್ಷ ಬಂದ ಕೂಡಲೇ ಒಬ್ಬ ಹುಡುಗಿಯನ್ನು ಹುಡುಕಿ ಮಗನಿಗೆ ವಿವಾಹ ನಡೆಸಿದ ಯಜ್ಞದತ್ತ. ವಿವಾಹವಾಯಿತು. ಈಗ ನನ್ನ ಮಗ ಸರಿ ಹೋಗುತ್ತಾನೆಂದು ಅಂದುಕೊಂಡಳು ತಾಯಿ. ಆದರೆ ಗುಣನಿಧಿ ಪೂರ್ತಿಯಾಗಿ ಕೆಟ್ಟು ಹೋಗಿದ್ದ. ಅವನಲ್ಲಿ ಯಾವುದೇ ಬದಲಾವಣೆ ಕಾಣಿಸಲಿಲ್ಲ. ಸ್ನೇಹಿತರೊಂದಿಗೆ ಪ್ರತಿ ದಿವಸ ಕಾಡಿಗೆ ಬೇಟೆಗೆಂದು ಹೋಗುವುದು, ಪ್ರಾಣಿ ಪಕ್ಷಿಗಳನ್ನು ಕೊಲ್ಲುವುದು, ಮದ್ಯಪಾನ ಸೇವಿಸುವುದು, ಸುಳ್ಳು ನುಡಿಯುವುದು, ಚಾಡಿ ಹೇಳುವುದು, ಕಳ್ಳತನ ಮಾಡುವುದು, ಜೂಜಾಡುವುದು, ವೇಶ್ಯರ ಸ್ನೇಹ, ಪರಸ್ತ್ರೀಯರ ಸ್ನೇಹ, ಇದೇ ಅವನ ದಿನಚರಿ. ಇಷ್ಟೊಂದು ಕೆಟ್ಟ ಅಭ್ಯಾಸಗಳಿದೆ ಎಂದರೆ ಅವನೆಂತಹ ನಿಕೃಷ್ಟನೆಂದು ನೀವೇ ಅರ್ಥ ಮಾಡಿಕೊಳ್ಳಿ. ಅವನ ತಾಯಿಗೆ ಆಗ ಅರ್ಥವಾಯಿತು ಮಗ ಎಂತಹ ನೀಚನೆಂದು. ಅದುವರೆಗೂ ಕೇಳಿದಾಗಲೆಲ್ಲ ಮಗನಿಗೆ ದುಡ್ಡು ಕೊಡುತ್ತಿದ್ದ ತಾಯಿ ಅಂದಿನಿಂದ ನಿಲ್ಲಿಸಿದಳು. ಅವನ ವಿಳಾಸಗಳಿಗೆ ದುಡ್ಡು ಸಿಗದಿದ್ದಾಗ ಗುಣನಿಧಿ ಮನೆಯಲ್ಲಿಯೇ ಕದಿಯಲು ಪ್ರಾರಂಭಿಸಿದ. ಚಿನ್ನ, ಬೆಳ್ಳಿ ಆಭರಣಗಳು, ಪಾತ್ರೆಗಳು, ರೇಷ್ಮೆ ವಸ್ತ್ರಗಳು, ಕೈಗೆ ಸಿಕ್ಕದ್ದನ್ನೆಲ್ಲ ಕದ್ದು ಜೂಜಾಟದಲ್ಲಿ ಪಣವಾಗಿಟ್ಟು ಸೋತು ಮನೆಗೆ ಬರುತ್ತಿದ್ದ. ಮಗ ಇಷ್ಟೊಂದು ಹಾಳಾಗಿದ್ದರೂ ಕೂಡ ಯಜ್ಞದತ್ತನಿಗೆ ಮಾತ್ರ ವಿಷಯ ಗೊತ್ತಿರಲಿಲ್ಲ. ಒಂದು ದಿನ ಸ್ನಾನ ಮಾಡುವಾಗ ಬೆರಳಿಗೆ ಹಾಕಿರುವಂತಹ ರತ್ನದ ಉಂಗುರವನ್ನು ಭದ್ರವಾಗಿರಿಸು ಎಂದು ಹೆಂಡತಿಗೆ ಕೊಟ್ಟ ಯಜ್ಞದತ್ತ. ಆಕೆ ಅವಳ ಕೈಗೆ ಹಾಕಿಕೊಂಡಿದ್ದರೆ ಚೆನ್ನಾಗಿರುತ್ತಿತ್ತು, ಆದರೆ ಅದನ್ನು ಒಂದು ಪಾತ್ರೆಯೊಳಗೆ ಬಚ್ಚಿಟ್ಟಳು. ಅದನ್ನು ಗಮನಿಸಿದ ಗುಣನಿಧಿ ಆ ಉಂಗುರವನ್ನೂ ಸಹ ಕದ್ದು ಜೂಜಾಟದಲ್ಲಿ ಪಣವಾಗಿಟ್ಟು ಸೋತು ಹೋದ. ಒಂದು ದಿನ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಯಜ್ಞದತ್ತನಿಗೆ ಎದುರಿಗೆ ಬರುತ್ತಿರುವಂತಹ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಅವನ ರತ್ನದ ಉಂಗುರ ಕಾಣಿಸಿತು. ಆತನನ್ನು ನಿಲ್ಲಿಸಿ ಈ ಉಂಗುರ ನಿಮಗೆ ಎಲ್ಲಿಂದ ಬಂತೆಂದು ವಿಚಾರಿಸಿದರು. ಆ ವ್ಯಕ್ತಿ ಯಜ್ಞದತ್ತನನ್ನು ನೋಡಿ ಹೀಯಾಳಿಸಿ ನಗುತ್ತಾ, ನಿಮ್ಮ ಮಗ ಜೂಜಾಟದಲ್ಲಿ ಇದನ್ನು ಪಣವಾಗಿಟ್ಟು ಸೋತು ಹೋದ. ಅವನನ್ನು ನೀವಿನ್ನೂ ಹೀಗೆ ಬಿಟ್ಟರೆ ನಿಮ್ಮನ್ನು,
ನಿಮ್ಮ ಹೆಂಡತಿಯನ್ನು ನಡುಬೀದಿಯಲ್ಲಿ ಅತೀ ಬೇಗನೆ ನಿಲ್ಲಿಸುತ್ತಾನೆ ಎಂದು ಹೇಳಿ ಹೊರಟು ಹೋದ. ಅವಮಾನದಿಂದ ತಲೆ ತಗ್ಗಿಸಿಕೊಂಡು ಮನೆಗೆ ಬಂದ ಯಜ್ಞದತ್ತ ಹೆಂಡತಿಯೊಂದಿಗೆ, ಇಷ್ಟೊಂದು ನಡೆಯುತ್ತಿದ್ದರೂ ನನಗೊಂದು ಮಾತು ಸಹ ಹೇಳಿಲ್ಲವೇಕೆ? ನಿನ್ನಿಂದಲೇ ಇಂದು ನನ್ನ ಮಗ ಇಷ್ಟೊಂದು ಹಾಳಾಗಿರುವುದು. ಅವನು ತಪ್ಪುದಾರಿ ತುಳಿಯುತ್ತಿದ್ದಾನೆಂದು ತಿಳಿದ ದಿನವೇ ನೀನವನನ್ನು ಖಂಡಿಸಬೇಕಿತ್ತು, ಅಥವಾ ನನಗೆ ವಿಷಯ ತಿಳಿಸಬೇಕಿತ್ತು. ಆಗ ನಾನವನನ್ನು ಸರಿದಾರಿಗೆ ತರುತ್ತಿದ್ದೆ. ಆದರೆ ನೀನು ಇವೆರಡೂ ಮಾಡಲಿಲ್ಲ ಎಂದು ಕಿತ್ತಾಡಿ ಮನೆ ಬಿಟ್ಟು ಶಾಶ್ವತವಾಗಿ ಹೊರಟು ಹೋದ. ಇನ್ನು ಗುಣನಿಧಿಗೆ ಅಪ್ಪ ಮನೆ ಬಿಟ್ಟು ಹೋಗಿರುವಂತಹ ವಿಷಯ ಗೊತ್ತಿರಲಿಲ್ಲ. ಆದರೆ ಅವನ ವಿಷಯ ಅಪ್ಪನಿಗೆ ತಿಳಿದು ಹೋಯಿತು ಎಂದು ಮಾತ್ರ ಹೇಗೋ ತಿಳಿದುಕೊಂಡ. ಮನೆಗೆ ಹೋದರೆ ಅಪ್ಪ ಕೊಂದು ಬಿಡುತ್ತಾರೆಂದು ಹೆದರಿ ಮನೆಗೆ ಬರದೆ ಎಲ್ಲೋ ಓಡಿ ಹೋದ. ಆ ರೀತಿ ನಡೆದು ನಡೆದು ಸುಸ್ತಾಗಿ ಒಂದು ಆಲದ ಮರದ ಕೆಳಗೆ ವಿಶ್ರಾಂತಿ ಪಡೆದ. ವಿಪರೀತವಾಗಿ ಹಸಿವು ಬೇರೆ ಆಗುತ್ತಿತ್ತು. ಛೀ, ಏನೀ ಜೀವನ! ಹೇಗೆ ಬದುಕಿದವನು ನಾನು? ಹಸಿವಿನಿಂದ ನರಳುವುದೇ ಎಂದು ಯೋಚಿಸುತ್ತಿದ್ದ. ಆ ಸಮಯದಲ್ಲಿ ಆ ದಾರಿಯಲ್ಲಿ ಒಬ್ಬ ಶಿವಭಕ್ತ ಮೈತುಂಬ ವಿಭೂತಿಯಿಂದ ನಾಮಗಳನ್ನು ಎಳೆದುಕೊಂಡು ಅವನ ಪರಿವಾರದೊಂದಿಗೆ ಗಮಗಮಿಸುವಂತಹ ಅಡುಗೆಯನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಅವರ ಅಡುಗೆ ವಾಸನೆಯಿಂದ ಗುಣನಿಧಿಗೆ ಹಸಿವು ಎರಡಷ್ಟು ಜಾಸ್ತಿಯಾಯಿತು. ಆ ಅಡುಗೆಯನ್ನೇ ಹಿಂಬಾಲಿಸುತ್ತಾ ಹೊರಟ. ಅವರು ದಾರಿ ಉದ್ದಕ್ಕೂ ಓಂ ನಮ ಶಿವಾಯ ಎನ್ನುತ್ತಾ ಪ್ರಯಾಣಿಸುತ್ತಿದ್ದರು. ಗುಣನಿಧಿಯೂ ಸಹ ದಾರಿ ಉದ್ದಕ್ಕೂ ಓಂ ನಮ ಶಿವಾಯ ಎನ್ನುತ್ತಲೇ ಅವರಿಂದೆ ನಡೆಯುತ್ತಿದ್ದ. ಎಲ್ಲರೂ ಶಿವಾಲಯವನ್ನು ತಲುಪಿ ಶಿವನನ್ನು ಪೂಜಿಸಿ ಉಪವಾಸ ದೀಕ್ಷೆಯನ್ನು ಪ್ರಾರಂಭಿಸಿದರು. ಗುಣನಿಧಿಯೂ ಸಹ ಅವರಂತೆಯೇ ಶಿವನನ್ನು ಪೂಜಿಸಿ ಉಪವಾಸ ಪ್ರಾರಂಭಿಸಿದ. ಕೆಲ ಸಮಯದ ನಂತರ ಎಲ್ಲರೂ ಆಲಯದ ಮಂಟಪದೊಳಗಡೆಯೇ ನಿದ್ರೆಗೆ ಜಾರಿದರು. ಆದರೆ ಗುಣನಿಧಿಗೆ ಹಸಿವನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಎಲ್ಲರೂ ನಿದ್ರಿಸುತ್ತಿರುವುದನ್ನು ಗಮನಿಸಿ ಶಿವನಿಗೆ ನೈವೇದ್ಯವಾಗಿಟ್ಟಂತಹ ಅಡುಗೆಯನ್ನು ಹೇಗಾದರೂ ಕದಿಯೋಣವೆಂದು ಆಲಯದೊಳಗೆ ಹೊರಟ. ಆದರೆ ಆ ಸಮಯದಲ್ಲಿ ಆಲಯವೆಲ್ಲವೂ ಕತ್ತಲಾಗಿತ್ತು. ಶಿವನ ಮುಂದಿಟ್ಟ ದೀಪವೂ ಸಹ ಎಣ್ಣೆ ಖಾಲಿಯಾಗಿ ಆರಿಹೋಗಲು ಸಿದ್ಧವಾಗಿತ್ತು. ಅದನ್ನು ನೋಡಿದ ಗುಣನಿಧಿ ಅವನ ಪಂಚೆಯಲ್ಲಿ ಸ್ವಲ್ಪ ಬಟ್ಟೆ ಕಿತ್ತು ಅದನ್ನು ಬತ್ತಿಯಾಗಿ ಮಾಡಿ ಅಲ್ಲೇ ಇದ್ದ ಎಣ್ಣೆ ಸುರಿದು ದೀಪವನ್ನು ಬೆಳಗಿಸಿದ. ಆ ಬೆಳಕಿನಲ್ಲಿ ಅಲ್ಲಿರುವ ಆಹಾರ ಪದಾರ್ಥಗಳನ್ನು ಮೂಟೆ ಕಟ್ಟಿಕೊಂಡು ವೇಗವಾಗಿ ಓಡಲು ಶುರು ಮಾಡಿದ. ಆದರೆ ಅವನ ಕಾಲು ಅಲ್ಲೇ ನಿದ್ರಿಸುತ್ತಿದ್ದ ಒಬ್ಬ ಭಕ್ತನಿಗೆ ತಗುಲಿ ಆತ ಎಚ್ಚರಗೊಂಡು ಕಳ್ಳ ಕಳ್ಳ ಎಂದು ಕೂಗಾಡಿದ. ಅದರಿಂದ ಎಲ್ಲರೂ ಎದ್ದು ಗುಣನಿಧಿಯನ್ನು ಹಿಡಿದುಕೊಂಡು ಚೆನ್ನಾಗಿ ಚಚ್ಚಿದರು. ಅವರ ಏಟುಗಳನ್ನು ತಡೆಯಲಾರದೆ ಗುಣನಿಧಿ ಅಲ್ಲಿಂದಲ್ಲೇ ಪ್ರಾಣ ಬಿಟ್ಟ. ಸತ್ತ ನಂತರ ಅವನ ಆತ್ಮವನ್ನು ಕರೆದೋಗಲು ಯಮಭಟರು ಬಂದರು. ಅವನನ್ನು ಬಂಧಿಸಿ ಎಳೆದೋಗುತ್ತಿರುವಾಗ ಅಲ್ಲಿಗೆ ಶಿವಭಟರು ಬಂದು ಇವನನ್ನು ನಮಗೆ ಒಪ್ಪಿಸಿ ಎಂದು ಆಜ್ಞಾಪಿಸಿದರು. ಆಗ ಯಮಭಟರು, ಇವನೊಬ್ಬ ನೀಚ ನಿಕೃಷ್ಟ, ಇವನು ಕೇವಲ ಯಮಲೋಕಕ್ಕೆ ಮಾತ್ರ ಬರುವ ಅರ್ಹತೆ ಹೊಂದಿರುವವನು, ಇವನನ್ನು ಕರೆದೋಗಲು ನೀವೇಕೆ ಬಂದಿದ್ದೀರಿ ಎಂದು ಕೇಳಿದರು. ಆಗ ಶಿವಭಟರು, ನಿಮ್ಮ ಮಾತು ಸತ್ಯ, ಆದರೆ ಇವನು ಸಾಯುವ ಮುಂಚೆ ಶಿವನಾಮವನ್ನು ಜಪಿಸಿದ್ದಾನೆ, ಉಪವಾಸ ಆಚರಿಸಿದ್ದಾನೆ, ಶಿವಪೂಜೆಯನ್ನು ಮಾಡಿದ್ದಾನೆ, ದೀಪವನ್ನು ಬೆಳಗಿಸಿದ್ದಾನೆ, ಶಿವನ ಮನಸ್ಸು ಕರಗಲು ಇಷ್ಟು ಸಾಕು, ಆದ್ದರಿಂದಲೇ ಇವನನ್ನು ಕರೆತರುವಂತೆ ಪರಮೇಶ್ವರ ನಮ್ಮನ್ನು ಕಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಚಿತಾಭಸ್ಮವನ್ನು ಹಚ್ಚಿಕೊಂಡಿರುವವರು, ವಿಭೂತಿ ಹಚ್ಚಿಕೊಂಡಿರುವವರು, ಶಿವನ ರೂಪ ಧರಿಸಿರುವವರು, ಜಟಾಜೂಟಗಳನ್ನು ಹೊಂದಿರುವವರು, ರುದ್ರಾಕ್ಷಿ ಧರಿಸಿರುವವರನ್ನು ಯಮಲೋಕಕ್ಕೆ ಕರೆದೋಗಬಾರದು ಎಂದು ಯಮಭಟರನ್ನು ಆದೇಶಿಸಿದರು ಶಿವಭಟರು. ಆದ್ದರಿಂದ ಗುಣನಿಧಿಯನ್ನು ಶಿವಭಟರಿಗೆ ಒಪ್ಪಿಸಿ ಯಮಲೋಕಕ್ಕೆ ಹಿಂದಿರುಗಿದರು ಯಮಭಟರು. ಇನ್ನು ಗುಣನಿಧಿ ಮುಂದಿನ ಜನ್ಮದಲ್ಲಿ ಕಲಿಂಗ ಎಂಬ ರಾಜ್ಯವನ್ನು ಪಾಲಿಸುತ್ತಿದ್ದ ಆರಿಂದಮನೆಂಬ ರಾಜನಿಗೆ ದಮನ ಎಂಬ ಮಗನಂತೆ ಜನಿಸಿದ. ಹಿಂದಿನ ಜನ್ಮದಲ್ಲಿ ಶಿವನ ಆಲಯದಲ್ಲಿ ಪ್ರಾಣ ಬಿಟ್ಟಿದ್ದರಿಂದ ಈ ಜನ್ಮದಲ್ಲಿ ಪೂರ್ತಿಯಾಗಿ ಶಿವಭಕ್ತನಂತೆ ಜನಿಸಿದ್ದ. ಶಿವನ ಆರಾಧನೆಯಲ್ಲಿಯೇ ಜೀವನವೆಲ್ಲ ಕಳೆದು ಕೊನೆಗೊಂದು ದಿನ ಮೃತಪಟ್ಟ. ಅದರ ನಂತರ ಮುಂದಿನ ಜನ್ಮದಲ್ಲಿ ಸ್ವತಃ ಬ್ರಹ್ಮದೇವರ ಮೊಮ್ಮಗನಾದ ವಿಶ್ರಾವಸುವಿಗೆ ವೈಶ್ರವಣ ಎಂಬ ಮಗನಂತೆ ಜನಿಸಿದ. ಈ ಜನ್ಮದಲ್ಲಿಯೂ ಸಹ ಹಿಂದಿನ ಜನ್ಮದಂತೆ ಮಹಾನ್ ಶಿವಭಕ್ತನಾಗಿ ಜನಿಸಿದ್ದ. ಭಗೀರಥಿ ನದಿ ತೀರದಲ್ಲಿ ಶಿವಲಿಂಗವನ್ನು ನಿರ್ಮಿಸಿಕೊಂಡು ತಪಸ್ಸು ಮಾಡಲಾರಂಭಿಸಿದ. ತಪಸ್ಸಿನಲ್ಲಿಯೇ ಅವನ ಆಯಸ್ಸು ಸಹ ಮುಗಿಯುವ ಸಮಯ ಹತ್ತಿರ ಬಂತು. ಆಗ ಪರಮೇಶ್ವರ ತಾಯಿ ಪಾರ್ವತಿಯೊಂದಿಗೆ ಪ್ರತ್ಯಕ್ಷವಾದರು. ಆ ದೃಶ್ಯವನ್ನು ನೋಡಿ
ಪಾರ್ವತೀದೇವಿಯ ಮೇಲೆ ಅಸೂಯೆ ಉಂಟಾಯಿತು ವೈಶ್ರವನಿಗೆ. ಏಕೆಂದರೆ ಪಾರ್ವತೀದೇವಿ ಯಾವಾಗಲೂ ಶಿವನ ಹತ್ತಿರವೇ ಇರುತ್ತಾರೆ, ಆ ಭಾಗ್ಯ ಅವನಿಗಿಲ್ಲವೆಂದು. ಅದರ ನಂತರ ಪರಮೇಶ್ವರ ಯಕ್ಷ ಕಿನ್ನರ ಕಿಂಪುರುಷ ಹಾಗೂ ಗುಹ್ಯರಿಗೆ ನೀನು ಅಧಿಪತಿಯಾಗುತ್ತೀಯ, ಅಲಕಾಪುರಿ ನಿನ್ನ ರಾಜಧಾನಿಯಾಗುತ್ತದೆ, ನವನಿಧಿಗಳಿಗೆ ನೀನು ನಾಯಕನಾಗುತ್ತೀಯ ಎಂದು ವೈಶ್ರವನಿಗೆ ವರ ಕೊಟ್ಟರು. ಅದರ ನಂತರ ಪಾರ್ವತೀದೇವಿ ನನ್ನನ್ನು ನನ್ನ ವೈಭವವನ್ನು ನೋಡಿ ನೀನು ಅಸೂಯೆ ಪಟ್ಟಿದ್ದಕ್ಕಾಗಿ ಇನ್ನು ಮುಂದೆ ನಿನ್ನನ್ನು ಕುಬೇರ ಎಂದು ಕರೆಯುತ್ತಾರೆಂದು ವರ ಕೊಟ್ಟರು. ಅಂದಿನಿಂದ ವೈಶ್ರವನ ಕುಬೇರನಂತೆ ಬದಲಾದ. ನೋಡಿದ್ರಲ್ಲ ಸ್ನೇಹಿತರೆ, ಎಂತಹ ನೀಚನಾದರೂ ಸಾಯುವ ಮುಂಚೆ ಶಿವನಾಮ ಜಪಿಸಿದರೆ ಅವನನ್ನು ಕ್ಷಮಿಸುತ್ತಾರೆ ಪರಮೇಶ್ವರ. ನೈಮಿಷಾರಣ್ಯದಲ್ಲಿ ಶೌನಕಾದಿ ಮಹಾಮುನಿಗಳು ನಡೆಸುತ್ತಿದ್ದ ಸತ್ರಯಾಗದ ಬಳಿ ಅವರಿಗೆ ಶಿವಪುರಾಣವನ್ನು ಕೇಳಿಸುತ್ತಿದ್ದರು ಸೂತ ಮಹರ್ಷಿಗಳು. ಪುರಾಣವನ್ನು ಕೇಳಿಸಿಕೊಳ್ಳುತ್ತಿದ್ದ ಶೌನಕಾದಿ ಮಹಾಮುನಿಗಳಿಗೆ ಒಂದು ಸಂದೇಹ ಬಂತು. ಅವರು ಸೂತ ಮಹರ್ಷಿಯೊಂದಿಗೆ, ಮಹಾಋಷಿಗಳೇ, ಬ್ರಹ್ಮದೇವರು ಮನ್ಮಥನಿಗೆ ಶಿವನ ಮೂರನೇ ಕಣ್ಣಿಗೆ ಬಲಿಯಾಗಿ ಸುಟ್ಟು ಭಸ್ಮವಾಗುತ್ತೀಯ ಎಂದು ಏತಕ್ಕಾಗಿ ಶಪಿಸಿದರು? ಹಾಗೆಯೇ ಬ್ರಹ್ಮದೇವರು ಅವರ ಮಗಳಾದ ಸಂಧ್ಯಾಳನ್ನು ಏತಕ್ಕಾಗಿ ಕಾಮಿಸಿದರು? ಆ ರೀತಿ ನೋಡುವುದರಿಂದ ಸಾವಿರಾರು ಪಿತೃದೇವತೆಗಳಿಗೆ ಯಾವ ರೀತಿ ಜನ್ಮ ಕೊಟ್ಟರು ಈ ಕತೆ ನಮಗೆ ತಿಳಿಯದು. ದಯವಿಟ್ಟು ಈ ಕಥೆಯನ್ನು ನಮ್ಮೆಲ್ಲರಿಗೂ ವಿವರಿಸಿ ಎಂದು ಕೇಳಿದರು. ಅದಕ್ಕೆ ಸೂತ ಮಹರ್ಷಿ, ಮಹಾಮುನಿಗಳೇ ಕೇಳಿ, ಶಿವಪುರಾಣ ಗಾದೆಯಲ್ಲಿ ಇದು ಅತಿ ಮುಖ್ಯವಾದ ಕತೆ. ನಿಮಗೆ ಈ ಕಥೆಯನ್ನು ಅದ್ಭುತವಾಗಿ ವಿವರಿಸುತ್ತೇನೆ, ಕೇಳಿ ಆನಂದಿಸಿ. ಶಿವ ಪಾರ್ವತಿಯ ಕಥೆಯನ್ನು ತಿಳಿಯಬೇಕೆಂದರೆ ಮೊದಲು ನೀವು ರತಿ ಮನ್ಮಥರ ಕಥೆಯನ್ನು ತಿಳಿದುಕೊಳ್ಳಬೇಕು. ಹಾಗಾಗಿ ಮೊದಲು ಚಿತ್ರ ವಿಚಿತ್ರವಾದ ರತಿ ಮನ್ಮಥರ ಕಥೆಯನ್ನು ಹೇಳುತ್ತೇನೆ, ಕೇಳಿ. ಒಂದಾನೊಂದು ಸಮಯದಲ್ಲಿ ಬ್ರಹ್ಮದೇವರು ಸಭೆಯೊಂದನ್ನು ಪ್ರಾರಂಭಿಸಿದರು. ಆ ಸಭೆಗೆ ದೇವತೆಗಳು, ಗಂಧರ್ವರು, ಯಕ್ಷರು, ಪಿತೃದೇವತೆಗಳು, ಶ್ರೇಷ್ಠವಾದ ಋಷಿ ಮುನಿಗಳು ಬಂದಿದ್ದರು. ಮರೀಚಿ, ಆತ್ರಿ, ಪುಲಹ, ಪುಲಸ್ತ್ಯ, ಅಂಗೀರಸ, ಕ್ರತು, ವಸಿಷ್ಠ, ನಾರದ, ದಕ್ಷ, ಭೃಗು ಮುಂತಾದ ಮಹಾನುಭಾವರೆಲ್ಲ ಬ್ರಹ್ಮದೇವರಿಂದ ಯಾವ ರೀತಿ ಜನ್ಮ ಪಡೆದರೆಂದು ಬ್ರಹ್ಮದೇವರು ಅಲ್ಲಿರುವ ಎಲ್ಲರಿಗೂ ವಿವರಿಸಿದರು. ಆ ಸಮಯದಲ್ಲಿಯೇ ಬ್ರಹ್ಮದೇವರ ಹೃದಯದಿಂದ ಅತಿಲೋಕ ಸುಂದರಿಯಂತಹ ಕನ್ಯೆಯೊಬ್ಬಳು ಜನಿಸಿದಳು. ಆಕೆಯ ಹೆಸರು ಸಂಧ್ಯಾ. ಆಕೆ ಬೆಳಗಿನ ಜಾವವೆಲ್ಲ ಮಂಕಾಗಿತ್ತು, ಸಂಜೆಯಾಗುತ್ತಿದ್ದಂತೆ ಸರಿಸಾಟಿ ಇಲ್ಲದಂತಹ ಸೌಂದರ್ಯದಿಂದ ಬೆಳಗುತ್ತಾಳೆ. ಆಕೆಯನ್ನೇ ಸಂಧ್ಯಾಕಾಲವೆಂದು ಕರೆಯುತ್ತಾರೆ. ಸಂಧ್ಯಾ ಜನಿಸಿದ ನಂತರ ಆಕೆಯ ಹಿಂದೆಯೇ ಬ್ರಹ್ಮದೇವರ ಮನಸ್ಸಿನೊಳಗಿನಿಂದ ಸುಂದರವಾದ ಯುವಕನೊಬ್ಬ ಜನಿಸಿದ. ಅವನ ಸೌಂದರ್ಯ ಯಾರೊಂದಿಗೂ ಹೋಲಿಸುವಂತಿರಲಿಲ್ಲ. ಅದ್ಭುತವಾದಂತಹ ಸೌಂದರ್ಯ ಅವನದು. ಅವನ ಅವಯವಗಳೆಲ್ಲವೂ ಸಹ ಬ್ರಹ್ಮದೇವರು ಚಿತ್ರ ಬಿಡಿಸಿ ತಯಾರಿಸಿದಂತೆ ಮಹಾದ್ಭುತವಾಗಿತ್ತು. ಅವನ ದೇಹದಿಂದ ಶ್ರೀಗಂಧದ ಸುವಾಸನೆ ಪರಿಮಳಿಸುತ್ತಿತ್ತು. ಅವನ ಹತ್ತಿರ ಕಬ್ಬಿನಿಂದ ತಯಾರಿಸಿದಂತಹ ಬಿಲ್ಲು, ಹೂವುಗಳಿಂದ ತಯಾರಿಸಿದಂತಹ ಐದು ಬಾಣಗಳಿತ್ತು. ಆ ಯುವಕ ಜನಿಸಿದ ಕೂಡಲೇ ಆ ಸಭೆಯೊಳಗೆ ಆಸೀನರಾಗಿದ್ದವರೆಲ್ಲ ಒಂದು ವಿಚಿತ್ರವಾದ ಅನುಭವಕ್ಕೆ ಗುರಿಯಾದರು. ಅವರ ಮನಸ್ಸುಗಳೆಲ್ಲ ಸ್ತ್ರೀಯನ್ನು ಬಯಸುತ್ತಿತ್ತು. ಸಾಕ್ಷಾತ್ ಬ್ರಹ್ಮದೇವರ ಮನಸ್ಸು ಸಹ ಚಂಚಲವಾಯಿತು. ಆದರೆ ಎಲ್ಲರಿಗಿಂತಲೂ ಮೊದಲೇ ಬ್ರಹ್ಮದೇವರು ಅವರ ಮನಸ್ಸನ್ನು ನಿಗ್ರಹಗೊಳಿಸಿದರು. ಆ ಸುಂದರವಾದ ಸುವಾಸನೆಯುಳ್ಳ ಯುವಕ ಮಾತ್ರ ಇದ್ಯಾವುದರ ಬಗ್ಗೆಯೂ ಯೋಚಿಸಲಿಲ್ಲ. ಅವನು ಬ್ರಹ್ಮದೇವರ ಮುಂದೆ ನಿಂತು ಅವರಿಗೆ ಎರಡೂ ಕೈ ಜೋಡಿಸಿ ನಮಸ್ಕರಿಸಿ, ಬ್ರಹ್ಮದೇವ, ನಾನು ಯಾವ ರೀತಿಯಾದ ಕೆಲಸಗಳನ್ನು ಮಾಡಬೇಕು, ನನಗೆ ಸರಿಹೊಂದುವಂತಹ ಕೆಲಸವನ್ನು ಒಪ್ಪಿಸಿ, ಹಾಗೆಯೇ ನನಗೊಂದು ಹೆಸರನ್ನು ಸಹ ಸೂಚಿಸಿ ಎಂದು ಬೇಡಿದ. ಆಗ ಬ್ರಹ್ಮದೇವರು, ಕುಮಾರ, ನೀನು ನಿನ್ನ ಹೂವಿನ ಬಾಣಗಳಿಂದ ಎಂತಹವನನ್ನಾದರೂ ಕಾಮಕ್ಕೆ ತುತ್ತಾಗಿಸಬಹುದು. ಈ ಸಮಸ್ತ ಪ್ರಪಂಚದಲ್ಲಿರುವ ಯಾವ ಜೀವಿಯೂ ಸಹ ನಿನ್ನ ಬಾಣ ತಾಕಿದರೆ ತಪ್ಪಿಸಿಕೊಳ್ಳುವುದು ಅಸಾಧ್ಯ. ಕಣ್ಣಿಗೆ ಕಾಣಿಸದ ರೂಪದಲ್ಲಿ ಜೀವಿಯೊಳಗೆ ಪ್ರವೇಶಿಸಿ ಅವರಲ್ಲಿ ನೀನು ಶೃಂಗಾರ ಭಾವನೆಯನ್ನು ಮೂಡಿಸಬಲ್ಲೆ. ಇನ್ನು ನಿನಗೆ ಹೆಸರು ಮಾತ್ರ ನನ್ನ ಮಾನಸಪುತ್ರರು, ಮರೀಚಾದಿ ಮುನಿಗಳು ಸೂಚಿಸುತ್ತಾರೆ ಎಂದರು ಬ್ರಹ್ಮ. ಅದರ ನಂತರ ಮರೀಚಾದಿ ಮುನಿಗಳು, ಸೋದರ, ನೀನು ಜನಿಸಿದ ಕೂಡಲೇ ನಮ್ಮ ಮನಸ್ಸನ್ನು ಚಂಚಲಗೊಳಿಸಿರುವೆ, ಹಾಗಾಗಿ ನಿನಗೆ ಮನ್ಮಥ ಎಂಬ ಹೆಸರು ಸರಿಹೋಗುತ್ತದೆ. ಕಾಮವನ್ನು ಸೃಷ್ಟಿಸುವವನಾದ್ದರಿಂದ ಕಾಮದೇವ ಎಂದು,
ಮದವನ್ನು ಹೆಚ್ಚಿಸುವವನಾದ್ದರಿಂದ ಮದನ ಎಂದು, ಎಷ್ಟೋ ದರ್ಪದಿಂದ ಜನಿಸಿದವನಾದ್ದರಿಂದ ದರ್ಪಕನೆಂದು, ನಿನ್ನ ದರ್ಪ ಜಗತ್ತೆಲ್ಲವೂ ಪ್ರದರ್ಶಿಸುವುದರಿಂದ ನಿನ್ನನ್ನು ಕಂದರ್ಪನೆಂದು ಇನ್ನು ಮುಂದೆ ಲೋಕದಲ್ಲಿ ಕರೆಯುತ್ತಾರೆ. ದಕ್ಷ ಪ್ರಜಾಪತಿ ನಿನಗೆ ಸರಿತೋಗುವಂತಹ ಹೆಂಡತಿಯನ್ನು ಅನುಗ್ರಹಿಸುತ್ತಾರೆಂದು ಹೇಳಿದರು. ಅದರ ನಂತರ ದಕ್ಷ ಪ್ರಜಾಪತಿ ಅವರ ಶರೀರದ ಮೇಲಿರುವಂತಹ ಬೆವರಿನ ಹನಿಗಳಿಂದ ಒಬ್ಬ ಕನ್ಯೆಯನ್ನು ಸೃಷ್ಟಿಸಿದರು. ಆಕೆಯ ಹೆಸರು ರತಿದೇವಿ. ಆಕೆಯ ಸೌಂದರ್ಯ ಮೂರು ಲೋಕಗಳನ್ನು ಬೆಳಗಿಸುವಂತಿತ್ತು. ದಕ್ಷ ರತಿದೇವಿಯನ್ನು ಮನ್ಮಥನಿಗೆ ಕೊಟ್ಟು ಅದ್ದೂರಿಯಾಗಿ ವಿವಾಹವಾಗಿಸಿದರು ಎಂದು ಸೂತ ಮಹರ್ಷಿಗಳು ಕತೆ ಹೇಳುತ್ತಿರುವಾಗ ಶೌನಕಾದಿ ಮಹಾಮುನಿಗಳು ಅವರನ್ನು ಮಧ್ಯದಲ್ಲಿ ನಿಲ್ಲಿಸಿ, ಮಹಾಮುನಿಗಳೇ, ನಮಗಿರುವಂತಹ ಇನ್ನೊಂದು ಸಂದೇಹವನ್ನು ಸಹ ಬಗೆಹರಿಸಿ ಎಂದು ಕೇಳಿದರು. ಅದೇನೆಂದರೆ, ಕಾಮದೇವನಿಗಿಂತಲೂ ಮೊದಲು ಸಂಧ್ಯಾದೇವಿಯ ಜನನದ ಬಗ್ಗೆ ತಿಳಿಸಿದ್ದೀರಿ. ಜನನದ ನಂತರ ಸಂಧ್ಯಾದೇವಿಯ ಕತೆ ಏನಾಯಿತು ಅದನ್ನು ತಿಳಿದುಕೊಳ್ಳಬೇಕೆಂದು ನಮ್ಮೆಲ್ಲರಿಗೂ ಬಹಳ ಆಸಕ್ತಿ ಇದೆ, ಅದನ್ನು ಮೊದಲು ತಿಳಿಸಿ ಎಂದು ಕೇಳಿದರು. ಆಗ ಸೂತ ಮಹರ್ಷಿಗಳು ಮುನಿಗಳ ಕೋರಿಕೆಯ ಮೇರೆಗೆ ಈ ಕತೆ ಹೇಳಲು ಪ್ರಾರಂಭಿಸಿದರು. ಮೊದಲು ಬ್ರಹ್ಮದೇವರು ಸಂಧ್ಯಾಳನ್ನು ಸೃಷ್ಟಿಸಿದರು. ಅದರ ನಂತರ ಕೆಲ ಕ್ಷಣಗಳಲ್ಲಿಯೇ ಕಾಮದೇವನಾದ ಮನ್ಮಥನನ್ನು ಸೃಷ್ಟಿಸಿದರು. ಮನ್ಮಥ ಆ ರೀತಿ ಜನಿಸಿದ ಕೂಡಲೇ ಅವನ ಸಹಜ ಲಕ್ಷಣವಾದ ಕಾಮಭಾವನೆಯನ್ನು ಅಲ್ಲಿರುವ ಎಲ್ಲರಲ್ಲಿಯೂ ಪ್ರವೇಶಿಸಿದ. ಅಲ್ಲಿರುವ ಎಲ್ಲರೊಂದಿಗೆ ಬ್ರಹ್ಮದೇವರೂ ಸಹ ಮನ್ಮಥನ ಮಾಯೆಗೆ ಬಲಿಯಾದರು. ಅಷ್ಟೇ ಅಲ್ಲದೆ ಆಗತಾನೇ ಈ ಸೃಷ್ಟಿಯೊಳಗೆ ಪ್ರವೇಶಿಸಿದ ಅದ್ಭುತ ಸೌಂದರ್ಯ ರಾಶಿ ಸಂಧ್ಯಾಳ ಮನಸ್ಸು ಸಹ ಕಾಮದೇವನ ಮಾಯೆಗೆ ಬಲಿಯಾಯಿತು. ಅಲ್ಲಿದ್ದ ಎಲ್ಲಾ ಪುರುಷರು ಸಂಧ್ಯಾಳನ್ನು ಕಾಮಭಾವನೆಯಿಂದ ನೋಡಲಾರಂಭಿಸಿದರು. ಬ್ರಹ್ಮದೇವರೂ ಕೂಡ. ಬ್ರಹ್ಮದೇವರ ಸಭೆಯಲ್ಲಿಯೇ ಇಷ್ಟೊಂದು ಅಪವಿತ್ರತೆ ನಡೆಯುತ್ತಿದ್ದುದರಿಂದ ಕೂಡಲೇ ಅಲ್ಲಿ ಧರ್ಮದೇವತೆ ಪ್ರತ್ಯಕ್ಷವಾದರು. ಆದರೆ ಧರ್ಮದೇವತೆಗಿಂತಲೂ ಹಿರಿಯರು, ಮಹನೀಯರು ಆ ಸಭೆಯಲ್ಲಿದ್ದಾರೆ. ಅವರನ್ನು ಬದಲಾಯಿಸುವ ಶಕ್ತಿ ಧರ್ಮದೇವತೆಗೆ ಇರಲಿಲ್ಲ. ಅದಕ್ಕಾಗಿ ಅವರು ಪರಮೇಶ್ವರನನ್ನು ಪ್ರಾರ್ಥಿಸಿದರು. ಆ ಕೂಡಲೇ ಪರಮೇಶ್ವರ ಅಲ್ಲಿ ಪ್ರತ್ಯಕ್ಷರಾದರು. ಶಿವ ಎಲ್ಲರಿಗೂ ಬುದ್ಧಿ ಹೇಳಿ ಅವರೊಳಗೆ ಮೂಡಿರುವಂತಹ ಕಾಮಭಾವನೆಯನ್ನು ಹೋಗಲಾಡಿಸಿ ಎಲ್ಲರಿಗೂ ಅನೇಕ ಧರ್ಮ ಸಂದೇಶಗಳನ್ನು ಬೋಧಿಸಿ ಅಲ್ಲಿಂದ ಹೊರಟರು. ಆದರೆ ಅಷ್ಟೊತ್ತಿಗಾಗಲೇ ಕಾಮಭಾವನೆಗೆ ತುತ್ತಾಗಿದ್ದ ಬ್ರಹ್ಮದೇವರ ಮೈಯೆಲ್ಲವೂ ಬೆವರುತ್ತಿತ್ತು. ಆ ಬೆವರಿನ ಹನಿಗಳಿಂದ ಅಗ್ನಿಸ್ಟೋಮರು ಹಾಗೂ 64,000 ಪಿತೃಗಣಗಳು ಹುಟ್ಟಿಬಂದರು. 86,000 ಜನ ಪರಿಷದರು ಎಂಬ ಪಿತೃಗಣಗಳು ಹುಟ್ಟಿದರು. ಇದೇ ರೀತಿ ಅಲ್ಲೇ ಇದ್ದ ಕ್ರತು, ಪುಲಸ್ತ್ಯ, ವಸಿಷ್ಠ ಹಾಗೂ ಅಂಗೀರಸ ಎಂಬುವರಿಗೆ ವೀರ್ಯಸ್ಖಲನೆಯಾಯಿತು. ಅದರಿಂದ ಅವರ ಮುಖಾಂತರ ಸೋಮಕರು, ಸಾಕಲರು, ಆಜ್ಯಕರು, ಹವಿಸ್ಮಂತರು ಮುಂತಾದ ಪಿತೃಗಣಗಳು ಹುಟ್ಟಿಬಂದರು. ಆದರೆ ಬ್ರಹ್ಮದೇವರ ಸಮೇತ ಎಲ್ಲರಲ್ಲಿಯೂ ಕಾಮಭಾವನೆ ಉಂಟು ಮಾಡಿದ್ದು ಮನ್ಮಥನೇ ಆಗಿದ್ದರೂ ಸಂಧ್ಯಾಳನ್ನು ನೋಡಿದ ಕಾರಣ ಇಷ್ಟೊಂದು ಪಿತೃಗಣಗಳು ಹುಟ್ಟಿಬಂದಿದ್ದರಿಂದ ಇವರೆಲ್ಲರ ತಾಯಿ ಸಂಧ್ಯಾ ಆದಳು. ಈ ಕಥೆಯೆಲ್ಲವೂ ಮುಗಿದ ಮೇಲೆ ಅವರನ್ನವರು ನೋಡಿಕೊಂಡ ಬ್ರಹ್ಮದೇವರಿಗೆ ಜಿಗುಪ್ಸೆ ಉಂಟಾಯಿತು. ಇವನಿಂದ ಎಲ್ಲರ ಮುಂದೆಯೂ ನಾನು ಶಿವನಿಂದ ಬೈಗುಳ ತಿನ್ನಬೇಕಾಯಿತು ಎಂದು ಮನ್ಮಥನ ಮೇಲೆ ವಿಪರೀತವಾದ ಕೋಪ ಆವರಿಸಿತು. ಅದರಿಂದ ಬ್ರಹ್ಮದೇವರು, ಮನ್ಮಥ, ನನ್ನ 4 ಮುಖಗಳಿಂದ 4 ದಿಕ್ಕಿನಲ್ಲಿರುವ ಮಹನೀಯರ ಸಂದೇಹಗಳನ್ನು ದೂರಾಗಿಸುತ್ತಿದ್ದೆ. ಅವರಿಗೆ ನೀತಿ, ನ್ಯಾಯ, ಸಂಪ್ರದಾಯಗಳ ಬಗ್ಗೆ ಹೇಳುತ್ತಿದ್ದೆ. ಆದರೆ ಈಗ ಯಾವ ಮುಖವನ್ನಿಟ್ಟುಕೊಂಡು ಧರ್ಮ ಬೋಧಿಸಲಿ ನಾನು? ಇತರರಿಗೆ ನೀತಿ ಹೇಳುತ್ತಿದ್ದ ನಾನು ಈಗ ಶಿವನಿಂದ ನೀತಿಪಾಠ ಕೇಳಬೇಕಾಯಿತು. ಇದಕ್ಕೆಲ್ಲ ಕಾರಣನಾದ ನೀನು ಅದೇ ಶಿವನ 3 ಕಣ್ಣಿಗೆ ಸುಟ್ಟು ಭಸ್ಮವಾಗುತ್ತೀಯ ಎಂದು ಮನ್ಮಥನನ್ನು ಶಪಿಸಿದರು. ಈ ಶಾಪ ಕೇಳಿದ ಮನ್ಮಥ ಗಡಗಡನೆ ನಡುಗಿ ಹೋದ. ತಂದೆ, ನನ್ನನ್ನು ನೀವು ಯಾವ ಕಾರ್ಯಕ್ಕಾಗಿ ಸೃಷ್ಟಿಸಿದಿರೋ ಅದೇ ಕೆಲಸ ತಾನೇ ನಾನು ಮಾಡಿರುವುದು. ಇದರಲ್ಲಿ ನನ್ನ ತಪ್ಪೇನಿದೆ ಎಂದು ಕಣ್ಣೀರಾಕಿದ. ಅದರಿಂದ ಬ್ರಹ್ಮದೇವರು ಶಾಂತಿಸಿ, ಹೌದು, ನಿಜ, ನಾನು ಒಪ್ಪಿಸಿದ ಕೆಲಸವನ್ನೇ ನೀನು ಮಾಡಿರುವುದು. ಆದರೆ ನೀನು ಕಾಮಭಾವನೆ ಉಂಟು ಮಾಡುವ ಮುಂಚೆ ಸಂಬಂಧಗಳ ಬಗ್ಗೆ ಗಮನ ಇಟ್ಟುಕೊಳ್ಳಬೇಕು. ತಂದೆ ಮಗಳು, ಅಣ್ಣ ತಂಗಿ, ಅಕ್ಕ ತಮ್ಮ ಮುಂತಾದ ಸಂಬಂಧಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಸಂಧ್ಯಾ ನನ್ನ ಮಗಳು, ಆದರೆ ನೀನು ಮಾಡಿದ ತಪ್ಪಿನಿಂದ ಅವಳನ್ನು ನಾನು ಮೋಹಿಸಬೇಕಾಯಿತು. ಈ ಸಭೆಯಲ್ಲಿದ್ದ ನನ್ನ ಮಾನಸ ಪುತ್ರರು ಸಂಧ್ಯಾಳಿಗೆ ಸಹೋದರರು.
ಆದರೆ ಅವರ ಮನಸ್ಸನ್ನು ಸಹ ನೀನು ಹಾಳು ಮಾಡಿದೆ. ನಾನು ಸೃಷ್ಟಿಕರ್ತನೇ ಆಗಿದ್ದರೂ ಅವರವರಿಗೆ ಅವರದ್ದೇ ಶಕ್ತಿ ಇರುತ್ತದೆ. ವರುಣನಿಗೆ ನೀರಿನ ಶಕ್ತಿ, ಅಗ್ನಿಗೆ ಬೆಂಕಿಯ ಶಕ್ತಿ, ವಾಯುವಿಗೆ ಗಾಳಿಯನ್ನು ನಿಯಂತ್ರಿಸುವ ಶಕ್ತಿ ಇರುತ್ತದೆ. ಅದೇ ರೀತಿ ನಿನಗೆ ಕಾಮವನ್ನು ಉಂಟು ಮಾಡುವ ಶಕ್ತಿ ಇರುತ್ತದೆ. ಆದ್ದರಿಂದ ನೀನು ಸೃಷ್ಟಿಸುವಂತಹ ಕಾಮ ಸಂಬಂಧಗಳನ್ನು ಹಾಳು ಮಾಡುವಂತೆ ಇರಬಾರದು. ತಾಯಿ, ತಂಗಿ, ಅಕ್ಕ, ಅತ್ತಿಗೆ, ಮಗಳು, ಅಜ್ಜಿ, ಅತ್ತೆ ಮುಂತಾದವರನ್ನು ಕಾಮಭಾವನೆಯಿಂದ ನೋಡಬಾರದು. ಆ ರೀತಿ ನೋಡಿದವರು ನೀಚ ಲೋಕಗಳಿಗೆ ಹೋಗುತ್ತಾರೆ ಮನ್ಮಥ. ಆದರೆ ನನ್ನ ಶಾಪ ಮಾತ್ರ ಹಿಂಪಡೆಯುವುದಿಲ್ಲ. ನೀನು ಶಿವನ ಮೂರನೇ ಕಣ್ಣಿಗೆ ಬಲಿಯಾಗಲೇಬೇಕು. ಆದರೆ ನಿನ್ನ ಬೇಡಿಕೆ ಸರಿಯಾಗಿತ್ತು, ಹಾಗಾಗಿ ನಿನಗೊಂದು ವರ ಕೊಡುತ್ತೇನೆ. ಯಾವ ಶಿವನಿಂದ ನೀನು ಸುಟ್ಟು ಭಸ್ಮವಾಗುತ್ತೀಯೋ ಅದೇ ಶಿವನಿಂದ ಮತ್ತೆ ನೀನು ಬದುಕಿ ಬರುತ್ತೀಯ ಎಂದು ಹೇಳಿದರು ಬ್ರಹ್ಮದೇವರು. ಸೂತ ಮಹರ್ಷಿಗಳು ನೈಮಿಷಾರಣ್ಯದಲ್ಲಿ ಶೌನಕಾದಿ ಮಹಾಮುನಿಗಳ ಕೋರಿಕೆಯ ಮೇರೆಗೆ ಶಿವಪುರಾಣದಲ್ಲಿನ ಅದ್ಭುತವಾದ ಸನ್ನಿವೇಶಗಳನ್ನು ವಿವರಿಸುತ್ತಿದ್ದರು. ಆ ಕ್ರಮದಲ್ಲಿ ಮನ್ಮಥನಿಗೆ ಬ್ರಹ್ಮದೇವರು ಕೊಟ್ಟಂತಹ ಶಾಪದವರೆಗೂ ವಿವರಿಸಿದರು. ಅದನ್ನು ನಾವು ಹಿಂದಿನ ಎಪಿಸೋಡ್ನಲ್ಲಿ ತಿಳಿದಾಯಿತು. ಇದರ ನಂತರ ಶೌನಕಾದಿ ಮುನಿಗಳಿಗೆ ಹೊಸ ಸಂದೇಹವೊಂದು ಹುಟ್ಟಿಬಂತು. ಅದೇನೆಂದರೆ, ಮನ್ಮಥ ಹಾಗೂ ರತಿದೇವಿಗಿಂತಲೂ ಮುಂಚೆ ಬ್ರಹ್ಮದೇವರು ಸಂಧ್ಯಾದೇವಿಯನ್ನು ಸೃಷ್ಟಿಸಿದ್ದಾರೆ. ಆಕೆ ಅಗ್ನಿಗೆ ತನ್ನನ್ನು ತಾನು ಆಹುತಿಯಾಗಿಸಿಕೊಳ್ಳಲು ಕಾರಣವೇನು? ಇದಕ್ಕೆ ಬ್ರಹ್ಮದೇವರೇ ಕಾರಣಾನ? ಅಷ್ಟಕ್ಕೂ ಆಕೆಯ ಕತೆ ಏನಾಯಿತು ಎಂದು ಸೂತ ಮಹರ್ಷಿಗಳನ್ನು ಕೇಳಿದರು. ಅವರ ಕೋರಿಕೆಯ ಮೇರೆಗೆ ಆ ಕತೆ ಏನೆಂದು ಸೂತ ಮಹರ್ಷಿ ವಿವರಿಸಲು ಪ್ರಾರಂಭಿಸಿದರು. ಬ್ರಹ್ಮದೇವರಲ್ಲಿ ಕಾಮಭಾವನೆ ಮೂಡಿದ್ದರಿಂದಾಗಿ ಶಿವನೆದುರು ಬ್ರಹ್ಮದೇವರು ಅವಮಾನಕ್ಕೊಳಗಾಗಬೇಕಾಯಿತು. ಅವರಿಂದ ನೀತಿಪಾಠ ಕೇಳಬೇಕಾಯಿತು. ಬ್ರಹ್ಮದೇವರ ಪುತ್ರರೆಲ್ಲರೂ ಅಲ್ಲೇ ಇದ್ದು ಅವರೂ ಸಹ ಕಾಮಭಾವನೆಗೆ ಗುರಿಯಾಗಬೇಕಾಯಿತು. ಇದೆಲ್ಲದಕ್ಕೂ ಕಾರಣ ನಾನೇ. ಬ್ರಹ್ಮದೇವರು ನನ್ನ ತಂದೆ, ಅಲ್ಲಿರುವವರೆಲ್ಲರೂ ನನ್ನ ಸಹೋದರರು. ಆದರೆ ನಾನು ಪಾಪದ ಮನಸ್ಥಿತಿಯನ್ನು ಅವರಲ್ಲಿ ಉಂಟು ಮಾಡಿದೆ ಎಂದುಕೊಂಡಳು ಸಂಧ್ಯಾದೇವಿ. ಇದರಲ್ಲಿ ಆಕೆಯ ತಪ್ಪೇನೂ ಇಲ್ಲದಿದ್ದರೂ ನಡೆದ ಸಂಘಟನೆ ಆಕೆಯಲ್ಲಿ ಅಸಹ್ಯವನ್ನುಂಟು ಮಾಡಿತು. ಅವಳ ಜನ್ಮವೇ ಪಾಪದ ಜನ್ಮ. ಛೀ, ಹಾಳಾದ ದೇಹ ನನ್ನದು. ಈ ದೇಹ, ಈ ಸೌಂದರ್ಯ ಪಾಪಾತ್ಮವಾದುದು. ಸಂಬಂಧಗಳಿಗೆ ಬೆಲೆ ಕೊಡದೆ ಎಲ್ಲರಲ್ಲಿಯೂ ಕಾಮ ಉಂಟು ಮಾಡುತ್ತಿರುವ ಈ ಅಂದ, ಚಂದ, ಪರಿಮಳ, ಈ ಕೋಮಲತ್ವ ಇದ್ದರೆ ಏನು? ಬೆಂಕಿಯಲ್ಲಿ ಬೆಂದು ಹೋದರೆ ಏನು? ಸಭ್ಯತೆ, ಸಂಸ್ಕಾರ, ನೀತಿ ನಿಯಮಗಳನ್ನು ದಾರಿ ತಪ್ಪುವಂತೆ ಮಾಡುವಂತಹ ಈ ಶರೀರ ಏತಕ್ಕಾಗಿ? ಈ ರೀತಿ ಸಂಧ್ಯಾಳಲ್ಲಿ ವೈರಾಗ್ಯ ಉಂಟಾಯಿತು. ಅದರಿಂದ ಅಲ್ಲಿಂದ ಚಕಚಕನೆ ಹೊರನಡೆದು ಚಂದ್ರಭಾಗ ಎಂಬ ಪರ್ವತದ ಮೇಲೆ ಹೋಗಿ ಘೋರವಾದ ತಪಸ್ಸನ್ನು ಪ್ರಾರಂಭಿಸಿದಳು ಸಂಧ್ಯಾದೇವಿ. ರತಿ ಮನ್ಮಥರ ವಿವಾಹ ಸಂಭ್ರಮದಲ್ಲಿದ್ದ ಬ್ರಹ್ಮದೇವರು ಈ ವಿಷಯ ಗಮನಿಸಲಿಲ್ಲ. ಅಲ್ಲಿಂದ ಬಂದ ಮೇಲೆ ಸಂಧ್ಯಾದೇವಿ ತಪಸ್ಸಿಗೆ ಹೋಗಿರುವಂತಹ ವಿಷಯ ಅವರಿಗೆ ತಿಳಿಯಿತು. ಮಗಳ ಮೇಲೆ ಕರುಣೆ ಉಕ್ಕಿ ಬಂತು. ಹಾಗಾಗಿ ವಸಿಷ್ಠ ಮಹಾಋಷಿಯನ್ನು ಕರೆದು, ನೀನು ಚಂದ್ರಭಾಗ ಪರ್ವತದ ಮೇಲೆ ಹೋಗಿ ಸಂಧ್ಯಾಳನ್ನು ಭೇಟಿಯಾಗು. ಪಾಪ, ಅವಳಿಗೆ ತಪಸ್ಸು ಮಾಡುವ ವಿಧಾನ ತಿಳಿಯದು. ನೀನು ಆ ಎಲ್ಲಾ ವಿವರಗಳನ್ನು ಅವಳಿಗೆ ಕಲಿಸಿಕೊಡು ಎಂದರು ಬ್ರಹ್ಮದೇವರು. ಆಗ ವಸಿಷ್ಠ ಮಹಾಋಷಿ ಒಬ್ಬ ಬ್ರಹ್ಮಚಾರಿಯಂತೆ ವೇಷ ಬದಲಾಯಿಸಿಕೊಂಡು ಚಂದ್ರಭಾಗ ಪರ್ವತಕ್ಕೆ ಹೋಗಿ ಸಂಧ್ಯಾದೇವಿಯನ್ನು ಭೇಟಿಯಾಗಿ ಆಕೆಗೆ ತಪಸ್ಸು ಯಾವ ರೀತಿ ಮಾಡಬೇಕೆಂದು ಕಲಿಸಿಕೊಟ್ಟರು. ಕೊನೆಯಲ್ಲಿ ಓಂ ನಮಃ ಶಂಕರಾಯ ಎಂಬ ಮಂತ್ರವನ್ನು ಉಪದೇಶಿಸಿ, ನೀನು ಕೇವಲ ಈ ಮಂತ್ರವನ್ನು ಮಾತ್ರವೇ ಜಪಿಸು, ಆ ಕೈಲಾಸ ಶಿಖರದ ಮೇಲಿರುವ ಶಂಕರ ನಿನ್ನ ಮುಂದೆ ಪ್ರತ್ಯಕ್ಷವಾಗುವವರೆಗೂ ಈ ಮಂತ್ರವನ್ನೇ ಜಪಿಸುತ್ತಿರು ಎಂದು ಹೇಳಿ ಅಲ್ಲಿಂದ ಹೊರಟರು ವಸಿಷ್ಠ ಮುನಿ. ಶಿವಮಂತ್ರ ಉಪದೇಶ ಹಾಗೂ ತಪಸ್ಸು ಮಾಡುವ ವಿಧಾನ ತಿಳಿದ ಮೇಲೆ ಸಂಧ್ಯಾದೇವಿ ಕಠೋರವಾದ ತಪಸ್ಸನ್ನು ಪ್ರಾರಂಭಿಸಿದಳು. ಆ ರೀತಿ ಆಕೆಯ ತಪಸ್ಸು 4 ಯುಗಗಳವರೆಗೂ ಸಾಗಿತು. ಸಂಧ್ಯಾದೇವಿ ಈ ರೀತಿ ತಪಸ್ಸು ಮಾಡುತ್ತಿರುವ ಸಮಯದಲ್ಲಿ ಲೋಕದಲ್ಲೊಂದು ದೊಡ್ಡ ಸಂಘಟನೆ ನಡೆಯಿತು. ಆ ಸಂಘಟನೆ ಸಂಧ್ಯಾದೇವಿಯ ತಪಸ್ಸು ಎಷ್ಟು ಕಠೋರವಾದದ್ದು ಎಂಬುದು ನಮಗೆ ತಿಳಿಸುತ್ತದೆ. ಅದೇನೆಂದರೆ, ಬ್ರಹ್ಮದೇವರ ಕುಮಾರ ಸಂಧ್ಯಾದೇವಿಯ ಸಹೋದರನಾದ ದಕ್ಷ ಪ್ರಜಾಪತಿಗೆ ಅಶ್ವಿನಿ, ಭರಣಿ ಮುಂತಾದ 27 ಜನ ಪುತ್ರಿಯರು ಜನಿಸುತ್ತಾರೆ. ಈ 27 ಜನರನ್ನೂ ಸಹ ಚಂದ್ರನಿಗೆ ಕೊಟ್ಟು ವಿವಾಹವಾಗಿಸುತ್ತಾರೆ ದಕ್ಷ. ಆದರೆ ಚಂದ್ರ ಅವರೆಲ್ಲರಲ್ಲೂ ಕೇವಲ ರೋಹಿಣಿ ಎಂಬುವಳೊಂದಿಗೆ ಮಾತ್ರವೇ ಪ್ರೀತಿಯಿಂದಿರುತ್ತಾರೆ. ಕೇವಲ ಆಕೆಯೊಂದಿಗೆ ಮಾತ್ರವೇ ಸಮಯ ಕಳೆಯುತ್ತಿರುತ್ತಾರೆ. ಉಳಿದವರನ್ನು ಪ್ರೀತಿಯಿಂದ ಕಾಣುವುದಿರಲಿ, ಅವರೊಂದಿಗೆ ಸ್ವಲ್ಪ ಸಮಯ ಕೂಡ ಕಳೆಯುತ್ತಿರಲಿಲ್ಲ.
ಅದರಿಂದ 26 ಜನರು ಹೋಗಿ ಅವರ ತಂದೆ ದಕ್ಷನ ಬಳಿ ವಿಷಯ ತಿಳಿಸುತ್ತಾರೆ. ಮಕ್ಕಳ ವೇದನೆ ನೋಡಲಾರದೆ ದಕ್ಷ ಚಂದ್ರನನ್ನು ಕರೆದು, ಏನಿದು ಚಂದ್ರ, ನಿನಗೆ 27 ಜನ ಹೆಂಡತಿಯರಿದ್ದಾರೆಂದು ಮರೆತು ಹೋದೆಯ? ನೀನು ಕೇವಲ ಒಬ್ಬಳೊಂದಿಗೆ ಮಾತ್ರವೇ ಸಂಸಾರ ಮಾಡುತ್ತಿದ್ದರೆ ಉಳಿದವರ ಪರಿಸ್ಥಿತಿ ಏನು? ಈ ಪಾಪದ ಕೆಲಸ ಬಿಟ್ಟು ಬಿಡು, ನಿನ್ನೆಲ್ಲ ಹೆಂಡತಿಯರೊಂದಿಗೆ ಸಮಾನವಾಗಿರು ಎಂದು ಬುದ್ಧಿ ಹೇಳಿ ಕಳಿಸುತ್ತಾರೆ. ಚಂದ್ರ ದಕ್ಷ ಹೇಳಿದ ಮಾತುಗಳೆಲ್ಲ ಕೈಕಟ್ಟಿಕೊಂಡು ವಿನಯವಾಗಿ ಕೇಳಿಸಿಕೊಂಡರೆ ಹೊರತು ಅದ್ಯಾವುದನ್ನು ತಲೆಗೆ ಮಾತ್ರ ತುಂಬಿಕೊಳ್ಳಲಿಲ್ಲ. ಅವರ ಮಾತಿಗೆ ಸ್ವಲ್ಪವೂ ಬೆಲೆ ಕೊಡದೆ ಎಂದಿನಂತೆ ಮತ್ತೆ ರೋಹಿಣಿಯೊಂದಿಗೆ ಮಾತ್ರವೇ ಕಾಲ ಕಳೆಯುತ್ತಾರೆ. ಇದನ್ನು ತಿಳಿದು ಕೋಪೋದ್ರಿಕ್ತನಾದ ದಕ್ಷ ಅಳಿಯ ಎಂಬ ವಿಷಯ ಮರೆತು, ಚಂದ್ರ, ನೀನು ನನ್ನ ಮಾತಿಗೆ ಬೆಲೆ ಕೊಡದೆ ನನ್ನ ಮಕ್ಕಳಿಗೆ ನೋವುಂಟು ಮಾಡುತ್ತಿರುವೆ, ಹಾಗಾಗಿ ನೀನು ಕ್ಷಯರೋಗಕ್ಕೆ ತುತ್ತಾಗು ಎಂದು ಶಪಿಸುತ್ತಾರೆ. ದಕ್ಷನ ಶಾಪಕ್ಕೆ ತಿರುಗಿಲ್ಲ, ಹಾಗಾಗಿ ಚಂದ್ರ ಆ ಶಾಪ ಅನುಭವಿಸಲೇಬೇಕು. ಆದರೂ ಕೂಡ ಆಸೆ ಸಾಯದೆ ಶಾಪ ವಿಮುಕ್ತಿಗಾಗಿ ದೇವತೆಗಳೆಲ್ಲರ ಬಳಿ ಹೋಗಿ ಶಾಪ ವಿಮೋಚನೆಯ ಮಾರ್ಗ ಬೇಡುತ್ತಾ ತಿರುಗುತ್ತಾರೆ ಚಂದ್ರ. ಆದರೆ ಯಾವ ದೇವತೆಯೂ ಸಹ ನಮ್ಮಿಂದೇನೂ ಆಗುವುದಿಲ್ಲ ಎಂದು ಹೇಳಿ ಕಳಿಸುತ್ತಾರೆ. ಹಾಗಾಗಿ ಚಂದ್ರ ಬ್ರಹ್ಮದೇವರ ಬಳಿ ಹೋಗಿ ಪ್ರಾರ್ಥಿಸುತ್ತಾರೆ. ಆಗ ಬ್ರಹ್ಮದೇವರು ಚಂದ್ರನ ಶಾಪ ತೊಲಗಿಸಲು ಚಂದ್ರಭಾಗ ನದಿಯನ್ನು ಸೃಷ್ಟಿಸಿ ಆ ನದಿಯ ಮುಖಾಂತರ ಚಂದ್ರನ ಶಾಪ ವಿಮೋಚನೆಯ ಮಾರ್ಗ ಹುಡುಕುತ್ತಾರೆ. ಆದರೂ ಸಹ ಸಮಯ ವ್ಯರ್ಥಗೊಳಿಸಲು ಇಷ್ಟವಿಲ್ಲದ ಚಂದ್ರ ಸಂಧ್ಯಾದೇವಿಯನ್ನು ಭೇಟಿಯಾಗಲು ಹೋಗುತ್ತಾನೆ. ಏಕೆಂದರೆ ಸಂಧ್ಯಾದೇವಿ ಇಷ್ಟೊತ್ತಿಗಾಗಲೇ ಮಹಾ ತಪಸ್ವಿಯಾಗಿರುತ್ತಾಳೆ. ಆಕೆ ಅವರ ತಪೋಬಲದಿಂದ ಹೇಗಾದರೂ ನನ್ನ ಶಾಪ ವಿಮೋಚನೆ ಮಾಡುತ್ತಾರೇನೋ ಎಂಬ ಆಸೆಯಿಂದ ಸಂಧ್ಯಾದೇವಿಯ ಬಳಿ ಸಹಾಯ ಬೇಡಲು ಹೋಗುತ್ತಾನೆ ಚಂದ್ರ. ಆದರೆ ಆಕೆ ಎಂತಹ ಘೋರವಾದ ತಪಸ್ಸು ಮಾಡುತ್ತಿದ್ದಳೆಂದರೆ ಅವಳ ಸುತ್ತಲೂ ನಡೆಯುತ್ತಿರುವಂತಹ ಯಾವುದೇ ವಿಷಯ ಆಕೆಗೆ ಗೊತ್ತಿರಲಿಲ್ಲ. ಆಕೆಯ ಏಕಾಗ್ರತೆಯನ್ನು ಹಾಳು ಮಾಡಲು ಚಂದ್ರನಿಂದ ಸಾಧ್ಯವಾಗಲಿಲ್ಲ. ಕೊನೆಗೆ ನಿರಾಶೆಗೊಂಡು ಚಂದ್ರ ಅಲ್ಲಿಂದ ಹೊರಟು ಹೋಗುತ್ತಾರೆ. ಈ ಕತೆ ಹೇಳಲು ಕಾರಣ ಸಂಧ್ಯಾದೇವಿಯ ತಪಸ್ಸು ಎಷ್ಟು ಕಠೋರವಾಗಿತ್ತು ಎಂದು ನಿಮಗರ್ಥವಾಗಲಿ ಎಂದು. ಈ ರೀತಿ 4 ಯುಗಗಳು ಕಳೆದ ನಂತರ ಪರಮೇಶ್ವರ ಆಕೆಯನ್ನು ಕರುಣಿಸಿ ಅವಳೆದುರು ಪ್ರತ್ಯಕ್ಷವಾಗಿ, ಸಂಧ್ಯಾ, ನಿನ್ನ ತಪಸ್ಸು ಮಹಾದ್ಭುತ, ನಾನು ನಿನ್ನ ತಪಸ್ಸಿಗೆ ಕರಗಿ ಹೋದೆ, ಏನು ಬೇಕಾದರೂ ಕೊಡಲು ಸಿದ್ಧನಿದ್ದೇನೆ, ಕೇಳು ಎಂದರು ಶಿವ. ಸಂಧ್ಯಾ ಶಿವನನ್ನು ಅನೇಕ ರೀತಿಯಲ್ಲಿ ಪ್ರಾರ್ಥಿಸಿ ಪೂಜಿಸಿ, ಸ್ವಾಮಿ, ನನ್ನ ತಂದೆ ಬ್ರಹ್ಮದೇವರು ಹಾಗೂ ನನ್ನ ಸಹೋದರರಿಗೆ ನಾನುಂಟು ಮಾಡಿದಂತಹ ದೋಷ ನಿಮ್ಮ ದರ್ಶನ ಭಾಗ್ಯದಿಂದ ಹೊರಟು ಹೋಯಿತು. ಈಗ ನನಗೆ 3 ವರಗಳನ್ನು ಅನುಗ್ರಹಿಸಿ. 1, ಯಾವ ಜೀವಿಯೂ ಸಹ ಜನನದಿಂದಲೇ ಕಾಮಭಾವನೆ ಹೊಂದಿರಬಾರದು. 2, ಲೋಕದಲ್ಲಿರುವ ಎಲ್ಲ ಸ್ತ್ರೀಗಳಲ್ಲಿಯೂ ನನಗೆ ಪ್ರಥಮ ಸ್ಥಾನ ದಕ್ಕಬೇಕು. 3, ನನ್ನ ಗಂಡನನ್ನು ಹೊರತುಪಡಿಸಿ ಬೇರೆ ಯಾವ ಪುರುಷನೂ ಸಹ ನನ್ನನ್ನು ಕಾಮದೃಷ್ಟಿಯಿಂದ ನೋಡಬಾರದು. ಒಂದು ವೇಳೆ ಆ ರೀತಿ ಯಾರಾದರೂ ನೋಡಿದರೆ ಅವನು ಆ ಕೂಡಲೇ ನಪುಂಸಕನಾಗಬೇಕು. ಸಂಧ್ಯಾದೇವಿಯ ಕೋರಿಕೆಗಳನ್ನು ಕೇಳಿದ ಶಿವ ನಕ್ಕು, ಸರಿ, ಇನ್ನು ಮುಂದೆ ಹಾಗೆ ನಡೆಯಲಿ. ಇನ್ನು ಮುಂದೆ ಎಲ್ಲ ಜೀವಿಗಳು ಬಾಲ್ಯ, ಕೌಮಾರಿ, ಯೌವನ ಹಾಗೂ ವೃದ್ಧಾಪ್ಯ ಎಂಬ 4 ದಶೆಗಳನ್ನು ಹೊಂದಿರುತ್ತಾರೆ. ಇದರಿಂದ ಬಾಲ್ಯ ಹಾಗೂ ಕೌಮಾರ್ಯ ದಶೆಯನ್ನು ದಾಟಿದ ಮೇಲೆ ಮಾತ್ರವೇ ಜೀವಿಗಳಲ್ಲಿ ಕಾಮ ಎಂಬ ಭಾವನೆ ಉತ್ಪತ್ತಿಯಾಗುತ್ತದೆ. ಹಾಗೆಯೇ ಉಳಿದ ನಿನ್ನ 2 ಕೋರಿಕೆಗಳನ್ನು ಸಹ ನೆರವೇರಿಸುತ್ತೇನೆ. ಇನ್ನು ನೀನು ಅದೃಶ್ಯ ರೂಪದಲ್ಲಿ ಚಂದ್ರಭಾಗ ನದಿ ತೀರಕ್ಕೆ ಹೋಗು. ಅಲ್ಲಿ ಮೇಧಾತಿಥಿ ಎಂಬ ಮಹಾಮುನಿ ಜ್ಯೋತಿಷ್ಠೋಮ ಎಂಬ ಯಾಗ ನಡೆಸುತ್ತಿದ್ದಾರೆ. ನೀನು ಹೋಗಿ ಆ ಯಜ್ಞಕುಂಡದಲ್ಲಿ ಆತ್ಮಾಹುತಿ ಮಾಡಿಕೋ ಎಂದು ಹೇಳಿ ಮಾಯವಾದರೂ ಪರಮೇಶ್ವರ. ಶಿವಾಜ್ಞೆ ಪಡೆದ ಕೂಡಲೇ ಸಂಧ್ಯಾದೇವಿ ಕ್ಷಣವೂ ಆಲಸ್ಯ ಮಾಡದೆ ಮೇಧಾತಿಥಿ ಮುನಿ ನಡೆಸುತ್ತಿರುವ ಹೋಮಗುಂಡದೊಳಗೆ ಹಾರಿ ಆಹುತಿ ಮಾಡಿಕೊಂಡಳು. ಆಕೆ ಅದೃಶ್ಯ ರೂಪದಲ್ಲಿ ಹೋಗಿದ್ದರಿಂದ ಯಾರಿಗೂ ಆಕೆ ಕಾಣಿಸಲಿಲ್ಲ. ಯಾಗಾಗ್ನಿಯಲ್ಲಿ ಆಹುತಿಯಾದ ಕೂಡಲೇ ಆಕೆ ಸೂರ್ಯಮಂಡಲವನ್ನು ತಲುಪಿದಳು. ಸೂರ್ಯ ಆಕೆಯನ್ನು 2 ಭಾಗಗಳಾಗಿ ಮಾಡಿ ಅವರೊಂದಿಗೆ ಇರಿಸಿಕೊಂಡರು. 2 ಭಾಗಗಳಲ್ಲಿ ಮೊದಲನೇ ಭಾಗವನ್ನು ಪ್ರಾತಃಕಾಲ ಸಂಧ್ಯಾಳಂತೆ, 2ನೇ ಭಾಗವನ್ನು ಸಾಯಂಕಾಲ ಸಂಧ್ಯಾಳಂತೆ ಬದಲಾಯಿಸಿದರು. ಅದರ ನಂತರ ಪರಮೇಶ್ವರ ಸಂಧ್ಯಾಳ ಪ್ರಾಣವನ್ನು ಮೇಧಾತಿಥಿಯ ಹೋಮಗುಂಡದೊಳಗೆ ಕಳಿಸಿದರು. ಆಗ ಅವಳ ಪ್ರಾಣವು ಒಂದು ಮಗುವಿನ ರೂಪ ಪಡೆದು ಆ ಹೋಮಗುಂಡದೊಳಗಿನಿಂದ ಹುಟ್ಟಿಬಂತು. ಆ ಮಗುವನ್ನು ಮೇಧಾತಿಥಿ ಮುನಿ ಅವರ ಮಗಳಂತೆ ಬೆಳೆಸಿ ಆಕೆಗೆ ಅರುಂಧತಿ ಎಂದು ಹೆಸರಿಟ್ಟರು. ಆಕೆಗೆ ಯುಕ್ತ ವಯಸ್ಸು ಬಂದ ಕೂಡಲೇ ಆಕೆಯ ಮನಸ್ಸಿನಲ್ಲಿ ಒಬ್ಬ ಯುವಕನ ರೂಪ ಕಾಣಿಸಲು ಶುರುವಾಯಿತು.
ಆತ ಯಾರೆಂದರೆ ಸಂಧ್ಯಾ ಚಂದ್ರಭಾಗ ಪರ್ವತದ ಮೇಲೆ ತಪಸ್ಸು ಮಾಡುತ್ತಿರುವಾಗ ಅಲ್ಲಿಗೆ ಬಂದು ಓಂ ನಮಃ ಶಂಕರಾಯಃ ಎಂಬ ಮಂತ್ರವನ್ನು ಕಲಿಸಿಕೊಟ್ಟವರು ಆಕೆಯ ಮನಸ್ಸಿನಲ್ಲಿ ಬರುತ್ತಿರುವ ಯುವಕ ಮಾರುವೇಷದಲ್ಲಿ ಬಂದ ವಸಿಷ್ಠ ಮುನಿಯಾದ್ದರಿಂದ ಬ್ರಹ್ಮದೇವರು ಹಾಗೂ ಇತರೆ ದೇವತೆಗಳು ಸೇರಿಕೊಂಡು ಅರುಂಧತಿ ಹಾಗೂ ವಸಿಷ್ಠ ಮುನಿಗೆ ವಿವಾಹ ನಡೆಸಿದರು ಸಂಧ್ಯಾದೇವಿ ಅರುಂಧತಿಯಾಗಿ ವಸಿಷ್ಠರನ್ನು ವಿವಾಹವಾಗಿ ಲೋಕಕ್ಕೆ ಉತ್ತಮ ಸ್ತ್ರೀ ಹೇಗಿರಬೇಕೆಂದು ಕಲಿಸಿಕೊಟ್ಟರು ಇಷ್ಟೆಲ್ಲ ಆದ ಮೇಲೂ ಸಹ ಬ್ರಹ್ಮದೇವರಿಗೆ ಯಾವಾಗಲೂ ಒಂದು ವಿಷಯ ಚುಚ್ಚುತ್ತಿತ್ತು ಅದೇನೆಂದರೆ ನನಗೆ ಕಾಮಭಾವನೆ ಬಂತೆಂದು ಎಲ್ಲರೆದುರು ನನ್ನನ್ನು ಶಿವ ಅವಮಾನಿಸಿದರು ಆದರೆ ಆ ಭಾವನೆ ಅವರಲ್ಲೇ ಬಂದರೆ ಏನು ಮಾಡುತ್ತಾರೋ ನೋಡೋಣ ಎಂದು ಒಂದು ಸಂಚು ರೂಪಿಸಲು ಪ್ರಾರಂಭಿಸಿದರು ಬ್ರಹ್ಮ ಮಗಳ ವಿಷಯದಲ್ಲಿ ಬ್ರಹ್ಮದೇವರಿಗೆ ಶಿವ ಬುದ್ಧಿ ಹೇಳುತ್ತಾರೆ ಆದರೆ ಅದನ್ನು ಅವಮಾನದಂತೆ ತೆಗೆದುಕೊಳ್ಳುತ್ತಾರೆ ಬ್ರಹ್ಮದೇವರು ಹೇಗಾದರೂ ಶಿವನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಬೇಕೆಂದು ತೀರ್ಮಾನಿಸುತ್ತಾರೆ ಈ ಸೃಷ್ಟಿಯೆಲ್ಲವೂ ಒಂದು ಅಣುವಿನಿಂದಲೇ ಹುಟ್ಟಿರುವುದು ಸ್ತ್ರೀ ಹಾಗೂ ಪುರುಷನಂತೆ ಬೇರೆ ಬೇರೆಯಾಗುವ ಮುಂಚೆ ಎಲ್ಲವೂ ಒಂದೇ ರೂಪದಲ್ಲಿತ್ತು ಸ್ತ್ರೀ ಹಾಗೂ ಪುರುಷತ್ವವನ್ನು ಸೂಚಿಸುವುದಕ್ಕಾಗಿಯೇ ನನ್ನ ಮನಸ್ಸು ಸಂಧ್ಯಾಳನ್ನು ನೋಡಿದಾಗ ಸ್ಪಂದಿಸಿತು ನನ್ನಿಂದ ಸೃಷ್ಟಿಯಾದಂತಹ ಸ್ತ್ರೀ ಹಾಗೂ ಪುರುಷ ವಿವಾಹವಾಗಿ ಸಂತಾನ ಪಡೆಯಲೇಬೇಕು ಹಾಗಿರುವಾಗ ಅವರೂ ಸಹ ಅಣ್ಣ ತಂಗಿ ಅಕ್ಕ ತಮ್ಮ ತಾನೇ ಆಗುತ್ತಾರೆ ಸೃಷ್ಟಿಯನ್ನು ಅಭಿವೃದ್ಧಿಗೊಳಿಸಬೇಕು ಎಂದು ಆಜ್ಞೆ ಕೊಟ್ಟವರೇ ಶಿವ ಸಮಸ್ತವು ಶಿವರೂಪವಾದಾಗ ಎಲ್ಲರೂ ಅವರ ಮಕ್ಕಳೇ ಆದಾಗ ಇದರಲ್ಲಿ ಗಂಡ ಯಾರು ಹೆಂಡತಿ ಯಾರು ಆದ್ದರಿಂದಲೇ ನನ್ನ ಮನಸ್ಸು ಚಂಚಲವಾಯಿತು ಈ ಸಮಸ್ಯೆ ಕೇವಲ ನನ್ನದು ಮಾತ್ರವಲ್ಲ ಕಾಮ ಎಂಬುದು ಶಿವನಿಗೆ ಮೂಡುವುದಿಲ್ಲವೇ ಅದು ಹೇಗಾಗುತ್ತದೆಂದು ನಾನು ಸಹ ನೋಡುತ್ತೇನೆ ಸುಂದರವಾದ ಮಹಿಳೆ ಕಣ್ಣೆದುರು ಬಂದಾಗ ಶಿವ ಯಾವ ರೀತಿ ಬ್ರಹ್ಮಚಾರಿಯಂತೆ ಕುಳಿತಿರುತ್ತಾರೋ ಎಂದು ನಾನು ನೋಡೇ ಬಿಡುತ್ತೇನೆ ಎಂದುಕೊಂಡು ಮನ್ಮಥನನ್ನು ಕರೆದು ಪುತ್ರ ಶಿವ ಕಠೋರವಾದ ಬ್ರಹ್ಮಚಾರಿ ಎಂಬಂತೆ ಯಾವಾಗಲೂ ಧ್ಯಾನದಲ್ಲೇ ಮುಳುಗಿರುತ್ತಾರೆ ನೀನು ಅವರಲ್ಲಿ ಕಾಮಭಾವನೆಯನ್ನು ಮೂಡಿಸಬೇಕು ಹೋಗಿ ನನ್ನ ಆಜ್ಞೆಯನ್ನು ಪಾಲಿಸು ಎಂದು ಹೇಳಿದರು ಬ್ರಹ್ಮದೇವರು ತಂದೆಯ ಮಾತನ್ನು ಧಿಕ್ಕರಿಸಲಾಗದೆ ಕೈಲಾಸ ಪರ್ವತದ ಮೇಲೆ ಕಠೋರವಾದ ತಪಸ್ಸಿನಲ್ಲಿ ಮುಳುಗಿದ್ದ ಶಿವನ ಬಳಿ ಹೋಗಿ ಅವನ ಹೂವಿನ ಬಾಣಗಳನ್ನು ಬಿಟ್ಟ ಮನ್ಮಥ ಸಾಧಾರಣ ವ್ಯಕ್ತಿಗಳಾಗಿದ್ದರೆ ಮನ್ಮಥ ಮನಸ್ಸಿನಲ್ಲಿ ಅಂದುಕೊಂಡರೆ ಸಾಕು ಅವರೊಳಗೆ ಕಾಮಭಾವನೆ ಉತ್ಪತ್ತಿಯಾಗುತ್ತದೆ ಆದರೆ ಅಲ್ಲಿರುವವರು ಸಾಮಾನ್ಯವಾದವರೇ ಅವರು ಪರಮೇಶ್ವರ ಮನ್ಮಥ 5 ಬಾಣಗಳನ್ನು ಪ್ರಯೋಗಿಸಿದರೂ ಕೂಡ ಶಿವನಲ್ಲಿ ಸ್ವಲ್ಪ ಬದಲಾವಣೆಯು ಕಾಣಿಸಲಿಲ್ಲ ನಿರಾಶೆಗೊಂಡ ಮನ್ಮಥ ಬ್ರಹ್ಮದೇವರ ಬಳಿ ಹೋಗಿ ನಡೆದ ವಿಷಯ ತಿಳಿಸಿದ ತಂದೆ ನನ್ನ ಬಳಿ ಕೇವಲ ಈ ಹೂವಿನ ಬಾಣಗಳಿವೆ ಒಂದು ವೇಳೆ ನನ್ನ ಬಳಿ ದಿವ್ಯಾಸ್ತ್ರಗಳಿದ್ದರೆ ಖಂಡಿತವಾಗಲು ಶಿವನನ್ನು ಜಯಿಸುತ್ತಿದ್ದೆ ಎಂದು ಕೊಚ್ಚಿಕೊಂಡು ತಂದೆ ನನಗೆ ಅಂತಹ ಅಸ್ತ್ರಗಳನ್ನು ಪ್ರಸಾದಿಸಿ ಎಂದು ಬೇಡಿದ ಮನ್ಮಥ ಆಗ ಬ್ರಹ್ಮದೇವರು ಕುಮಾರ ಶಿವ ಹಾಗೂ ವಿಷ್ಣುವನ್ನು ಎದುರಿಸುವಂತಹ ದಿವ್ಯಾಸ್ತ್ರ ಯಾವುದೂ ಇಲ್ಲ ಆದರೆ ಅವರ ಮನಸ್ಸನ್ನು ಚಂಚಲಗೊಳಿಸಲು ಮತ್ತೊಬ್ಬನನ್ನು ನಿನಗೆ ಸಹಾಯ ಮಾಡಲು ಕಳಿಸುತ್ತೇನೆ ಎಂದು ಹೇಳಿ ಅವರ ಹೃದಯದಿಂದ ವಸಂತ ಎಂಬುವನನ್ನು ಸೃಷ್ಟಿಸಿದರು ಬ್ರಹ್ಮದೇವರು ವಸಂತ ಹುಟ್ಟಿದ ಕೂಡಲೇ ಮನಸ್ಸನ್ನು ಹುರಿದುಂಬಿಸುವಂತಹ ವಾತಾವರಣ ಸುಗಂಧ ಪರಿಮಳದ ಸುವಾಸನೆ ಬೀಸಿ ಬಂತು ಅಂದ ಆನಂದ ಉತ್ಸಾಹ ಸುಖ ಪಡೆಯಬೇಕೆಂಬ ಬಯಕೆ ಎಲ್ಲರಲ್ಲಿಯೂ ತುಂಬಿಕೊಂಡಿತು ಬ್ರಹ್ಮದೇವರು ಮನ್ಮಥ ಹಾಗೂ ವಸಂತನನ್ನು ಈಗ ನೀವಿಬ್ಬರೂ ಹೋಗಿ ಶಿವನ ತಪಸ್ಸನ್ನು ಹಾಳು ಮಾಡಿ ಅವರ ಮನಸ್ಸನ್ನು ಚಂಚಲಗೊಳಿಸಿ ಎಂದು ಕಳಿಸಿದರು ಇಬ್ಬರು ಶಿವನ ಬಳಿ ಹೋಗಿ ಅವರ ಪ್ರತಾಪವನ್ನು ತೋರಿಸಿದರು ಆದರೂ ಸಹ ಅಲ್ಲಿ ಎಂತಹ ಬದಲಾವಣೆಯೂ ನಡೆಯಲಿಲ್ಲ ಮತ್ತೆ ಇಬ್ಬರೂ ಬ್ರಹ್ಮದೇವರ ಬಳಿ ಬಂದು ತಂದೆ ನಮ್ಮಿಂದಾಗುವುದಿಲ್ಲ ಎಂದು ತಲೆ ತಗ್ಗಿಸಿ ನಿಂತರು ಬ್ರಹ್ಮದೇವರು ಸಹ ಹೊಸ ಉಪಾಯ ಹೊಳೆಯದೆ ಆಲೋಚನೆಯಲ್ಲಿ ಬಿದ್ದರು ಆ ರೀತಿ ಅವರು ಯೋಚಿಸುತ್ತಿರುವಾಗ ಅವರ ಉಸಿರಿನಿಂದ ಮಾರಯ ಮಾರಯ ಬೇದಯ ಬೇದಯ ಎಂದು ಕಿರುಚುತ್ತಾ ಕೆಲ ಗಣಗಳು ಹುಟ್ಟಿಬಂದವು ಅವರ ಕೈಗಳಲ್ಲಿ ವಿಧ ವಿಧವಾದ ಸಂಗೀತ ವಾದ್ಯಗಳಿದ್ದವು ಅವುಗಳಿಂದ ಮೈ ಮರೆಸುವಂತಹ ಸ್ವರಗಳನ್ನು ನುಡಿಸಿದರು ಇವರನ್ನು ಮಾರಗಣಗಳು ಎಂದು ಕರೆಯುತ್ತಾರೆ ಇವರೆಲ್ಲರೂ ಮನ್ಮಥನ ಸಹಾಯಕರು ಅವರನ್ನು ಕರೆದುಕೊಂಡು ಮತ್ತೊಮ್ಮೆ ಶಿವನ ಬಳಿ ಹೋಗೆಂದು ಮನ್ಮಥ ಹಾಗೂ ವಸಂತನನ್ನು ಕಳಿಸಿದರು ಬ್ರಹ್ಮದೇವರು ಆದರೂ ಸಹ ಶಿವನನ್ನು ಅಲುಗಾಡಿಸಲು ಅವರಿಂದ ಸಾಧ್ಯವಾಗದೆ ಹಿಂದಿರುಗಿ ಬಂದರು ಆಗ ಬ್ರಹ್ಮದೇವರು ಬೇರೆ ದಾರಿ ತೋಚದೆ ತಂದೆ ಶ್ರೀ ಮಹಾವಿಷ್ಣು
ಈಗೇನು ಮಾಡುವುದು ಎಂದು ತೀವ್ರವಾದ ತಪಸ್ಸನ್ನು ಪ್ರಾರಂಭಿಸಿದರು. ಆಗ ವಿಷ್ಣು ಬ್ರಹ್ಮದೇವರೆದುರು ಪ್ರತ್ಯಕ್ಷವಾಗಿ ಏನಯ್ಯ ಬ್ರಹ್ಮ ಹಠಾತ್ತನೆ ಈ ತಪಸ್ಸೇಕೆ ಎಂದು ಕೇಳಿದರು. ಆಗ ಬ್ರಹ್ಮದೇವರು ತಂದೆ ಶಿವ ಎಲ್ಲರೆದುರು ನನ್ನನ್ನು ಅವಮಾನಿಸಿದ್ದಾರೆ ಹಾಗಾಗಿ ನಾನವರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಬೇಕು ಆದರೆ ಶಿವನೊಳಗೆ ಕಾಮಭಾವನೆ ಮೂಡಿಸಲು ನನ್ನಿಂದಾಗುತ್ತಿಲ್ಲ ನೀವು ನನ್ನ ತಂದೆಯಾದ್ದರಿಂದ ಈ ವಿಷಯದಲ್ಲಿ ನೀವೇ ನನಗೆ ಸಹಾಯ ಮಾಡಬೇಕೆಂದು ಕೇಳಿದರು ಆ ಮಾತನ್ನು ಕೇಳಿ ಬಹಳನೇ ಆಶ್ಚರ್ಯವಾಯಿತು ಶ್ರೀ ಮಹಾವಿಷ್ಣುವಿಗೆ ಅವರು ಜೋರಾಗಿ ನಗುತ್ತಾ ಓ ಬ್ರಹ್ಮ ಇದು ನಿನ್ನ ನಾಲ್ಕು ತಲೆಗಳಲ್ಲಿ ಹೊಳೆಯುತ್ತಿರುವಂತಹ ಪ್ರತೀಕಾರದ ಸಂಚು ಅಂದುಕೊಂಡೆಯ ಖಂಡಿತವಾಗಲು ಅಲ್ಲ ಇದು ಸಹ ಶಿವನ ಮಾಯೆಯಲ್ಲೊಂದು ಭಾಗ ಶಿವ ಪೂರ್ಣರೂಪನಾದ ರುದ್ರನಂತೆ ಅವತರಿಸಿದಾಗ ಅವರಲ್ಲಿನ ಅರ್ಧ ಭಾಗ ಉಮಾಳಂತೆ ಅವತರಿಸಿ ರುದ್ರಾಣಿಯಾಗುತ್ತಾಳೆ ಎಂದು ಈ ಹಿಂದೆ ಅವರೇ ಹೇಳಿದ್ದಾರೆ ಈಗ ಆ ಉಮಾದೇವಿ ಶಿವನನ್ನು ಭೇಟಿಯಾಗುವಂತಹ ಸಮಯ ಬಂದಿದೆ ಆದ್ದರಿಂದಲೇ ಈ ಸಮಯದಲ್ಲಿ ನಿನ್ನ ತಲೆಯಲ್ಲಿ ಈ ಆಲೋಚನೆ ಹೊಳೆದು ಬಂದಿದೆ ಈಗ ನೀನು ಉಮಾದೇವಿಗಾಗಿ ತಪಸ್ಸು ಮಾಡು ಹಾಗೆಯೇ ನಿನ್ನ ಮಗ ದಕ್ಷನನ್ನೂ ಸಹ ಉಮಾದೇವಿಗಾಗಿ ತಪಸ್ಸು ಮಾಡುವಂತೆ ಹೇಳು ನೀನಂದುಕೊಂಡಿರುವಂತಹ ವಿಷಯ ಆಗ ನೆರವೇರುತ್ತದೆ ಎಂದು ಹೇಳಿ ವೈಕುಂಠಕ್ಕೆ ಹೋದರು ಶ್ರೀ ಮಹಾವಿಷ್ಣು ವಿಷ್ಣು ಹೇಳಿದಂತೆಯೇ ಬ್ರಹ್ಮದೇವರು ದಕ್ಷನನ್ನು ಕರೆದು ಪರಮೇಶ್ವರನಲ್ಲಿನ ಅರ್ಧ ಭಾಗ ಬೇರೆಯಾಗಿ ಜಗಜ್ಜನನಿ ಮಹಾಮಾಯೆ ಎಂದು ಕರೆಯಲ್ಪಡುವ ಉಮಾದೇವಿಯಾಗಿದ್ದಾರೆ ನೀನು ಅವರಿಗಾಗಿ ತಪಸ್ಸು ಮಾಡು ನಿನಗೆ ಮಗಳಾಗಿ ಜನಿಸುವಂತೆ ವರಬೇಡು ಎಂದು ಕೇಳಿದರು ತಂದೆ ಬ್ರಹ್ಮದೇವರ ಆಜ್ಞೆಯ ಮೇರೆಗೆ ದಕ್ಷ ಪ್ರಜಾಪತಿ ತಪಸ್ಸನ್ನು ಪ್ರಾರಂಭಿಸಿದರು ಅದೇ ರೀತಿ ಅವರ ತಂದೆ ವಿಷ್ಣುವಿನ ಆಜ್ಞೆಯ ಮೇರೆಗೆ ಬ್ರಹ್ಮದೇವರು ಸಹ ತಪಸ್ಸನ್ನು ಶುರು ಮಾಡಿದರು ಕೆಲ ವರ್ಷಗಳ ನಂತರ ಉಮಾದೇವಿ ಬ್ರಹ್ಮದೇವರಿಗೆ ದರ್ಶನ ಕೊಟ್ಟು ಬ್ರಹ್ಮ ಏತಕ್ಕಾಗಿ ನನ್ನ ಕರೆದೆ ಎಂದು ಕೇಳಿದರು ಆಗ ಬ್ರಹ್ಮದೇವರು ಅಮ್ಮ ಜಗಜ್ಜನನಿ ಪರಮೇಶ್ವರ ಶಿಲೆಯಂತೆ ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ ಅವರಲ್ಲಿ ಕಾಮಭಾವನೆ ಬರಿಸಬೇಕು ಇದು ಕೇವಲ ನಿಮ್ಮಿಂದ ಮಾತ್ರವೇ ಸಾಧ್ಯ ಎಂದರು ಬ್ರಹ್ಮ ಇದು ಶಿವನ ಮಾಯೆ ಎಂದು ತಿಳಿದ ಉಮಾದೇವಿ ಸರಿ ಎಂದು ಒಪ್ಪಿಕೊಂಡು ಅಲ್ಲಿಂದ ದಕ್ಷ ಪ್ರಜಾಪತಿಯ ಬಳಿ ಬಂದರು ನೀವು ನನ್ನ ಮಗಳಂತೆ ಜನಿಸಬೇಕು ತಾಯಿ ಎಂದು ಬೇಡಿದ ದಕ್ಷ ಸರಿ ಎಂದು ಹೇಳಿ ಮಾಯವಾದರು ಉಮಾದೇವಿ ಕೆಲ ತಿಂಗಳ ನಂತರ ದಕ್ಷ ಪ್ರಜಾಪತಿಯ ಹೆಂಡತಿಯಾದ ವೀರಿಣಿಗೆ ಮಗಳಾಗಿ ಉಮಾದೇವಿ ಜನಿಸಿದರು ಆ ಮಗುವಿಗೆ ದಾಕ್ಷಾಯಿಣಿ ಎಂದು ಹೆಸರಿಟ್ಟರು ಆಕೆಯನ್ನೇ ಉಮಾದೇವಿ ಸತೀದೇವಿ ಎಂಬ ಹೆಸರುಗಳಿಂದಲೂ ಕರೆಯುತ್ತಾರೆ ಇನ್ನು ಇಷ್ಟಕ್ಕೆ ಬ್ರಹ್ಮದೇವರಿಗೆ ಶಿವನ ಮೇಲಿದ್ದಂತಹ ಕೋಪ ಹೋಯಿತಾ ಎಂದರೆ ಖಂಡಿತ ಇಲ್ಲ ದಾಕ್ಷಾಯಿಣಿ ಬೆಳೆದು ದೊಡ್ಡವಳಾಗಬೇಕು ವಸಂತ ಮನ್ಮಥ ಮಾರಗಣಗಳು ಒಂದೇ ಬಾರಿ ದಾಳಿ ಮಾಡಿದರೂ ಸ್ವಲ್ಪವೂ ಚಕ್ಕು ಚದರದ ಪರಮೇಶ್ವರ ಚದರಬೇಕು ದಾಕ್ಷಾಯಿಣಿ ದೇವಿಗಾಗಿ ಎದುರು ನೋಡಬೇಕು ಅದನ್ನು ನೋಡಿ ನಾನು ನಗಬೇಕು ಎಂದು ಬ್ರಹ್ಮದೇವರು ಎದುರು ನೋಡುತ್ತಿದ್ದರು ಸೃಷ್ಟಿ ಎಲ್ಲವನ್ನೂ ನಿರ್ಮಿಸಬಲ್ಲ ಬ್ರಹ್ಮದೇವರ ಮನಸ್ಸಿನಲ್ಲಿ ಇಂತಹ ಆಲೋಚನೆ ಬರಲು ಕಾರಣ ಶಿವನ ಮಾಯೆ ಶಿವ ತನ್ನನ್ನು ನಿಂದಿಸಿದರೆಂದು ಅವರ ಮೇಲೆ ಹೇಗಾದರೂ ಸೇಡು ತೀರಿಸಿಕೊಳ್ಳಬೇಕೆಂದು ಶಿವನಲ್ಲಿ ಕಾಮಭಾವನೆ ಮೂಡಿಸಬೇಕೆಂದು ಬ್ರಹ್ಮದೇವರು ಮನ್ಮಥ ವಸಂತ ಹಾಗೂ ಮಾರಗಣಗಳನ್ನು ಕಳಿಸುತ್ತಾರೆ ಆದರೆ ಶಿವ ನಿಶ್ಚಲವಾಗಿರುವುದರಿಂದ ಏನು ಮಾಡಬೇಕೆಂದು ದಾರಿ ತೋಚದೆ ಕೊನೆಗೆ ಬ್ರಹ್ಮದೇವರು ವಿಷ್ಣುವಿನ ಬಳಿ ಸಹಾಯ ಬೇಡುತ್ತಾರೆ ಆಗ ಶ್ರೀ ಮಹಾವಿಷ್ಣು ಶಿವನ ಅರ್ಧ ಭಾಗವಾದ ಉಮಾದೇವಿಗಾಗಿ ನೀನು ದಕ್ಷ ತಪಸ್ಸು ಮಾಡಿ ಎಂದು ಸಲಹೆ ಕೊಡುತ್ತಾರೆ ಅದೇ ಪ್ರಕಾರ ಇಬ್ಬರು ತಪಸ್ಸು ಮಾಡಿ ದಕ್ಷನಿಗೆ ಮಗಳಾಗಿ ಜನಿಸುವಂತೆ ವರ ಬೇಡುತ್ತಾರೆ ಅದೇ ಪ್ರಕಾರ ಉಮಾದೇವಿ ದಕ್ಷ ಹಾಗೂ ಅವರ ಹೆಂಡತಿ ವೀರಿಣಿಗೆ ಮಗಳಾಗಿ ಜನಿಸುತ್ತಾರೆ ಆಕೆಯೇ ಸತೀದೇವಿ ಸತೀದೇವಿಗೆ ಯುಕ್ತ ವಯಸ್ಸು ಬರುತ್ತದೆ ಆಕೆಯನ್ನು ಯಾವ ರೀತಿ ಶಿವನಿಗೆ ಕೊಟ್ಟು ವಿವಾಹವಾಗಿಸುವುದು ಎಂದು ಹಗಲು ರಾತ್ರಿ ಯೋಚಿಸುತ್ತಿರುತ್ತಾರೆ ದಕ್ಷ ಸತೀದೇವಿಗೂ ಸಹ ತಾನು ಏತಕ್ಕಾಗಿ ಜನಿಸಿದರೆಂಬುದು ತಿಳಿದಿತ್ತು ಅದೇ ಕಾರಣದಿಂದ ಆಕೆಯ ಮನಸ್ಸು ಯಾವಾಗಲೂ ಶಿವನ ಬಗ್ಗೆಯೇ ಯೋಚಿಸುತ್ತಿತ್ತು ಶಿವನಿಗಾಗಿ ಸತೀದೇವಿ ಮನೆಯಲ್ಲಿಯೇ ಕಠೋರವಾದ ತಪಸ್ಸನ್ನು ಶುರು ಮಾಡಿದರು ದೇವತೆಗಳಿಗೆ ಸತೀದೇವಿ ತಪಸ್ಸು ಮಾಡುತ್ತಿರುವ ವಿಷಯ ತಿಳಿದು ಆಕೆಯ ಬಳಿ ಬಂದು ಅವರ ದರ್ಶನ ಪಡೆದುಕೊಂಡು ಅಲ್ಲಿಂದ ನೇರವಾಗಿ ಕೈಲಾಸ ಪರ್ವತದ ಮೇಲಿರುವ ಶಿವನ ಬಳಿ ಹೋಗಿ ಅವರಿಗೆ ನಮಸ್ಕರಿಸಿ ಸತೀದೇವಿಯ ಕಠೋರವಾದ ತಪಸ್ಸಿನ ಬಗ್ಗೆ ಹೇಳಿದರು ಬ್ರಹ್ಮದೇವರು ಹಾಗೂ ಶ್ರೀ ಮಹಾವಿಷ್ಣು ಶಿವನೊಂದಿಗೆ ಪರಮೇಶ್ವರ ನಾವು ಮೂವರು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತರು
ನೀವು ಲಯಕಾರಕರು. ನೀವು ಈ ರೀತಿ ಶಿಲೆಯಂತೆ ನಿರಂತರ ಧ್ಯಾನದಲ್ಲಿ ಕುಳಿತಿದ್ದರೆ ನಮ್ಮಿಬ್ಬರಿಂದ ಈ ಸೃಷ್ಟಿಯನ್ನು ಮುನ್ನಡೆಸಲು ಕಷ್ಟವಾಗುತ್ತಿದೆ. ಆದ್ದರಿಂದ ನೀವು ಸಹ ವಿವಾಹವಾಗಿ ಸೃಷ್ಟಿ ಕಾರ್ಯದಲ್ಲಿ ಕೈಜೋಡಿಸಬೇಕು ಎಂದು ಕೇಳಿದರು. ಅವರ ಮಾತುಗಳನ್ನು ಕೇಳಿದ ಶಿವ, ದೇವತೆಗಳೇ, ನನ್ನನ್ನೊಮ್ಮೆ ಸರಿಯಾಗಿ ನೋಡಿ. ನಾನು ಸ್ಮಶಾನದಲ್ಲಿ ವಾಸವಿರುತ್ತೇನೆ. ಮೈತುಂಬ ಚಿತಾಭಸ್ಮವನ್ನು ಹಚ್ಚಿಕೊಂಡಿರುತ್ತೇನೆ. ಸದಾಕಾಲ ಧ್ಯಾನದಲ್ಲೇ ಲೀನವಾಗಿರುತ್ತೇನೆ. ಈ ರೀತಿ ಇರುವವನನ್ನು ಯೋಗಿ ಎಂದು ಕರೆಯುತ್ತಾರೆ. ಯೋಗಿಗೆ ಪ್ರಪಂಚದ ಬಗ್ಗೆ ಯಾವುದೇ ಆಸಕ್ತಿ ಇರುವುದಿಲ್ಲ. ಮನಸ್ಸಿನಲ್ಲಿ ಯಾವ ಕೋರಿಕೆಯೂ ಇಲ್ಲದೆ ಅವನೊಳಗಿರುವ ಆತ್ಮದ ದರ್ಶನ ಪಡೆಯುತ್ತಾ ಪರಮಾನಂದ ಪಡುತ್ತಿರುತ್ತಾನೆ. ಇಂತಹ ಯೋಗಿಗೆ ಸ್ತ್ರೀಯೊಂದಿಗೆ ಕೆಲಸ ಏನಿರುತ್ತದೆ? ಸ್ತ್ರೀ ಹತ್ತಿರವಿದ್ದರೆ ಕಾಮದ ಭಾವನೆ ಬರುತ್ತದೆ. ಕಾಮ ಎಂದರೆ ಕೋರಿಕೆ. ಕೋರಿಕೆ ಯೋಗಿಗೆ ಯೋಗ್ಯವಲ್ಲ. ಆದ್ದರಿಂದ ನೀವು ಈ ರೀತಿ ನನ್ನನ್ನು ಎಂದೂ ಕೇಳಬೇಡಿ ಎಂದರು ಪರಮೇಶ್ವರ. ಅದಕ್ಕೆ ಬ್ರಹ್ಮ ಹಾಗೂ ವಿಷ್ಣು, ಈಶ್ವರ, ಈ ಸೃಷ್ಟಿ ಒಂದು ಚಕ್ರದಂತೆ, ಅದು ಸುತ್ತುತ್ತಾ ಮುಂದೆ ಸಾಗುತ್ತಿರುತ್ತದೆ. ಅದೇ ರೀತಿ ಸೃಷ್ಟಿಯೂ ಸಹ ಸಾಗುತ್ತಲೇ ಇರಬೇಕು. ಚಕ್ರ ಸುತ್ತುವುದು ನಿಂತರೆ ಸೃಷ್ಟಿ ನಿಂತು ಹೋಗುತ್ತದೆ. ಆದರೆ ಸೃಷ್ಟಿಯನ್ನು ವಿಸ್ತರಿಸಬೇಕೆಂಬ ಆದೇಶವೂ ಸಹ ನಿಮ್ಮದೇ. ಆದರೆ ನಿಮ್ಮ ಮಾತನ್ನು ನೀವೇ ಈಗ ತಿರಸ್ಕರಿಸುತ್ತಿದ್ದೀರಿ. ಇದು ಸರಿಯಲ್ಲ. ನೀವು ಸಹ ನಮ್ಮಂತೆ ವಿವಾಹವಾಗಿ ಸಂಸಾರಸ್ಥರಾಗಬೇಕು ಎಂದರು ಬ್ರಹ್ಮ ಹಾಗೂ ವಿಷ್ಣು. ಅದಕ್ಕೆ ಶಿವ, ಸರಿ, ನೀವು ಹೇಳಿದ ಮಾತಿನಲ್ಲೂ ನ್ಯಾಯವಿದೆ. ಹಾಗಾಗಿ ನಾನು ಸಹ ವಿವಾಹವಾಗುತ್ತೇನೆ. ಆದರೆ ನನ್ನನ್ನು ವಿವಾಹವಾಗಬಲ್ಲ ಸ್ತ್ರೀ ನನ್ನನ್ನು, ನನ್ನ ಭಾವವನ್ನು ಅರ್ಥ ಮಾಡಿಕೊಳ್ಳಬೇಕು. ನಾನು ಯೋಗಿಯಾದ್ದರಿಂದ ಹಾಗೆಯೂ ಸಹ ಯೋಗಿನಿಯಾಗಬಲ್ಲ ಸಮರ್ಥತೆಯನ್ನು ಹೊಂದಿರಬೇಕು. ನಾನು ಮದುವೆ ಮಾಡಿಕೊಂಡರೂ ಸದಾಕಾಲ ಧ್ಯಾನದಲ್ಲಿ ಮುಳುಗಿರುತ್ತೇನೆ. ಆಕೆ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಎಂದರೆ, ಆಕೆಗೆ ನನ್ನ ಮೇಲಾಗಲಿ ನನ್ನ ಮಾತಿನ ಮೇಲಾಗಲಿ ನಂಬಿಕೆ ಹೋದಂತಹ ದಿನ ನಾನವಳಿಂದ ದೂರವಾಗುತ್ತೇನೆ ಎಂದರು ಶಿವ. ಆ ಮಾತುಗಳನ್ನು ಕೇಳಿದ ಬ್ರಹ್ಮ ಹಾಗೂ ವಿಷ್ಣು, ಈಶ್ವರ, ನಿಮ್ಮ ಅರ್ಧ ಭಾಗವೇ ಸತೀದೇವಿಯಾಗಿ ಜನಿಸಿ ನಿಮಗಾಗಿ ಕಠೋರವಾದ ತಪಸ್ಸನ್ನು ಮಾಡುತ್ತಿದ್ದಾರೆ. ನೀವು ಆಕೆಯ ಮೇಲೆ ಕರುಣೆ ತೋರಿ ಈ ಕೂಡಲೇ ಅವರ ಕೋರಿಕೆಯನ್ನು ಈಡೇರಿಸಿ ಎಂದರು. ಶಿವ ಸರಿ ಎಂಬಂತೆ ನಕ್ಕು ಮತ್ತೆ ಧ್ಯಾನದಲ್ಲಿ ಕುಳಿತುಬಿಟ್ಟರು. ದೇವತೆಗಳು ಅವರಿಗೆ ನಮಸ್ಕರಿಸಿ ಅಲ್ಲಿಂದ ಅವರವರ ಲೋಕಕ್ಕೆ ಹೊರಟರು. ಕೆಲ ಕಾಲದ ನಂತರ ಶಿವ ತನಗಾಗಿ ದೀಕ್ಷೆ ತೊಟ್ಟಿರುವ ಸತೀದೇವಿಯ ಬಳಿ ಹೋಗಿ, ಓ ದಕ್ಷಪುತ್ರಿ, ಏತಕ್ಕಾಗಿ ನಿಮ್ಮ ಈ ಸುಂದರವಾದ ಶರೀರವನ್ನು ಹಿಂಸಿಸುತ್ತಾ ನನಗಾಗಿ ಕಠೋರವಾದ ತಪಸ್ಸನ್ನು ಮಾಡುತ್ತಿದ್ದೀರಿ ಎಂದು ಕೇಳಿದರು. ಅದಕ್ಕೆ ಸತೀದೇವಿ ನೀಲಕಂಠನನ್ನು ನೋಡುತ್ತಾ, ಪ್ರಭು, ನೀವು ನನಗೊಂದು ವರ ಕೊಡಬೇಕೆಂದು ಕೇಳಿದರು. ನಾನು ನಿಮಗೆ ವರ ಕೊಡುವುದಕ್ಕಾಗಿಯೇ ಇಲ್ಲಿಯವರೆಗೂ ಬಂದಿದ್ದೇನೆ. ನೀವು ನನಗಾಗಿಯೇ ತಪಸ್ಸು ಮಾಡುತ್ತಿದ್ದೀರೆಂದು ನನಗೆ ಗೊತ್ತಿದೆ. ನಿಮ್ಮ ಕೋರಿಕೆ ತಪ್ಪದೇ ತೀರಿಸುತ್ತೇನೆ. ನಾವಿಬ್ಬರು ಪ್ರಕೃತಿ ಹಾಗೂ ಪುರುಷನಿಗೆ ರೂಪಗಳು, ಬೇರಾಗಿರುವುದು ಅಸಾಧ್ಯ. ಹಾಗಾಗಿ ನಾನು ನಿಮ್ಮನ್ನು ವಿವಾಹವಾಗುತ್ತೇನೆ ಎಂದು ವರ ಕೊಟ್ಟರು ಶಿವ. ಆಗ ಸತೀದೇವಿ, ಪ್ರಭು, ನೀವು ನನ್ನನ್ನು ವಿವಾಹವಾಗುತ್ತೇನೆಂದು ಮಾತು ಕೊಟ್ಟಿದ್ದೀರಿ. ಹಾಗಾಗಿ ಮೊದಲು ನನ್ನ ತಂದೆಗೆ ಈ ವಿಷಯ ಹೇಳಿ ಅವರನ್ನು ಒಪ್ಪಿಸಿ, ಅವರು ಇದನ್ನು ಒಪ್ಪಿ ನಮ್ಮಿಬ್ಬರ ಮದುವೆ ಮಾಡಿಸಿದರೆ ಚೆನ್ನಾಗಿರುತ್ತದೆ ಎಂದರು. ಸರಿ ಸತಿ, ನಿಮ್ಮ ತಂದೆಯನ್ನು ಒಪ್ಪಿಸಿದ ನಂತರವೇ ನಾವು ವಿವಾಹವಾಗೋಣ ಎಂದು ಹೇಳಿ ಅಲ್ಲಿಂದ ಶಿವ ಹೊರಟರು. ಅದುವರೆಗೂ ಸ್ತ್ರೀ ಸಂಪರ್ಕವೇ ಇಲ್ಲದಿರುವ ಶಿವ ಈಗ ಸತೀದೇವಿಯನ್ನು ನೋಡಿದ ನಂತರ ಅವರಲ್ಲಾದ ಬದಲಾವಣೆಯನ್ನು ಕಂಡು ಅವರೇ ಆಶ್ಚರ್ಯಗೊಂಡರು. ಏಕೆಂದರೆ ಎಲ್ಲೇ ನೋಡಿದರೂ ಸತೀದೇವಿಯ ರೂಪವೇ ಕಾಣಿಸುತ್ತಿತ್ತು. ವಿರಹದಿಂದ ಅವರ ಮನಸ್ಸು ಕುದಿಯುತ್ತಿತ್ತು. ಯೋಗಿಯಾದ ನನಗೆ ಭೋಗವೇಕೆ ಎಂದ ಶಿವ ಸತೀದೇವಿಯಂತಹ ಅದ್ಭುತವಾದ ಸುಂದರ ಸ್ತ್ರೀಯನ್ನು ಅವರಿಗೆ ಪರಿಚಯಿಸಿದರು ಎಂಬ ಕಾರಣಕ್ಕೆ ದೇವತೆಗಳನ್ನು ಅಭಿನಂದಿಸಿದರು. ಇತ್ತ ಸತೀದೇವಿ ಆಕೆಯ ತಪಸ್ಸು ಫಲಿಸಿತೆಂದು, ಸಾಕ್ಷಾತ್ ಪರಮೇಶ್ವರ ವಿವಾಹವಾಗಲು ಒಪ್ಪಿದರೆಂದು ತಂದೆ ತಾಯಿಗೆ ಹೇಳಿದರು. ಅವರೂ ಸಹ ಬಹಳಾನೆ ಸಂತೋಷಪಟ್ಟರು. ಆದರೆ ನಾನು ಹೋಗಿ ಆ ಸ್ಮಶಾನವಾಸಿಯ ಬಳಿ ಹೆಣ್ಣು ಕೊಡುತ್ತೇನೆಂದು ಹೇಗೆ ಕೇಳುವುದು? ನನ್ನ ಮರ್ಯಾದೆಗೆ ಇದು ಭಂಗ ತರುತ್ತದೆ. ಒಂದು ವೇಳೆ ನಾನು ಕೇಳಿದ ಮೇಲೆ ಶಿವ ಈ ಮದುವೆ ಇಷ್ಟವಿಲ್ಲ ಎಂದರೆ ಏನು ಗತಿ? ಆಗ ನಾನು ಆ ಅವಮಾನದಿಂದ ಪ್ರಾಣ ಕಳೆದುಕೊಳ್ಳಬೇಕು. ತಾನಾಗಿಯೇ ಬಂದು ಕೇಳಲಿ, ಆಗ ನೋಡೋಣ ಎಂದುಕೊಂಡು ದಕ್ಷ ಸುಮ್ಮನಾದರು. ಇನ್ನು ದಕ್ಷನಿಂದ ಯಾವುದೇ ಸಮಾಧಾನ ಬರದಿರುವಾಗ ಸತೀದೇವಿಯನ್ನು ಬಿಟ್ಟಿರಲಾರದೆ
ಶಿವ ಬ್ರಹ್ಮದೇವರನ್ನು ಕರೆಸಿ, ಬ್ರಹ್ಮ, ಧ್ಯಾನದಲ್ಲಿ ಕುಳಿತಿದ್ದ ನನ್ನ ಬಳಿ ಬಂದು ನನ್ನ ಮನಸ್ಸು ಹಾಳು ಮಾಡಿ ಈಗ ನೀವೆಲ್ಲರೂ ಸುಮ್ಮನಾದರೆ ಹೇಗೆ? ಈಗ ನೀನೇ ನನ್ನ ಸಮಸ್ಯೆಯನ್ನು ಪರಿಷ್ಕರಿಸಬೇಕು ಎಂದು ಕೇಳಿದರು. ಅದನ್ನು ಕೇಳಿ ಬ್ರಹ್ಮದೇವರು ನಕ್ಕು, ಸರಿ ಪರಮೇಶ್ವರ, ಇನ್ನು ಇದು ನನ್ನ ಜವಾಬ್ದಾರಿ ಎಂದು ಹೇಳಿ ಅಲ್ಲಿಂದ ದಕ್ಷನ ಬಳಿ ಹೋಗಿ, ಕುಮಾರ ದಕ್ಷ, ಶಂಕರ ಸತಿಯನ್ನು ಹೆಂಡತಿಯಾಗಿ ಪಡೆಯಲು ಹಾತೊರೆಯುತ್ತಿದ್ದಾರೆ. ಇಲ್ಲಿ ಸತಿಯ ಪರಿಸ್ಥಿತಿಯು ಹಾಗೇ ಇದೆ. ಹಾಗಾಗಿ ತಡ ಮಾಡದೆ ಇವರಿಬ್ಬರಿಗೂ ವಿವಾಹವಾಗಿಸಿದರೆ ಒಳ್ಳೆಯದು ಎಂದು ಹೇಳಿದರು. ತಂದೆ, ಸರಿ, ಹಾಗೇ ಆಗಲಿ, ಇದಕ್ಕಿಂತಲೂ ಶುಭವಾರ್ತೆ ಬೇರೇನಿದೆ ಎಂದರು ದಕ್ಷ. ಅಲ್ಲಿಂದ ಮತ್ತೆ ಬ್ರಹ್ಮದೇವರು ಶಿವನ ಬಳಿ ಹೋಗಿ, ಪರಮೇಶ್ವರ, ದಕ್ಷ ಅವನ ಮಗಳನ್ನು ನಿಮಗೊಪ್ಪಿಸಲು ಸಿದ್ಧವಾಗಿದ್ದಾನೆ, ನೀವಿನ್ನು ಆದಷ್ಟು ಬೇಗ ಹೋಗಿ ಸತಿಯನ್ನು ವಿವಾಹವಾಗಿ ಎಂದು ಹೇಳಿದರು. ಹಾಗಾದರೆ ನಾರದ, ಮಾರ್ಕಂಡೇಯ ಮುಂತಾದ ಎಲ್ಲ ಮಹಾಮುನಿಗಳನ್ನು ಕರೆಸು, ಅವರನ್ನು ನನ್ನ ಮರುದ್ಗಣಗಳನ್ನು ಕರೆದುಕೊಂಡು ಹೋಗೋಣ ಎಂದರು ಶಿವ. ಬ್ರಹ್ಮದೇವರು ಅದೇ ರೀತಿ ಎಲ್ಲರನ್ನೂ ಕರೆಸಿದರು. ಎಲ್ಲರೂ ಶಿವನ ಹಿಂದೆಯೇ ದಕ್ಷನ ಮನೆಗೆ ಹೊರಟರು. ಇನ್ನು ದಕ್ಷನ ಮನೆಯಲ್ಲಿ ಶ್ರೀ ಮಹಾವಿಷ್ಣು, ಲಕ್ಷ್ಮೀದೇವಿ, ಇಂದ್ರಾದಿ ದೇವತೆಗಳು ಎಲ್ಲರೂ ಕುಳಿತಿದ್ದರು. ಸೃಷ್ಟಿಗೆ ಕಾರಣರಾದ ಶಿವ ಅವರಿಂದ ಬಂದ ಅರ್ಧ ಭಾಗವನ್ನು ಮತ್ತೆ ಅವರೊಳಗೆ ಸೇರಿಸಿಕೊಳ್ಳುತ್ತಿದ್ದಾರೆ. ಲೋಕದಲ್ಲಿ ಯಾರ ಮದುವೆಯೂ ನಡೆಯದಿರುವಷ್ಟು ಅದ್ಧೂರಿಯಾಗಿ, ಭರ್ಜರಿಯಾಗಿ ಶಿವ ಸತಿಯರ ವಿವಾಹ ನಡೆಯಿತು. ವಿವಾಹ ಮಹೋತ್ಸವ ಮುಗಿದ ಮೇಲೆ ಶಿವ ಬ್ರಹ್ಮದೇವರೊಂದಿಗೆ, ಬ್ರಹ್ಮ, ಇದೆಲ್ಲದಕ್ಕೂ ನೀನೇ ಮೂಲ ಕಾರಣ. ವಿವಾಹ ಸಂಭ್ರಮ ಎಲ್ಲವನ್ನೂ ನಿನ್ನ ತಲೆಯ ಮೇಲೆ ಹೊತ್ತುಕೊಂಡು ನಡೆಸಿರುವೆ. ಇದಕ್ಕೆ ನಾನು ನಿನಗೇನಾದರೂ ಕೊಡಲೇಬೇಕು. ನಿನಗೇನು ಬೇಕು ಕೇಳು ಎಂದರು. ಆಗ ಬ್ರಹ್ಮದೇವರು, ಪರಮೇಶ್ವರ, ಯಾವ ವೇದಿಕೆಯ ಮೇಲೆ ನಿಮ್ಮ ವಿವಾಹ ನಡೆಯಿತೋ ಅದೇ ವೇದಿಕೆಯ ಮೇಲೆ ಶಾಶ್ವತವಾಗಿ ನಿಮ್ಮ ಅಂಶವು ನೆಲೆಸಿರುವಂತೆ ವರ ಕರುಣಿಸಿ. ನಾನು ಸಮಯ ಸಿಕ್ಕಾಗಲೆಲ್ಲ ಈ ಸ್ಥಳಕ್ಕೆ ಬಂದು ತಪಸ್ಸು ಮಾಡುತ್ತೇನೆ. ಮುನಿಗಳು ಸಹ ಈ ಸ್ಥಳಕ್ಕೆ ಬಂದು ಅವರ ಪಾಪಗಳನ್ನು ಕಳೆದುಕೊಳ್ಳುತ್ತಾರೆಂದು ಹೇಳಿದರು. ಶಿವ ಸರಿ ಎಂದು ಅವರ ಅಂಶಗಳನ್ನು ಅಲ್ಲೇ ಪ್ರತಿಷ್ಠಾಪಿಸಿದರು. ಅದರ ನಂತರ ದಕ್ಷ, ಅವರ ಪರಿವಾರ, ದೇವತೆಗಳು ಹಾಗೂ ಮುನಿಗಳಿಗೆ ವಿದಾಯ ಹೇಳಿ ಸತೀದೇವಿಯನ್ನು ಕರೆದುಕೊಂಡು ಅವರ ಮರುದ್ಗಣಗಳೊಂದಿಗೆ ಕೈಲಾಸಕ್ಕೆ ಹೊರಟರು ಪರಮೇಶ್ವರ. ಈ ರೀತಿ ಸತೀ ಶಿವನ ವಿವಾಹ ಅದ್ಧೂರಿಯಾಗಿ ನಡೆಯಿತು. ದಕ್ಷನ ಅಂತಃಪುರದಿಂದ ಉಮಾ ಮಹೇಶ್ವರರು ಕೈಲಾಸ ಪರ್ವತವನ್ನು ತಲುಪಿದರು. ಹೆಂಡತಿಗೆ ಲೋಕಗಳನ್ನೆಲ್ಲ ತೋರಿಸಲು ಶಿವ ಕರೆದೋದರು. ಬೆಟ್ಟ ಗುಡ್ಡಗಳು, ಉದ್ಯಾನವನಗಳು, ಸರೋವರಗಳು, ನದಿಗಳು, ಅಷ್ಟ ದಿಕ್ಕುಗಳು, 14 ಲೋಕದಲ್ಲಿರುವ ವಿಶೇಷತೆಗಳನ್ನು ತೋರಿಸಿದರು. ಆ ರೀತಿ ಹಲವಾರು ವರ್ಷಗಳ ಕಾಲ ವಿಹರಿಸಿ ಮತ್ತೆ ಕೈಲಾಸ ಪರ್ವತವನ್ನು ತಲುಪಿ ಕೆಲ ದಿನಗಳು ವಿಶ್ರಾಂತಿ ಪಡೆದರು. ಒಂದು ದಿನ ಸತೀದೇವಿ ಶಿವನೊಂದಿಗೆ, ಸ್ವಾಮಿ, ಸುಖ ಸಂತೋಷದಿಂದ ಶಾರೀರಿಕ ಆನಂದ ಪಡೆಯಲು ಅನೇಕ ವರ್ಷಗಳ ಕಾಲ ವಿಹರಿಸಿದೆವು. ಸಂಸಾರ ಸುಖ ಕೊಡುತ್ತದೆ, ಹಾಗೆಯೇ ಅದರಲ್ಲಿರುವಂತಹ ಕೆಲ ಬಂಧಗಳು ದುಃಖ ಕೊಡುತ್ತವೆ. ಈ ದುಃಖವು ಅನಂತವಾಗಿ ಸಾಗುತ್ತಲೇ ಇರುತ್ತದೆ. ಈಗ ನನಗೆ ಈ ಸಂಸಾರ ಬಂಧನದಲ್ಲಿರುವ ದುಃಖದಿಂದ ಹೊರಬರುವ ಮಾರ್ಗದ ಬಗ್ಗೆ ತಿಳಿದುಕೊಳ್ಳುವ ಬಯಕೆಯಾಗುತ್ತಿದೆ. ಹಾಗೆಯೇ ಭಕ್ತಿ ಎಂದರೆ ಏನು, ಅದು ಎಷ್ಟು ರೀತಿಯಲ್ಲಿರುತ್ತದೆ ಎಂಬ ವಿಷಯಗಳನ್ನು ಸಹ ನಾನು ತಿಳಿದುಕೊಳ್ಳಬೇಕು. ನನಗಾಗಿ ಸರ್ವಜ್ಞರಾದ ನೀವು ಈ ವಿಷಯಗಳನ್ನು ವಿವರಿಸಿ ಎಂದು ಕೇಳಿದರು. ಆಗ ಶಿವ, ಸತಿ, ಸಂಸಾರ ಎಂದರೆ ಎಷ್ಟೋ ವಿಷಯಗಳು ಅದರಲ್ಲಿ ಅಡಗಿರುತ್ತವೆ. ಧನ, ಕೀರ್ತಿ, ಅಧಿಕಾರ, ಪ್ರೀತಿ, ಕೋಪ, ಅಹಂಕಾರ, ನೋವು ಹಾಗೂ ದುಃಖ. ಲೋಕದಲ್ಲಿರುವ ವಿಷಯಗಳ ಮೂಲಕ ಮನುಷ್ಯ ಇವುಗಳಲ್ಲಿ ಯಾವುದೋ ಒಂದಕ್ಕೆ ಗುರಿಯಾಗುತ್ತಾನೆ. ಅವನ ಬಗ್ಗೆ ಅವನು ತಿಳಿದುಕೊಳ್ಳಲಾರದೆ ಭೌತಿಕ ವಿಷಯಗಳ ಬಗ್ಗೆಯೇ ಯೋಚಿಸುತ್ತಾನೆ. ಕೋಟಿ ಜನರಲ್ಲಿ ಒಬ್ಬರು ಮಾತ್ರವೇ ಜ್ಞಾನಿಗಳಾಗಿರುತ್ತಾರೆ. ಅವನೊಬ್ಬ ಮಾತ್ರವೇ ಅವನೇ ಬ್ರಹ್ಮ ಎಂಬ ಸತ್ಯವನ್ನು ತಿಳಿದುಕೊಳ್ಳುತ್ತಾನೆ. ಬ್ರಹ್ಮ ಎಂದರೆ ಬ್ರಹ್ಮಾಂಡ ಎಂದರ್ಥ. ಈ ಬ್ರಹ್ಮಾಂಡದಿಂದ ಬಂದವರೇ ಎಲ್ಲರೂ. ಒಂದು ಬೀಜದಿಂದ ಮರ ಹುಟ್ಟಿ ಅದರೊಳಗೆ ಮತ್ತೆ ಬೀಜ ಹುಟ್ಟಿದಂತೆ ಬ್ರಹ್ಮಾಂಡದಿಂದ ಬಂದು ಮತ್ತೆ ಬ್ರಹ್ಮಾಂಡದೊಳಗೆ ನಾನು ಬೆರೆತು ಹೋಗುತ್ತೇನೆ. ಈ ಬ್ರಹ್ಮಾಂಡವೇ ನಾನು. ನಾನೇ ಬ್ರಹ್ಮಾಂಡ ಎಂಬ ವಿಷಯವನ್ನು ಆ ಜ್ಞಾನಿ ತಿಳಿದುಕೊಳ್ಳುತ್ತಾನೆ. ಇದನ್ನು ತಿಳಿದುಕೊಳ್ಳುವುದು ಅಷ್ಟೊಂದು ಸುಲಭವಲ್ಲ. ನಾನು ಬ್ರಹ್ಮ ಒಬ್ಬರೇ ಎಂಬುವಷ್ಟು ಜ್ಞಾನ ಸುಲಭವಾಗಿ ಬರುವುದಿಲ್ಲ. ಅವನು ಈ ಪ್ರಕೃತಿಯನ್ನು ಶೋಧಿಸಬೇಕು, ಭಾವಗಳನ್ನು ಶೋಧಿಸಬೇಕು, ಭಗವಂತನನ್ನು ಶೋಧಿಸಬೇಕು. ಆಗಲೇ ಇದು ಸಾಧ್ಯ.
ಆದ್ದರಿಂದಲೇ ಅಂತಹ ಜ್ಞಾನಿ ಎಲ್ಲೋ ಅಪರೂಪವಾಗಿ ಕೋಟಿ ಜನರಲ್ಲಿ ಒಬ್ಬನು ಮಾತ್ರವೇ ಇರುತ್ತಾನೆ. ಉಳಿದವರೆಲ್ಲರೂ ಈ ಲೋಕದಲ್ಲಿರುವ ವಿಷಯಗಳೇ ನಿಜವೆಂದುಕೊಂಡು ಅದರೊಳಗಡೆಯೇ ಮುಳುಗಿರುತ್ತಾರೆ. ಓ ದಾಕ್ಷಾಯಿಣಿ, ಈ ವಿಷಯಗಳು ಹೇಳುತ್ತಾ ಹೋದರೆ ಎಷ್ಟೋ ಇದೆ, ಎಷ್ಟೇ ಹೇಳಿದರೂ ಅರ್ಥವಾಗದಂತೆ ಇದು ಕಾಣಿಸುತ್ತದೆ. ಇದರ ಬಗ್ಗೆ ಮತ್ತೊಂದು ಬಾರಿ ಪೂರ್ತಿಯಾಗಿ ವಿವರಿಸುತ್ತೇನೆ. ಓ ಸತೀದೇವಿ, ಇನ್ನು ನೀನು ಭಕ್ತಿ ಎಂದರೆ ಏನು, ಭಕ್ತಿ ಎಷ್ಟು ರೀತಿಯಲ್ಲಿರುತ್ತದೆ ಎಂದು ಕೇಳಿದೆ ತಾನೆ. ಈಗ ಹೇಳುತ್ತೇನೆ ಕೇಳು. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಎಂದು ಹೇಳುತ್ತಾರೆ. ಧರ್ಮ ಅರ್ಥ ಕಾಮ ಮೋಕ್ಷಗಳು ಎಂಬ ನಾಲ್ಕು ಮನುಷ್ಯ ಪಾಲಿಸಬೇಕಾದ ನಾಲ್ಕು ಪುರುಷಾರ್ಥಗಳು. ಇವುಗಳಲ್ಲಿರುವ ಧರ್ಮವನ್ನು ಸರಿಯಾಗಿ ಅನುಸರಿಸಿ ಭಕ್ತಿ ಮಾರ್ಗದ ಮುಖಾಂತರ ಮೋಕ್ಷವನ್ನು ಸಾಧಿಸಬೇಕು ಮನುಷ್ಯ. ಧರ್ಮೇಚ ಎಂಬ ಪುರುಷಾರ್ಥವನ್ನು ಸಾಧಿಸಬೇಕೆಂದರೆ ಧರ್ಮಶಾಸ್ತ್ರಗಳನ್ನು ಪೂರ್ತಿಯಾಗಿ ತಿಳಿದುಕೊಂಡು ಅವುಗಳನ್ನು ಚಾಚು ತಪ್ಪದಂತೆ ಪಾಲಿಸಬೇಕು. ಇನ್ನು ಮೋಕ್ಷಾರ್ಥಗಳನ್ನು ಸಾಧಿಸಬೇಕೆಂದರೆ ಆತ್ಮಜ್ಞಾನ ಪಡೆಯಬೇಕು. ಆತ್ಮಜ್ಞಾನ ಎಂದರು, ಆಧ್ಯಾತ್ಮಿಕ ಜ್ಞಾನ ಎಂದರು, ಬ್ರಹ್ಮಜ್ಞಾನ ಎಂದರು ಒಂದೇ. ಈ ರೀತಿ ಆತ್ಮಜ್ಞಾನಕ್ಕಾಗಿ ಮಾಡುವಂತಹ ಚಿಂತನೆಯನ್ನೇ ಆಧ್ಯಾತ್ಮಿಕ ಎಂದು ಕರೆಯುತ್ತಾರೆ. ಆದರೆ ಆಧ್ಯಾತ್ಮಿಕ ಜ್ಞಾನ ಪಡೆಯಲು ನಾಲ್ಕು ಮಾರ್ಗಗಳಿವೆ. ಒಂದು ಭಕ್ತಿ ಮಾರ್ಗ, ಎರಡು ಜ್ಞಾನ ಮಾರ್ಗ, ಮೂರು ಕರ್ಮ ಮಾರ್ಗ, ನಾಲ್ಕು ಯೋಗ ಮಾರ್ಗ. ಈ ನಾಲ್ಕು ಮಾರ್ಗಗಳಲ್ಲಿ ಒಂದನ್ನು ಪಾಲಿಸಿದರೂ ಆತ್ಮಜ್ಞಾನವನ್ನು ಪಡೆಯಬಹುದು. ಆದರೆ ಎಲ್ಲದರಲ್ಲಿಯೂ ಮೊದಲನೇ ಆಧ್ಯಾತ್ಮಿಕ ಜ್ಞಾನವಾದ ಭಕ್ತಿ ಮಾರ್ಗವು ಸುಲಭವಾದುದು. ಭಕ್ತಿ ಎಂದರೆ ಏನೆಂದರೆ ಭಗವಂತನನ್ನು ಪ್ರೀತಿಸುವುದರಲ್ಲಿ, ಪೂಜಿಸುವುದರಲ್ಲಿ, ಸೇವೆ ಮಾಡುವುದರಲ್ಲಿ, ಕೀರ್ತಿಸುವುದರಲ್ಲಿ ದೊರಕುವಂತಹ ಅನುರಾಗವೇ ಭಕ್ತಿ. ಇದನ್ನು ಈ ರೀತಿ ಕೂಡ ಹೇಳಬಹುದು, ಸ್ವಾತಸ್ಮಿನ್ ಪರಮ ಪ್ರೇಮ ರೂಪ, ಅಂದರೆ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನ ಮೇಲಿನ ನಿರಂತರ ಪ್ರೇಮ ಭಾವನೆಯೇ ಭಕ್ತಿ ಎಂದು. ಒಂದು ಮಾತಿನಲ್ಲಿ ಹೇಳುವುದಾದರೆ ಭಗವಂತನ ಮೇಲಿರುವ ನಿರಂತರ ಅನುರಾಗ ಪ್ರೇಮಕ್ಕೆ ಮತ್ತೊಂದು ಹೆಸರೇ ಭಕ್ತಿ. ಓ ದಾಕ್ಷಾಯಿಣಿ, ಭಕ್ತಿ ಎಂದರೆ ಏನೆಂದು ನಿನಗೆ ಅರ್ಥವಾಯಿತು ತಾನೆ. ಇನ್ನು ಭಕ್ತಿ ಎಷ್ಟು ರೀತಿಯಲ್ಲಿರುತ್ತದೆ ಎಂದು ಕೇಳಿರುವೆ, ಅದು ಸಹ ಹೇಳುತ್ತೇನೆ ಕೇಳು. ಭಕ್ತಿ ಒಟ್ಟು ಒಂಬತ್ತು ರೀತಿಯಲ್ಲಿರುತ್ತದೆ. ಒಂದು ಶ್ರವಣ, ಭಗವಂತನ ಬಗ್ಗೆ ಅಂದರೆ ನನ್ನ ಬಗ್ಗೆ ಕೇಳುವುದು ಶ್ರವಣವಾಗುತ್ತದೆ. ಎರಡು ಕೀರ್ತನೆ, ನಿರ್ಮಲವಾದ ಮನಸ್ಸಿನಿಂದ ನನ್ನ ಬಗ್ಗೆ ಸ್ತುತಿಸುವುದೇ ಕೀರ್ತನೆ. ಮೂರು ಸ್ಮರಣೆ, ಯಾವಾಗಲೂ ನನ್ನ ಬಗ್ಗೆಯೇ ಯೋಚಿಸುವುದೇ ಸ್ಮರಣೆ. ನಾಲ್ಕು ಸೇವನೆ, ದಿನದಲ್ಲಿ ಐದು ಬಾರಿ ನನ್ನನ್ನು ಜಪಿಸುತ್ತಾ ನನ್ನನ್ನು ಪೂಜಿಸುವುದೇ ಸೇವನೆ. ಐದು ದಾಸ್ಯ, ನನ್ನನ್ನು ಬಿಟ್ಟು ಮತ್ತೊಬ್ಬರಿಲ್ಲವೆಂದು, ನನ್ನ ಸೇವೆ ಬಿಟ್ಟರೆ ಮತ್ತೊಂದಿಲ್ಲವೆಂದು ನನಗಿಷ್ಟವಾದ ಕೆಲಸಗಳನ್ನು ಮಾಡುವುದೇ ದಾಸ್ಯ. ಆರು ಅರ್ಚನೆ, ನಿರ್ದಿಷ್ಟ ಸಮಯಗಳಲ್ಲಿ ಆರ್ಘ್ಯ ಪಾದ್ಯಾದಿ ಷೋಡಶೋಪಚಾರಗಳಿಂದ ನನ್ನನ್ನು ಪೂಜಿಸುವುದೇ ಅರ್ಚನೆ. ಏಳು ನಮಸ್ಕಾರ, ಮನಸ್ಸು ನಿರ್ಮಲವಾಗಿರಿಸಿಕೊಂಡು ನನ್ನನ್ನೇ ಕೀರ್ತಿಸುತ್ತಾ ಎದೆ ತಲೆ ಕಣ್ಣು ಮನಸ್ಸು ಪಾದಗಳು ಕೈಗಳು ಎಲ್ಲವನ್ನೂ ಭೂಮಿಗೆ ತಾಕಿಸುವಂತೆ ನನಗೆ ಮಾಡುವಂತಹ ವಂದನೆಯೇ ನಮಸ್ಕಾರ. ಎಂಟು ಸತ್ಯ, ಜೀವನದಲ್ಲಿ ಏನೇ ನಡೆದರೂ ಅದು ಅವನ ಒಳಿತಿಗಾಗಿ ನಾನೇ ನಡೆಸಿದಂತೆ ಭಾವಿಸುವುದೇ ಸತ್ಯ. ಒಂಬತ್ತು ಆತ್ಮಾರ್ಪಣೆ, ನನಗಿಂತ ಮತ್ತೊಂದಿಲ್ಲವೆಂದು ನಂಬಿ ಹೃದಯದಲ್ಲಿ ಬೇರೇನೂ ಇಟ್ಟುಕೊಳ್ಳದೆ ಈ ಶರೀರವಾಗಲಿ ಆತ್ಮವಾಗಲಿ ಅವನದು ಎಂಬ ಭಾವನೆ ಬಿಟ್ಟು ಶರೀರಕ್ಕಾಗಿ ಮಾಡುವಂತಹ ಕೆಲಸದಲ್ಲೇ ಮಗ್ನವಾಗಿರದೆ ಅವನ ಜೀವನವು ನನ್ನದು ಎಂದು ತಿಳಿದುಕೊಳ್ಳುವುದೇ ಆತ್ಮಾರ್ಪಣೆ. ಓ ಉಮಾದೇವಿ, ಭಕ್ತಿ ಈ ಒಂಬತ್ತು ರೀತಿಯಲ್ಲಿರುತ್ತದೆ. ಆದರೆ ಈ ಒಂಬತ್ತು ರೀತಿಯಾದ ಭಕ್ತಿಯಲ್ಲಿ ಯಾವುದನ್ನೇ ಅನುಸರಿಸಿದರೂ ನನಗೆ ಸಂತೋಷವೇ. ಭಕ್ತಿ ಎಂತಹವನಿಗಾದರೂ ಮೋಕ್ಷಕ್ಕೆ ಒಂದು ಮಾರ್ಗವಿದ್ದಂತೆ. ಒಂದು ಲೋಕದಲ್ಲಿ ಮಾತ್ರವಲ್ಲ, ಎಲ್ಲ ಲೋಕಗಳಲ್ಲಿಯೂ ಭಕ್ತಿಯೇ ಎಲ್ಲದಕ್ಕಿಂತಲೂ ಉತ್ತಮವಾದ ಮಾರ್ಗ. ಎಲ್ಲ ಯುಗಗಳಿಗಿಂತಲೂ ಕಲಿಯುಗದಲ್ಲಿನ ಮನುಷ್ಯರಿಗೆ ಭಕ್ತಿಯ ಅವಶ್ಯಕತೆ ಹೆಚ್ಚಾಗಿರುತ್ತದೆ. ಭಕ್ತರಿಗಿಂತ ನನಗೆ ಯಾವುದು ಹೆಚ್ಚಿನದಲ್ಲ, ಭಕ್ತರೇ ನನ್ನ ಸಂಪತ್ತು. ನಾನು ಭಕ್ತರಿಗಾಗಿ ಯಮನನ್ನೇ ದೂರ ತಳ್ಳುತ್ತೇನೆ, ಆದ್ದರಿಂದಲೇ ನನ್ನನ್ನು ಭಕ್ತ ವತ್ಸಲ ಎಂದು ಕರೆಯುತ್ತಾರೆ ಎಂದರು ಶಿವ. ಅದರ ನಂತರ ಸತೀದೇವಿ ಶಿವನ ಬಳಿ ತತ್ವಶಾಸ್ತ್ರ, ಯಂತ್ರಶಾಸ್ತ್ರ, ವಿವಿಧ ದೇವತೆಗಳ ವಿವರಗಳು, ಪ್ರತಿ ಯುಗದಲ್ಲಿನ ಭಕ್ತರ ಕಥೆಗಳು, ವರ್ಣಾಶ್ರಮ ಧರ್ಮಗಳು, ವೈದ್ಯಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ, ಸಾಮುದ್ರಿಕ ಶಾಸ್ತ್ರ,
ಇಂತಹ ಎಷ್ಟೋ ವಿಷಯಗಳನ್ನು ಕೇಳುತ್ತಾರೆ. ಅವೆಲ್ಲದಕ್ಕೂ ನಗುತ್ತಾ ಉತ್ತರಿಸುತ್ತಾರೆ ಪರಮೇಶ್ವರ. ಸತಿ ಹಾಗೂ ಶಿವ ಒಂದು ಬಾರಿ ಕೈಲಾಸ ಪರ್ವತ ತೊರೆದು ಲೋಕ ವಿಹಾರಕ್ಕೆಂದು ಹೋಗುತ್ತಾರೆ. ಆ ರೀತಿ ಸುತ್ತಾಡುತ್ತಾ ದಂಡಕಾರಣ್ಯಕ್ಕೆ ಬರುತ್ತಾರೆ. ಅಲ್ಲಿ ಅವರ ಕಣ್ಣಿಗೆ ವನವಾಸದಲ್ಲಿದ್ದ ಶ್ರೀರಾಮ ಲಕ್ಷ್ಮಣರು ಕಾಣಿಸುತ್ತಾರೆ. ಅವರನ್ನು ನೋಡಿದ ಕೂಡಲೇ ಪರಮೇಶ್ವರನ ಮುಖ ಸಂತೋಷದಿಂದ ತಾವರೆ ಹೂವು ಅರಳಿದಂತೆ ಅರಳುತ್ತದೆ. ಇದನ್ನು ಗಮನಿಸಿದರು ಸತೀದೇವಿ. ಶಿವ ಮತ್ತೊಬ್ಬರನ್ನು ನೋಡಿ ಅಷ್ಟೊಂದು ಸಂತೋಷ ಪಡುತ್ತಿರುವುದು ಅದೇ ಮೊದಲು. ಸತೀದೇವಿಯನ್ನು ಇನ್ನಷ್ಟು ಆಶ್ಚರ್ಯಗೊಳಿಸುತ್ತಾ ಪರಮೇಶ್ವರ ಒಬ್ಬ ಭಕ್ತನಂತೆ ದೂರ ನಿಂತು ರಾಮ ಲಕ್ಷ್ಮಣರಿಗೆ ಕಾಣಿಸದಂತೆ ಅವರಿಗೆ ಕೈಜೋಡಿಸಿ ನಮಸ್ಕರಿಸುತ್ತಾರೆ. 14 ಲೋಕಗಳೆಲ್ಲವೂ ಶಿವನಿಗೆ ನಮಸ್ಕರಿಸುತ್ತಿದ್ದರೆ ಇವರೇನು ಈ ಕಾಡಿನಲ್ಲಿ ಕಾವಿ ತೊಟ್ಟು ಓಡಾಡುತ್ತಿರುವ ಇವರಿಗೆ ನಮಸ್ಕರಿಸುತ್ತಿದ್ದಾರೆಂದು ಕುತೂಹಲ ತಡೆಯಲಾರದೆ ಅದೇ ವಿಷಯವನ್ನು ಶಿವನ ಬಳಿ ಸತೀದೇವಿ ಕೇಳುತ್ತಾರೆ. ಪ್ರಭು, ಸಾಕ್ಷಾತ್ ಬ್ರಹ್ಮ ವಿಷ್ಣು ಸಹ ನಿಮ್ಮ ಬಳಿ ಬಂದು ನಿಮಗೆ ನಮಸ್ಕರಿಸಿ ನಿಮ್ಮೆದುರು ಕೈಕಟ್ಟಿ ನಿಲ್ಲುತ್ತಾರೆ. ಹಾಗಿರುವಾಗ ನೀವು ನೋಡಿದರೆ ಈ ಕಾಡಿನಲ್ಲಿ ಸುತ್ತಾಡುತ್ತಿರುವ ಇವರಿಗೇಕೆ ನಮಸ್ಕರಿಸುತ್ತಿದ್ದೀರಿ? ನಿಮಗೇಕೆ ಇವರ ಮೇಲೆ ಅಷ್ಟೊಂದು ಭಕ್ತಿ ಎಂದು. ಅದಕ್ಕೆ ಶಿವ, ಉಮಾದೇವಿ ಅವರನ್ನು ಯಾರಂದುಕೊಂಡಿರುವೆ? ಆ ಇಬ್ಬರು ಪುರುಷರಲ್ಲಿ ನೀಲಮೇಘ ವರ್ಣ ಶರೀರದಲ್ಲಿರುವವರನ್ನು ನೋಡಿದೆಯಾ? ಅವರು ಸಾಕ್ಷಾತ್ ಶ್ರೀರಾಮಚಂದ್ರ. ಅವರು ಮಹಾವಿಷ್ಣುವಿನ ಅಂಶ. ಇನ್ನು ಬೆಳ್ಳಗೆ ಪಳಪಳನೆ ಹೊಳೆಯುತ್ತಿರುವ ಚರ್ಮದಿಂದ ಇರುವವನು ಲಕ್ಷ್ಮಣ. ಆತ ಸಾಕ್ಷಾತ್ ಆದಿಶೇಷನ ಅವತಾರ. ಇವರು ಭೂಮಿಯ ಮೇಲೆ ಅತಿಯಾಗಿ ಬೆಳೆದಿರುವಂತಹ ರಾಕ್ಷಸರನ್ನು ಅಂತ್ಯಗೊಳಿಸಲು ಜನಿಸಿದ್ದಾರೆ. ಲಕ್ಷ್ಮೀದೇವಿ ಸೀತಾದೇವಿಯಂತೆ ಜನಿಸಿ ಶ್ರೀರಾಮನಿಗೆ ಹೆಂಡತಿಯಾಗಿದ್ದಾರೆ. ತಂದೆ ದಶರಥ ಕೈಕೇಯಿಗೆ ಕೊಟ್ಟ ವರದ ಕಾರಣದಿಂದ ಇವರೆಲ್ಲರೂ 14 ವರ್ಷಗಳ ಕಾಲ ಕಾಡಿಗೆ ಬರಬೇಕಾಯಿತು. ಪಾಪ ಶ್ರೀರಾಮನ ದುರದೃಷ್ಟ ಏನೆಂದರೆ ಸೀತಾದೇವಿಯನ್ನು ರಾವಣ ಅಪಹರಿಸಿದ್ದಾನೆ. ಆದ್ದರಿಂದಲೇ ಶ್ರೀರಾಮ ಈ ರೀತಿ ದುಃಖದಿಂದ ಚಿಂತೆಗೀಡಾಗಿ ಕಾಣಿಸುತ್ತಿದ್ದಾರೆ. ಸೀತಾದೇವಿ ಎಲ್ಲಿದ್ದಾರೆಂದು ತಿಳಿಯದೆ ಹುಡುಕಾಡುತ್ತಿದ್ದಾರೆ. ಲೋಕವನ್ನು ಉದ್ಧರಿಸಲು ಶ್ರೀ ವಿಷ್ಣು ಈ ರೀತಿ ಅವತರಿಸಿ ನಾನಾ ಕಷ್ಟಗಳನ್ನು ಪಡುತ್ತಿದ್ದಾರೆಂದರೆ ಅದು ಭಕ್ತಿ ಪ್ರದರ್ಶಿಸಬೇಕಾದ ವಿಷಯವೇ ತಾನೆ. ಆದ್ದರಿಂದಲೇ ನಾನೇ ಅವರ ಭಕ್ತನಾಗಿ ಅವರಿಗೆ ನಮಸ್ಕರಿಸಿದೆ ಎಂದರು ಪರಮೇಶ್ವರ. ಅದುವರೆಗೂ ಸಮಸ್ತ ಸೃಷ್ಟಿಕಾರಕ ಎಲ್ಲರ ಕೈಯಲ್ಲೂ ನಮಸ್ಕಾರ ತೆಗೆದುಕೊಳ್ಳುತ್ತಿದ್ದರೆ ಹೊರತು ಅವರು ಯಾರಿಗೂ ನಮಸ್ಕರಿಸಿದ್ದನ್ನು ಅದುವರೆಗೂ ನೋಡಿರದ ಸತೀದೇವಿಗೆ ಈಗ ಶಿವನ ಮಾತುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ. ಅದೇ ವಿಷಯವನ್ನು ಸತೀದೇವಿ ಕೇಳಿದರು. ಪ್ರಭು, ಇದೇಕೋ ನನ್ನಿಂದ ನಂಬಲು ಸಾಧ್ಯವಾಗುತ್ತಿಲ್ಲ. ಏಕೋ ನನಗೆ ನಿಮ್ಮ ಮಾತಿನ ಮೇಲೆ ನಂಬಿಕೆ ಬರುತ್ತಿಲ್ಲ ಎಂದು. ಸತೀದೇವಿಯನ್ನು ಮದುವೆ ಮಾಡಿಕೊಳ್ಳುವ ಮುಂಚೆ ಬ್ರಹ್ಮದೇವರಿಗೆ ಶಿವ ಹೇಳಿದಂತಹ ಮಾತುಗಳು ಅವರಿಗೆ ನೆನಪಾಯಿತು. ನನ್ನನ್ನಾದರೂ, ನನ್ನ ಮಾತುಗಳನ್ನಾದರೂ ಸತೀದೇವಿ ಯಾವಾಗ ನಂಬುವುದಿಲ್ಲವೋ ಆಗ ಅವಳನ್ನು ನಾನು ಬಿಟ್ಟು ಬಿಡುತ್ತೇನೆ ಎಂಬ ಮಾತು. ಆದರೆ ಶಿವ ಪ್ರಸ್ತುತ ಪ್ರಶಾಂತವಾಗಿಯೇ ಸತೀದೇವಿಯೊಂದಿಗೆ ಈ ರೀತಿ ಹೇಳಿದರು. ದೇವಿ, ನನ್ನ ಮಾತುಗಳು ನಂಬು. ನಾನು ಹೇಳಿದ್ದು ನಿಜ. ನಿನಗೆ ಇನ್ನೂ ಅನುಮಾನವಿದ್ದರೆ ಹೋಗಿ ನೀನೇ ಆ ನೀಲಮೇಘ ನಾಥನನ್ನು ಪರೀಕ್ಷಿಸು. ಅವರು ವಿಷ್ಣುವೋ ಅಲ್ಲವೋ ಎಂದು ನಿನಗೆ ಅರ್ಥವಾಗುತ್ತದೆ ಎಂದರು ಶಿವ. ಇಷ್ಟಾದ ಮೇಲೂ ಶಿವನ ಮಾತಿನ ಮೇಲೆ ನಂಬಿಕೆ ಬರದೆ ಸತೀದೇವಿ ಶ್ರೀರಾಮನನ್ನು ಪರೀಕ್ಷಿಸಬೇಕೆಂದು ತೀರ್ಮಾನಿಸಿದರು. ಆದರೆ ಯಾವ ರೀತಿ ಪರೀಕ್ಷಿಸಲಿ? ಅವರು ವಿಷ್ಣುವೋ ಅಲ್ಲವೋ ಎಂಬ ನಿಜ ಯಾವ ಪರೀಕ್ಷೆಯಿಂದ ತಿಳಿಯುತ್ತದೆ ಎಂದು ಯೋಚಿಸಿಕೊಂಡು ಇದಕ್ಕಿರುವುದು ಒಂದೇ ದಾರಿ. ನಾನು ಸ್ವತಃ ಸೀತಾದೇವಿಯಂತೆ ವೇಷ ಧರಿಸಿ ಶ್ರೀರಾಮನೆದುರು ಹೋಗುತ್ತೇನೆ. ಅವರು ನನ್ನನ್ನು ಸೀತೆಯೆಂದು ಭ್ರಮೆ ಪಡುತ್ತಾರೋ ಅಥವಾ ನಿಜ ತಿಳಿದುಕೊಳ್ಳುತ್ತಾರೋ ನೋಡೋಣ. ಆ ರೀತಿ ಮಾಡಿದಾಗ ಮಾತ್ರವೇ ಅವರು ಶ್ರೀ ಮಹಾವಿಷ್ಣುವೋ ಅಲ್ಲವೋ ಎಂಬುದು ಸ್ಪಷ್ಟವಾಗುತ್ತದೆ ಎಂದುಕೊಂಡರು ಸತೀದೇವಿ. ಆ ಕೂಡಲೇ ಸೀತಾದೇವಿಯಂತೆ ಬದಲಾಗಿ ಶ್ರೀರಾಮ ಲಕ್ಷ್ಮಣರ ಬಳಿ ಹೋದರು. ಅವರೆದುರು ಸೀತೆಯ ರೂಪದಲ್ಲಿದ್ದ ಉಮಾದೇವಿಯನ್ನು ನೋಡಿದ ಶ್ರೀರಾಮ ಉಮಾಶಂಕರ ಉಮಾಶಂಕರ ಎಂದು ಶಿವನ ಹೆಸರನ್ನೇ ಜಪಿಸುತ್ತಾ ಆಕೆಗೆ ನಮಸ್ಕರಿಸಿ, ಅಮ್ಮ ಸತಿ, ನೀವೇಕೆ ಒಂಟಿಯಾಗಿ ಇಲ್ಲಿದ್ದೀರಿ? ನಿಮ್ಮ ಪತಿ ಪರಮೇಶ್ವರ ಎಲ್ಲಿ? ನಿಮ್ಮನ್ನು ಒಂಟಿಯಾಗಿ ಈ ಕಾಡಿನಲ್ಲೇಕೆ ಬಿಟ್ಟಿದ್ದಾರೆ? ನಿಮ್ಮಿಬ್ಬರ ಮಧ್ಯೆ ಏನಾದರೂ ಗಲಾಟೆಯಾಯಿತ? ಅದೆಲ್ಲವೂ ಸರಿ, ನೀವೇಕೆ ನಿಮ್ಮ ರೂಪ ಬಿಟ್ಟು ಈ ಹೊಸ ರೂಪವನ್ನು ಧರಿಸಿದ್ದೀರಿ ಎಂದರು ಶ್ರೀರಾಮ. ಅವರ ಮಾತುಗಳನ್ನು ಕೇಳಿದ ಸತೀದೇವಿ ಆಶ್ಚರ್ಯದಿಂದ, ಅಣ್ಣ,
ನಾನೇನು ಒಂಟಿಯಾಗಿ ಬಂದಿಲ್ಲ, ನನ್ನ ಪತಿಯೊಂದಿಗೆ ವಿಹಾರಕ್ಕೆಂದು ಬಂದೆ. ಆದರೆ ಈ ಕಾಡಿನಲ್ಲಿ ನಿಮ್ಮನ್ನು ನೋಡಿದೆ. ನನ್ನ ಪತಿ ನಿಮ್ಮ ಭಕ್ತನಂತೆ ನಿಮಗೆ ನಮಸ್ಕರಿಸುವುದು ನೋಡಿದೆ. ಇದೆಲ್ಲವನ್ನೂ ನೋಡಿ ನನಗೆ ಬಹಳಾನೇ ಆಶ್ಚರ್ಯವಾಯಿತು. ಹಾಗಾಗಿ ನೀವು ನಿಜವಾಗಲೂ ನನ್ನ ಅಣ್ಣ ವಿಷ್ಣುವೇನಾ ಎಂದು ಪರೀಕ್ಷಿಸಲು ಈ ರೀತಿ ಬಂದೆ. ಆದರೂ ಅಣ್ಣ, ನನ್ನ ಪತಿ ಇದುವರೆಗೂ ಇನ್ನೊಬ್ಬರಿಗೆ ನಮಸ್ಕರಿಸುವುದು ನಾನು ನೋಡಿಲ್ಲ, ಇದೇ ಮೊದಲು. ಶಿವನೇ ನಮಸ್ಕರಿಸುವಂತಹ ಶ್ರೇಷ್ಠವಾದ ಗುಣಗಳು ನಿಮ್ಮಲ್ಲೇನಿವೆ? ನನಗಿನ್ನೂ ಇದನ್ನು ನಂಬಲಾಗುತ್ತಿಲ್ಲ ಎಂದರು ಸತೀದೇವಿ. ಅದಕ್ಕೆ ಶ್ರೀರಾಮ, ಸತಿ, ಶ್ರೇಷ್ಠ ಗುಣಗಳಲ್ಲ ಇದು. ಶಿವನ ಆಜ್ಞೆಯಿಂದಲೇ ಎಷ್ಟೋ ಅವತಾರಗಳನ್ನು ಪಡೆದು ಈ ಭೂಮಿಯ ಮೇಲೆ ನಾನು ಅವತರಿಸುತ್ತಿದ್ದೇನೆ. ಅದೇ ರೀತಿ ಶ್ರೀರಾಮನಂತೆ ಈಗ ಭೂಮಿಯ ಮೇಲೆ ಬಂದಿದ್ದೇನೆ. ಭರತ, ಲಕ್ಷ್ಮಣ, ಶತ್ರುಘ್ನರು ನನ್ನ ಸಹೋದರರು. ಜನಕನ ಮಗಳಂತೆ ಸೀತಾ ಜನಿಸಿದ್ದಾಳೆ. ಆಕೆಯನ್ನು ಶಿವಧನಸ್ಸು ಮುರಿದು ನಾನು ವಿವಾಹವಾದೆ. ನನ್ನ ತಂದೆ ದಶರಥ ನನಗೆ ಪಟ್ಟಾಭಿಷೇಕ ಮಾಡಲು ಸಿದ್ಧತೆ ನಡೆಸುತ್ತಿರುವಾಗ ನನ್ನ ಚಿಕ್ಕಮ್ಮ ಅವರ ಮಗನಿಗೆ ರಾಜ್ಯ ಕೊಡಬೇಕೆಂದು ಹಠ ಹಿಡಿದರು. ನನ್ನ ತಂದೆ ಅವರಿಗೆ ವರ ಬಾಕಿ ಇದ್ದುದರಿಂದ ಅವರು ಮೌನ ವಹಿಸಬೇಕಾಯಿತು. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ರಾಜಾಜ್ಞೆಯನ್ನು ಪಾಲಿಸುತ್ತಾ ತಂದೆಯ ಗೌರವವನ್ನು ಉಳಿಸಲು ನಾನು ಈ ರೀತಿ ವನವಾಸಕ್ಕೆ ಬಂದಿದ್ದೇನೆ. ನನ್ನ ಜೊತೆಯೇ ಲಕ್ಷ್ಮಣ, ಸೀತೆ ಕೂಡ ಬಂದರು. ಈ ರೀತಿ ನಮ್ಮ ಪಾಡು ನಾವು ಪಡುತ್ತಿರುವಾಗ ನಮಗೆ ಎಷ್ಟೋ ರಾಕ್ಷಸರು ಎದುರಾದರು. ಅವರೆಲ್ಲರನ್ನೂ ನನ್ನ ಕೋದಂಡದಿಂದ ಅಂತ್ಯಗೊಳಿಸಿ ಪ್ರಜೆಗಳನ್ನು ರಕ್ಷಿಸುತ್ತಿದ್ದೇನೆ. ಈ ಕ್ರಮದಲ್ಲಿ ನನ್ನ ಸೀತೆಯನ್ನು ಯಾರೋ ಒಬ್ಬ ರಾಕ್ಷಸ ಅಪಹರಿಸಿದ್ದಾನೆ. ಇದು ನನಗೆ ಎಲ್ಲದಕ್ಕಿಂತಲೂ ದುಃಖ ತಂದಿದೆ. ನಾನು ಸೀತೆಗಾಗಿ ಹುಡುಕಾಡುತ್ತಿದ್ದೇನೆ. ಅಮ್ಮ ಸತಿ, ಈಗ ನಿನ್ನ ದರ್ಶನವಾಯಿತು, ಇದು ಶುಭ ಸೂಚಕ. ಹಾಗಾಗಿ ಶೀಘ್ರದಲ್ಲೇ ನನ್ನ ಸೀತೆಯ ಆಚೂಕಿ ಸಿಗುತ್ತದೆ ಎಂಬ ನಂಬಿಕೆ ಬಂತು. ಈಗ ಹೋಗುತ್ತಾಯಿ, ಶಿವ ನಿನಗಾಗಿ ಎದುರು ನೋಡುತ್ತಿರುತ್ತಾರೆ ಎಂದರು ಶ್ರೀರಾಮ. ಸತೀದೇವಿಯೊಳಗೆ ಅದುವರೆಗೂ ಇದ್ದಂತಹ ಆಶ್ಚರ್ಯ, ಅನುಮಾನ ಎಲ್ಲವೂ ದೂರಾಯಿತು. ವಿವಾಹಕ್ಕೂ ಮುಂಚೆ ಶಿವ ಇಟ್ಟಂತಹ ಷರತ್ತುಗಳು ನೆನಪಾಯಿತು. ಯಾವಾಗ ನನ್ನ ಮಾತನ್ನು, ನನ್ನನ್ನು ಸತಿ ನಂಬುವುದಿಲ್ಲವೋ ಆಗ ಸತಿಯನ್ನು ನಾನು ಬಿಟ್ಟು ಬಿಡುತ್ತೇನೆ ಎಂಬುದು. ಅದು ನೆನಪಾಗಿ ಸತೀದೇವಿಗೆ ಹೆದರಿಕೆ ಶುರುವಾಯಿತು. ಸಪ್ಪಗೆ ಮುಖ ಮಾಡಿಕೊಂಡು ಶಿವನ ಬಳಿ ಹೋದರು. ಸತೀದೇವಿಯ ಈ ಕೃತ್ಯದಿಂದ ಅದಾಗಲೇ ತನ್ನ ಮನಸ್ಸಿನಿಂದ ಸತಿಯನ್ನು ಹೊರಹಾಕಿದ್ದರು ಶಿವ. ಹಾಗಾಗಿ ಏನೂ ಮಾತನಾಡದೆ ಮೌನ ವಹಿಸಿದರು. ಈ ಮೌನ ನೋಡಿ ಇನ್ನಷ್ಟು ದುಃಖಿಸಿದರು ಸತೀದೇವಿ. ಶಿವ ಮೌನ ವಹಿಸಿದರೇ ಹೊರತು ಸತಿಗೆ ದುಃಖ ಕೊಡಬೇಕೆಂದುಕೊಂಡಿಲ್ಲ. ಆದ್ದರಿಂದಲೇ ಅವರ ಪ್ರತಿಜ್ಞೆ ನೆನಪು ಮಾಡುವುದಾಗಲಿ, ಕೋಪ ತರಿಸುವಂತಹ ಮಾತುಗಳನ್ನು ಆಡುವುದಾಗಲಿ ಮಾಡಲಿಲ್ಲ. ಎಂದಿನಂತೆ ಆಕೆಯನ್ನು ಕರೆದುಕೊಂಡು ಕೈಲಾಸ ಪರ್ವತಕ್ಕೆ ಹೋದರು. ಅಲ್ಲಿ ಆಕೆಯನ್ನು ಬಿಟ್ಟು ತಪಸ್ಸಿಗೆ ಜಾರಿದರು ಪರಮೇಶ್ವರ್. ಸತೀದೇವಿ ಅವರ ತಪ್ಪಿಗೆ ಬಹಳ ಹೊತ್ತು ದುಃಖಿಸಿ ಕೊನೆಗೆ ಅವರೂ ಸಹ ತಪಸ್ಸು ಮಾಡಲು ಕುಳಿತರು. ಆ ರೀತಿ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದ ನಂತರ ಶಿವ ಧ್ಯಾನದಿಂದ ಹೊರಬಂದು ಸತೀದೇವಿಯನ್ನು ನೋಡಿ ನಗುತ್ತಾ ಎಂದಿನಂತೆ ಆಕೆಯನ್ನು ಆಧರಿಸಿ ಆಕೆಗೆ ಎಷ್ಟೋ ಕಥೆಗಳನ್ನು ಹೇಳುತ್ತಾ ಅವರ ದುಃಖವನ್ನು ಹೋಗಲಾಡಿಸಿದರು. ಪೂರ್ವಕಾಲದಲ್ಲಿ ಒಂದು ಬಾರಿ ಪ್ರಯಾಗ ಕ್ಷೇತ್ರದಲ್ಲಿ ಎಲ್ಲಾ ಮುನಿಗಳು ಸೇರಿಕೊಂಡು ದೊಡ್ಡ ಯಜ್ಞವೊಂದನ್ನು ಪ್ರಾರಂಭಿಸಿದರು. ಆ ಯಜ್ಞಕ್ಕೆ ಸನಕ ಸನಂದಾದಿಗಳು, ದೇವಋಷಿಗಳು, ದೇವತೆಗಳು, ಗಂಧರ್ವರು, ಪ್ರಜಾಪತಿಗಳು, ಪಂಡಿತರು ಎಲ್ಲರೂ ಹಾಜರಾಗಿದ್ದರು. ಪ್ರತ್ಯೇಕವಾದ ಆಹ್ವಾನವನ್ನು ಬ್ರಹ್ಮದೇವರಿಗೆ ಕಳಿಸಲಾಯಿತು. ಅವರು ಶ್ರೀ ಮಹಾವಿಷ್ಣುವನ್ನು ಆಹ್ವಾನಿಸಿದರು. ಹಾಗೆಯೇ ಇಬ್ಬರೂ ಹೋಗಿ ಪರಮೇಶ್ವರನನ್ನು ಸಹ ಕರೆತಂದರು. ಆದರೆ ಶಿವ ಎಲ್ಲಿಯೇ ಹೋದರೂ ಅವರ ಹಿಂದೆಯೇ ಸತೀದೇವಿ, ಅವರ ಸೇವಕರಾದ ಮರುದ್ಗಣಗಳು, ನಂದಿ ಮುಂತಾದವರು ಸಹ ಬರುತ್ತಾರೆ. ಯಾಗ ಅದ್ಭುತವಾಗಿ ಪೂರ್ಣಗೊಂಡಿತು. ಅದರ ನಂತರ ಎಲ್ಲರೂ ಒಂದೇ ಕಡೆ ಇರುವುದರಿಂದ ಅನೇಕ ವಿಷಯಗಳನ್ನು ಚರ್ಚಿಸಿದರು, ವಾದೋಪವಾದಗಳನ್ನು ಮಾಡಿದರು. ಇದೇ ರೀತಿ ಮಾತುಕತೆ ನಡೆಯುತ್ತಿರುವಾಗ ನಡೆಯಬಾರದ ಒಂದು ಅನಾಹುತ ನಡೆದು ಹೋಯಿತು. ಅದು ಸಹ ಸಾಕ್ಷಾತ್ ಪರಮೇಶ್ವರನ ವಿಷಯದಲ್ಲಿ. ಅದು ಹೇಗೆಂದರೆ, ಅದೇ ಯಜ್ಞಕ್ಕೆ ದಕ್ಷ ಪ್ರಜಾಪತಿಯೂ ಸಹ ಬಂದಿದ್ದರು. ಪ್ರಜಾಪತಿ ಎಂದರೆ ಪ್ರಜೆಗಳಿಗೆ ಅಧಿಪತಿ. ಅಷ್ಟೇ ಅಲ್ಲದೆ ಅವರು ಸ್ವತಃ ಬ್ರಹ್ಮದೇವರ ಕುಮಾರ. ಹೇಳಿ ಕೇಳಿ ದಕ್ಷ ಪ್ರಜಾಪತಿಗೆ ಸ್ವಲ್ಪ ಅಹಂಕಾರ ಜಾಸ್ತಿ. ದಕ್ಷ ಪ್ರಜಾಪತಿ ಯಜ್ಞಕ್ಕೆ ಬರುತ್ತಿದ್ದಂತೆ ಎಲ್ಲರೂ ಮೇಲೆದ್ದು ನಿಂತು ಅವರಿಗೆ ನಮಸ್ಕರಿಸಿದರು. ಆದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ನಮಸ್ಕರಿಸಲಿಲ್ಲ.
ಇದನ್ನು ಗಮನಿಸಿದರು ದಕ್ಷ. ಬ್ರಹ್ಮದೇವರಾದರೆ ನನ್ನ ತಂದೆ, ಶ್ರೀ ಮಹಾವಿಷ್ಣುವಾದರೆ ನನ್ನ ತಂದೆಗೆ ತಂದೆ, ನನ್ನ ತಾತ. ಅವರು ಮೇಲೆದ್ದಿಲ್ಲ ಎಂದರೆ ಅದಕ್ಕೆ ಅರ್ಥವಿದೆ. ಆದರೆ ಈ ಶಿವ ಏತಕ್ಕಾಗಿ ಮೇಲೇಳಲಿಲ್ಲ? ಈತ ನನ್ನ ಅಳಿಯ, ವಯಸ್ಸಿನಲ್ಲಿ ನನಗಿಂತಲೂ ಚಿಕ್ಕವನು, ಎಷ್ಟೊಂದು ಗರ್ವ ಇವನಿಗೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಶಿವನನ್ನು ಉದ್ದೇಶಿಸಿ ಸಭೆಯಲ್ಲಿ ಎಲ್ಲರಿಗೂ ಕೇಳಿಸುವಂತೆ ಜೋರಾಗಿ, ಇಲ್ಲಿರುವ ದೇವತೆಗಳು, ಬ್ರಾಹ್ಮಣರು, ಪಂಡಿತರು, ಋಷಿಗಳು ಎಲ್ಲರೂ ನನಗೆ ಗೌರವ ಕೊಟ್ಟು ಮೇಲೆದ್ದು ನಿಂತು ನಮಸ್ಕರಿಸಿದರೆ ಈ ಶಿವನಿಗೇಕೆ ಅಷ್ಟೊಂದು ಪೊಗರು? ಓಹೋ, ಈತನ ಹಿಂದೆ ಭೂತ ಪ್ರೇತ ಪಿಶಾಚಿಗಳಿರ್ತವೆ. ಸ್ಮಶಾನದಲ್ಲಿ ನಿವಾಸವಿದ್ದು ಅದೇ ಚಿತಾಭಸ್ಮವನ್ನು ಮೈತುಂಬ ಹಚ್ಚಿಕೊಳ್ಳುತ್ತಾನೆ. ಮನೆ ಮಠ ಇಲ್ಲದೆ, ಊಟಕ್ಕೂ ಗತಿ ಇಲ್ಲದೆ ಇರುವ ಇವನಿಗೆ ಎಷ್ಟೊಂದು ಅಹಂಕಾರ! ನಾನು ಬಂದರೆ ಮೇಲೆದ್ದು ನಿಂತು ಗೌರವಿಸಬೇಕೆಂದು ತಿಳಿಯದೆ ಇದೇ ಕಾರಣದಿಂದ ನಾನಿವನಿಗೆ ಶಾಪ ಕೊಡುತ್ತೇನೆ. ಎಲ್ಲಿ ಯಜ್ಞ ನಡೆದರೂ ಎಲ್ಲ ದೇವತೆಗಳಿಗೂ ಅದರಲ್ಲಿ ಭಾಗ ಇರುತ್ತದೆ, ಆದರೆ ಶಿವನಿಗೆ ಮಾತ್ರ ಯಾವುದೇ ಭಾಗ ಇರುವುದಿಲ್ಲ ಎಂದು ಶಪಿಸಿದರು ದಕ್ಷ ಪ್ರಜಾಪತಿ. ಈ ಶಾಪ ಕೇಳಿದ ಮೇಲೆ ಶಿವನೆಂದರೆ ಹಿಡಿಸದಿರುವ ಭೃಗುವಂಶದ ಬ್ರಾಹ್ಮಣರು ಹಾಗೂ ಇತರರು ದಕ್ಷ ಪ್ರಜಾಪತಿಯನ್ನು ಸಮ್ಮತಿಸುತ್ತಾ ಶಿವನನ್ನು ಬಾಯಿಗೆ ಬಂದ ಹಾಗೆ ಬೈಯಲು ಶುರು ಮಾಡಿದರು. ಎಂತಹವರಿಗಾದರೂ ಚುಚ್ಚು ಮಾತುಗಳು ತಪ್ಪಿದ್ದಲ್ಲ, ಸಿಂಹಕ್ಕಾದರೂ ನೊಣಗಳ ಕಾಟ ತಪ್ಪಿದ್ದಲ್ಲ ಎಂಬಂತೆ ಪರಮೇಶ್ವರನಿಗೂ ಸಹ ಈ ಮೂರ್ಖರಿಂದ ಚುಚ್ಚು ಮಾತುಗಳು ತಪ್ಪಲಿಲ್ಲ. ಆದರೆ ತುಂಬಿದ ಕೊಡ ತುಳುಕುವುದಿಲ್ಲ ಅಂದಂತೆ ಶಿವ ಒಂದು ಮಾತು ಸಹ ಆಡದೆ ಯಾರ್ಯಾರು ಏನು ಹೇಳುತ್ತಿದ್ದಾರೆಂದು ಮೌನವಾಗಿ ಕೇಳಿಸಿಕೊಳ್ಳುತ್ತಾ ಕುಳಿತು ಬಿಟ್ಟರು. ಶಿವ ಸುಮ್ಮನಿದ್ದರೂ ಕೂಡ ಯಾವಾಗಲೂ ಅವರನ್ನೇ ಹಿಂಬಾಲಿಸುತ್ತಾ, ಅವರ ಮೇಲೆ ನೊಣವಾಲಿದರೂ ಸಹಿಸದಿರುವ ನಂದೀಶ್ವರ ಮಾತ್ರ ಸುಮ್ಮನಿರಲಾಗದೆ ಮೇಲೆದ್ದು ನಿಂತು, ಏನಯ್ಯ ದಕ್ಷ, ಕಾಣಿಸುವ ಪದಾರ್ಥ ನೋಡಲು ಕಣ್ಣಿದ್ದರೆ ಸಾಕು, ಆದರೆ ಕಾಣಿಸದಿರುವ ಪದಾರ್ಥ ನೋಡಲು ಕಣ್ಣಿದ್ದರೆ ಸಾಲದು, ಅದಕ್ಕೆ ವಿವೇಕ ಇರಬೇಕು, ನಿನ್ನಲ್ಲಿ ಅದಿಲ್ಲ, ಬರೀ ಶೂನ್ಯವೇ ತುಂಬಿದೆ. ಆದ್ದರಿಂದಲೇ ಶಿವನ ತತ್ವ ಏನೆಂದು ಅರ್ಥ ಮಾಡಿಕೊಳ್ಳಲು ನಿನ್ನಿಂದ ಸಾಧ್ಯವಾಗುತ್ತಿಲ್ಲ. ಈಶ್ವರನನ್ನೇ ಯಜ್ಞದಿಂದ ದೂರ ಮಾಡುತ್ತೀಯ. ಶಿವನನ್ನು ನೆನೆಸಿಕೊಂಡರೆ ಸಾಕು, ಯಜ್ಞವು ಸಫಲವಾಗುತ್ತದೆ, ತೀರ್ಥಗಳು ಪವಿತ್ರವಾಗುತ್ತವೆ. ನಿರ್ದೋಷಿಯಾದ ನನ್ನ ಪ್ರಭುಗಳನ್ನು ಶಪಿಸಿರುವೆ ನೀನು. ಹೇ ದಕ್ಷ, ಮೂರ್ಖ ಬ್ರಾಹ್ಮಣ, ನಿನ್ನ ಹಿಂದೆ ಇಷ್ಟೊಂದು ಬ್ರಾಹ್ಮಣರ ಗುಂಪಿದೆ ಎಂದು ಉಬ್ಬಿ ಹೋಗಿ ಶಿವನನ್ನೇ ಶಪಿಸುತ್ತೀಯ, ನೀಚ ನಿಕೃಷ್ಟ ಎಂದು ದಕ್ಷನನ್ನು ಬಾಯಿಗೆ ಬಂದಂತೆ ಬೈದ ನಂದಿ. ನಂದಿಯ ಬೈಗುಳಗಳಿಗೆ ದಕ್ಷನಿಗೆ ಬೆಂಕಿ ಜ್ವಾಲೆಯಲ್ಲಿ ಸ್ನಾನ ಮಾಡಿದಷ್ಟು ಆಕ್ರೋಶ ಉಕ್ಕಿ ಬಂತು. ಹಾಗಾಗಿ, ಹೇ ರುದ್ರಗಣಗಳೇ, ನೀವೆಲ್ಲರೂ ಕೂಡ ವೇದಗಳಿಗೆ ದೂರಾಗುತ್ತೀರಿ, ವೈದಿಕ ಮಾರ್ಗಗಳಿಗೆ ದೂರಾಗುತ್ತೀರಿ, ತಲೆಯ ಮೇಲೆ ಜಟೆಗಳನ್ನು ಧರಿಸುತ್ತೀರಿ, ಮೂಳೆಗಳನ್ನು ಆಭರಣಗಳಂತೆ ಧರಿಸುತ್ತೀರಿ, ಸಾರಾಯಿಗೆ ದಾಸರಾಗುತ್ತೀರಿ ಎಂದು ಮತ್ತೆ ಶಂಕರನ ಗಣಗಳಿಗೆ ಶಾಪ ಕೊಟ್ಟರು ದಕ್ಷ ಪ್ರಜಾಪತಿ. ನಂದೀಶ್ವರ ಶಿವನನ್ನು ಶಪಿಸಿದ್ದಾನೆಂಬ ಕೋಪದಿಂದ ಬೈದನೇ ಹೊರತು ಅದುವರೆಗೂ ದಕ್ಷನನ್ನು ಶಪಿಸಲಿಲ್ಲ. ಆದರೆ ದಕ್ಷನೇ ಮತ್ತೆ ಮತ್ತೆ ಶಾಪಗಳನ್ನು ಕೊಡುತ್ತಿದ್ದರು. ಹಾಗಾಗಿ ಈ ಬಾರಿ ನಂದೀಶ್ವರ, ಹೇ ನೀಚ ದಕ್ಷ, ದುರಹಂಕಾರಿ, ನೀನೊಬ್ಬನೇ ಅಲ್ಲ, ನಾನೂ ಸಹ ಶಪಿಸಬಲ್ಲೆ. ನೀನು ಹಾಗೂ ನಿನ್ನ ಹಿಂದಿರುವ ಈ ಬ್ರಾಹ್ಮಣರು ಅಹಂಕಾರದಿಂದ ಮೆರೆಯುತ್ತಿದ್ದೀರಿ, ನಿಮ್ಮ ಮನಸ್ಸುಗಳು ವಿಷದಿಂದ ತುಂಬಿ ಹೋಗಿದೆ. ನೀವು ವೇದ ವೇದ ಎನ್ನುತ್ತಾ ವೇದಗಳು ನಿಮಗೆ ಮಾತ್ರವೇ ಸ್ವಂತ ಎಂಬ ಭ್ರಮೆಯಲ್ಲಿದ್ದೀರಿ. ಇನ್ನು ಮುಂದೆ ನೀವು ವೇದಗಳನ್ನು ಪಠಿಸುತ್ತೀರಿ, ಆದರೆ ಅದರ ತತ್ವಜ್ಞಾನವನ್ನು ಮಾತ್ರ ನಿಮ್ಮಿಂದ ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ನೀವು ಯಾವಾಗಲೂ ವಿಲಾಸವನ್ನೇ ಬಯಸುತ್ತೀರಿ. ನೀವು ಇನ್ನು ಮುಂದೆ ಭಿಕ್ಷೆ ಬೇಡುವಂತಾಗಲಿ, ದಾನಕ್ಕಾಗಿ ಮಾತ್ರವೇ ಯಜ್ಞ ಮಾಡುವಂತಹ ನೀಚರಾಗಲಿ, ನಿಮ್ಮಲ್ಲಿ ಕೆಲವರು ಬ್ರಹ್ಮ ರಾಕ್ಷಸರಾಗಲಿ, ಹೇ ದಕ್ಷ, ಶಿವನನ್ನೇ ಸಾಮಾನ್ಯ ವ್ಯಕ್ತಿಯಂತೆ ಭ್ರಮಿಸಿ ಶಪಿಸಿದ ನೀನು ಈ ಕ್ಷಣದಿಂದಲೇ ತತ್ವಜ್ಞಾನವನ್ನು ಕಳೆದುಕೊಳ್ಳಲಿ. ಶಿವನನ್ನೇ ಮೇ ಮೇ ಎಂದು ಬೊಗಳುತ್ತಾ ಶಪಿಸಿರುವುದರಿಂದ ನಿನಗೆ ಮೇಕೆಯ ಮುಖ ಬರಲಿ ಎಂದು ಶಪಿಸಿದರು ನಂದೀಶ್ವರ. ಇಬ್ಬರ ಶಾಪಗಳು ಪ್ರಳಯ ಕಾಲದಲ್ಲಿ ಬರುವಂತಹ ಮಳೆಯ ಶಬ್ದದಂತಿತ್ತು. ಬ್ರಹ್ಮದೇವರು ಸಹ ಮೇಲೆದ್ದು, ದಕ್ಷ, ಏನು ನಿನ್ನ ಪೊಗರು, ಶಿವನನ್ನೇ ಶಪಿಸುತ್ತೀಯ, ಇದರಿಂದ ವೇದಗಳನ್ನು ಪಠಿಸಬೇಕಾದ ಬ್ರಾಹ್ಮಣರಿಗೆ ಶಾಪ ಮೆಟ್ಟಿಕೊಂಡಿತು ಎಂದು ಬೈದರು. ಅಷ್ಟರೊಳಗೆ ಶಿವ ನಗುತ್ತಾ ಮೇಲೆದ್ದು ನಂದಿಯ ಹತ್ತಿರ ಬಂದು ತಲೆ ನೀವುತ್ತಾ, ನಂದಿ, ನಿನಗೆ ಇಷ್ಟೊಂದು ಕೋಪ ಒಳ್ಳೆಯದಲ್ಲ, ನೀನು ಮಹಾಜ್ಞಾನಿ, ಅಷ್ಟೊಂದು ಕೋಪ ನಿನಗೆ ಬರಬಾರದು. ಎದುರಿಗಿರುವವನ ಬಾಯಿ ಮುಚ್ಚಿಸಿದಷ್ಟು ಮಾತ್ರಕ್ಕೆ ಅವನು ನಮ್ಮ ದಾರಿಗೆ ಬಂದಂತಾಗುವುದಿಲ್ಲ.
ಆ ದಕ್ಷ ಇಷ್ಟಕ್ಕೆ ಸುಮ್ಮನಾಗುತ್ತಾನೆ ಅಂದುಕೊಂಡೆಯ. ದಾರಿಯಲ್ಲಿ ಎದುರಾಗುವಂತಹ ಪ್ರತಿ ನಾಯಿಯ ಬಾಯಿ ಮುಚ್ಚಿಸಬೇಕೆಂದುಕೊಂಡರೆ ನಾವೆಂದಿಗೂ ನಮ್ಮ ಗಮ್ಯ ತಲುಪಲಾಗುವುದಿಲ್ಲ. ಹಾಗಾಗಿ ದಕ್ಷನಂತಹ ವ್ಯಕ್ತಿಗಳ ಕಿರುಚಾಟ ಕೂಗಾಟಕ್ಕೆ ಕಿವಿ ಕೊಡಬಾರದು. ಆದರೂ ನಂದಿ, ನನಗೆ ಶಾಪ ಕೊಟ್ಟ ಎಂಬ ಕೋಪದಿಂದ ಎಲ್ಲ ಬ್ರಾಹ್ಮಣರನ್ನು ಅನವಸರವಾಗಿ ಶಪಿಸಿರುವೆ ನೀನು. ಆದರೆ ನಿಜಕ್ಕೆ ನನಗೆ ಯಾರ ಶಾಪವೂ ಅಂಟುವುದಿಲ್ಲ. ವೇದ ಎಂಬುದು ಮಂತ್ರಾಕ್ಷರಗಳ ಹೊದಿಕೆ, ಮನುಷ್ಯರಿಗೆ ದೇವರು ಕೊಡುವಂತಹ ಅದ್ಭುತವಾದ ಕಾಣಿಕೆ, ಆತ್ಮವನ್ನು ಪರಮಾತ್ಮನ ಬಳಿ ಸೇರಿಸುವಂತಹ ಜ್ಞಾನ ಭಂಡಾರವದು. ಇದನ್ನು ತಿಳಿದಿರುವವನು ಎಂದಿಗೂ ಕೋಪ ತಂದುಕೊಳ್ಳುವುದಿಲ್ಲ, ಯಾರನ್ನೂ ನಿಂದಿಸುವುದಿಲ್ಲ, ಶಪಿಸುವುದಿಲ್ಲ. ದಕ್ಷಿಣ ಶಾಪ ನನ್ನ ಮೇಲೆ ಯಾವ ರೀತಿ ಕೆಲಸ ಮಾಡುತ್ತದೆ ಅಂದುಕೊಂಡೆ. ಈ ವಿಷಯ ನಿನಗೂ ಗೊತ್ತು, ಆದರೆ ಕೋಪದಲ್ಲಿ ನಿನ್ನ ಬುದ್ಧಿಶಕ್ತಿ ಕಳೆದುಕೊಂಡೆ. ನೋಡಿದೆಯಾ ನಂದಿ, ಇದಕ್ಕೆ ಕೋಪ ಬೇಡವೆಂದು ಶಾಸ್ತ್ರಗಳು ಹೇಳುವುದು. ಏಕೆಂದರೆ ಕೋಪ ವಿವೇಕವನ್ನು, ಜ್ಞಾನವನ್ನು ಕಿತ್ತುಕೊಂಡು ಆ ವ್ಯಕ್ತಿಯನ್ನು ಅಂಧಕಾರದಲ್ಲಿ ತಳ್ಳಿಬಿಡುತ್ತದೆ. ಹಾಗಾಗಿ ಇನ್ನೂ ಕೋಪ ಸಾಕು. ಯಜ್ಞದಲ್ಲಿ ನನಗೆ ಅರ್ಹತೆ ಇಲ್ಲ ಎನ್ನಲು ಈ ದಕ್ಷ ಯಾರು? ಅಷ್ಟಕ್ಕೂ ಯಜ್ಞ ಎಂದರೆ ಯಾರು? ನಾನೇ ಯಜ್ಞ, ನಾನೇ ಯಜ್ಞಕರ್ಮ. ಯಜ್ಞದ ಯಜಮಾನನೂ ನಾನೇ, ಬಹಿಷ್ಕೃತನೂ ನಾನೇ. ಇನ್ನು ಈ ದಕ್ಷ, ನೀನು, ಇಲ್ಲಿರುವವರೆಲ್ಲರೂ ಯಾರು? ಎಲ್ಲರೂ ನಾನೇ, ಎಲ್ಲವೂ ನಾನೇ. ನಾನೇ ಯಜ್ಞವಾದಾಗ ನನ್ನನ್ನು ಯಜ್ಞದಿಂದ ದೂರಾಗಿಸುವವರು ಯಾರು? ಹಾಗಾಗಿ ನಂದಿ, ಕೋಪ ಬಿಟ್ಟು ವಿವೇಕವನ್ನು ತಂದುಕೋ ಎಂದರು ಶಿವ. ಅದರಿಂದ ನಂದಿ ಮತ್ತೆ ಸಾಮಾನ್ಯ ಸ್ಥಿತಿಗೆ ಬಂದರು. ಅದರ ನಂತರ ಅವರ ಸಮಸ್ತ ಪರಿವಾರದೊಂದಿಗೆ ಕೈಲಾಸಕ್ಕೆ ಹೊರಟರು ಪರಮೇಶ್ವರ. ಶಿವ ಹೋದ ನಂತರ ಹಿಂದೆಯೇ ದಕ್ಷ ಸಹ ಹೋಗಲು ಮೇಲೆದ್ದರು. ಅವರ ಹಿಂದೆಯೇ ಭೃಗುವಂಶ ಬ್ರಾಹ್ಮಣರು ಹಾಗೂ ಶಿವನ ದ್ವೇಷಿಗಳು ಸಹ ಮೇಲೆದ್ದರು. ಎಲ್ಲರೂ ಇನ್ನೂ ಕೂಡ ಶಿವನನ್ನು ನಿಂದಿಸುತ್ತಲೇ ಇದ್ದರು. ಶಿವನನ್ನು, ಶಿವನ ಅಹಂಕಾರವನ್ನು ಅಣಗಿಸಬೇಕೆಂದು ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದರು. ಕಾಮಾಲೆ ಕಣ್ಣೋನಿಗೆ ಕಾಣೋದೆಲ್ಲ ಹಳದಿ ಎಂಬಂತೆ ಬೇಡಿದ್ದೇ ವರ ಕೊಡುವಂತಹ ಬೋಲಾಶಂಕರನನ್ನು ಆ ರೀತಿ ನಿಂದಿಸುತ್ತಿದ್ದರು. ಇನ್ನು ದಕ್ಷನಿಗಾದರೆ ಅಹಂಕಾರ, ಕೋಪ, ಅಧಿಕಾರ ಮದ ಇನ್ನಷ್ಟು ತಲೆಗೇರಿತು. ಇಷ್ಟಕ್ಕೆ ನಾನು ಸುಮ್ಮನಾಗುವುದಿಲ್ಲ, ಶಿವನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳುತ್ತೇನೆ. ನಾನೇ ಸಮಸ್ತ ಎಂದು ಕೊಚ್ಚಿಕೊಳ್ಳುತ್ತಾನೆ ಶಿವ. ಆತನ ಮೂರು ಕಣ್ಣುಗಳು ನೆಲ ನೋಡುವಂತೆ ಮಾಡುತ್ತೇನೆ ಎಂದು ಕೂಗಾಡಿ ಅಲ್ಲಿಂದ ಮನೆಗೆ ಹಿಂದಿರುಗಿದರು ದಕ್ಷ. ಆದರೆ ಎಷ್ಟೇ ದಿನಗಳಾದರೂ ಶಿವನನ್ನು ಯಾವ ರೀತಿ ಅವಮಾನಿಸುವುದು ಎಂದು ಯೋಚಿಸುತ್ತಾ ನಿದ್ದೆ ಮಾಡದೆ ಕುಳಿತಿದ್ದರು ದಕ್ಷ. ಕೊನೆಗೆ ಒಂದು ಉಪಾಯ ಹೊಳೆಯಿತು. ಒಂದು ಮಹೋನ್ನತವಾದ ಯಜ್ಞವನ್ನು ಪ್ರಾರಂಭಿಸುತ್ತೇನೆ, ಇದರ ಮೂಲಕ ಶಿವನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳುತ್ತೇನೆ ಎಂದು ತೀರ್ಮಾನಿಸಿಕೊಂಡರು ದಕ್ಷ. ಅನಂತವಾದ ದುಃಖವನ್ನು ಚಿಕ್ಕನಗು ಹೋಗಲಾಡಿಸುತ್ತದೆ ಎಂಬ ತತ್ವ ಶಿವನದು. ಭಯಂಕರವಾದ ಸೇಡು ಪ್ರಳಯವನ್ನೇ ಸೃಷ್ಟಿಸುತ್ತದೆ ಎಂಬ ತತ್ವ ದಕ್ಷನದು. ಕೊನೆಗೆ ದಕ್ಷ ಅಂದುಕೊಂಡಂತೆ ಕನಿಕಲಾ ಎಂಬ ಪ್ರಾಂತ್ಯದಲ್ಲಿ ಮಹೋನ್ನತವಾದ ಯಜ್ಞವೊಂದನ್ನು ಪ್ರಾರಂಭಿಸಿದರು. ಅದಕ್ಕೆ ಸಮಸ್ತ ದೇವಪುರುಷರು, ದೇವತೆಗಳು, ಮಹಾಋಷಿಗಳು, ಗಂಧರ್ವರು, ಕಿನ್ನರರು, ಕಿಂಪುರುಷರು ಎಲ್ಲರನ್ನೂ ಆಹ್ವಾನಿಸಿದರು. ಎಲ್ಲರೂ ಯಜ್ಞಕ್ಕೆ ಹಾಜರಾದರು. ಬ್ರಹ್ಮದೇವರು ಹಾಗೂ ಶ್ರೀ ಮಹಾವಿಷ್ಣುವನ್ನು ಸ್ವತಃ ಅವರೇ ಹೋಗಿ ಕರೆತಂದರು. ಶಿವನ ವ್ಯತಿರೇಕಿಗಳನ್ನು ಒಬ್ಬರನ್ನೂ ಬಿಡದಂತೆ ಆಹ್ವಾನಿಸಿದರು ದಕ್ಷ. ಭೃಗು ಮಹರ್ಷಿಯನ್ನು ಯಜ್ಞದ ಹಿರಿಯರಾಗಿ ನೇಮಿಸಿದರು. ಶ್ರೀ ಮಹಾವಿಷ್ಣುವನ್ನು ಅಧಿಷ್ಠಾನ ದೇವತೆಯನ್ನಾಗಿ ಮಾಡಿದರು. ವೇದಗಳನ್ನು ತಿಳಿಸಲು ಬ್ರಹ್ಮದೇವರನ್ನು ನೇಮಿಸಿದರು. ಈ ರೀತಿ ನಾ ಭೂತೋ ನಾ ಭವಿಷ್ಯತಿ ಎಂಬಂತೆ ಯಜ್ಞ ಪ್ರಾರಂಭಿಸಿದರು ದಕ್ಷ. ಈ ಯಜ್ಞ ಎಂತಹ ಪ್ರಳಯಕ್ಕೆ ಕಾರಣವಾಗುತ್ತದೆಂದು ದಕ್ಷನಿಗೆ ಆಗ ಗೊತ್ತಿರಲಿಲ್ಲ. ಸೇಡು ಎಂಬುದು ಕೋಲಿಗೆ ಅಂಟಿರುವಂತಹ ಬೆಂಕಿಯಂತೆ, ಅದು ಎಲ್ಲವನ್ನೂ ಸುಡುವುದರೊಂದಿಗೆ ಅದನ್ನು ಅದೇ ಸುಟ್ಟು ಹಾಕಿಕೊಳ್ಳುತ್ತದೆ. ಇದೇ ದಕ್ಷನ ವಿಷಯದಲ್ಲಿ ನಡೆದಿರುವುದು. ಪರಮೇಶ್ವರ ಮೇಲೆದ್ದು ನಿಂತು ನಮಸ್ಕಾರ ಮಾಡಿಲ್ಲವೆಂದು ಅವಮಾನಗೊಂಡ ದಕ್ಷ ಶಿವನನ್ನು ಶಪಿಸುತ್ತಾರೆ. ಅದನ್ನು ಸಹಿಸಲಾರದ ನಂದಿ ದಕ್ಷ ಹಾಗೂ ಅವರ ಬೆಂಬಲಿಗ ಬ್ರಾಹ್ಮಣರನ್ನು ಶಪಿಸುತ್ತಾರೆ. ಆ ಮೂಲಕ ಸಭೆ ಎರಡಾಗಿ ಸೀಳುತ್ತದೆ. ದಕ್ಷನ ಹಿಂದೆ ಅನೇಕ ಬ್ರಾಹ್ಮಣರು, ದೇವ ಗಂಧರ್ವಾದಿಗಳು ನಿಲ್ಲುತ್ತಾರೆ. ಅದೇ ರೀತಿ ಶಿವನ ಹಿಂದೆ ಕೆಲವರು ನಿಲ್ಲುತ್ತಾರೆ. ಆದರೆ ಶಿವ ಮಾತ್ರ ಬಾಯಿ ತೆರೆದು ಒಂದು ಮಾತು ಸಹ ದಕ್ಷನನ್ನು ಬಯ್ಯದೆ ನಗುತ್ತಲೇ ನಂದಿಗೆ ಬುದ್ಧಿ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ದಕ್ಷನೂ ಸಹ ಅವರ ರಾಜ್ಯಕ್ಕೆ ಹಿಂದಿರುಗುತ್ತಾರೆ.
ಆದರೆ ಕಾಡಿಗೆ ಅಂಟಿರುವಂತಹ ಕಾಡ್ಗಿಚ್ಚಿನಂತೆ ದಕ್ಷಿಣ ತಲೆಯಲ್ಲಿ ಸೇಡು ಅಂಟಿಕೊಂಡಿತ್ತು. ಅದು ಆರಬೇಕೆಂದರೆ ನಗುತ್ತಾ ಹೊರಟ ಶಿವ ಅಳುತ್ತಾ ಕಾಣಿಸಬೇಕು, ಎಲ್ಲರೆದುರೂ ಅವಮಾನಗೊಳ್ಳಬೇಕು ಎಂದು ಒಂದು ಮಹಾಯಜ್ಞವನ್ನು ದಕ್ಷ ಪ್ರಾರಂಭಿಸುತ್ತಾರೆ. ಯಜ್ಞಕ್ಕೆ ಪ್ರತಿಯೊಬ್ಬ ಮುನಿಯನ್ನು, ದೇವಋಷಿಗಳನ್ನು, ಗಂಧರ್ವರನ್ನು, ದೇವತೆಗಳನ್ನು, ಯಕ್ಷ, ಅಸುರ, ನಾಗಜಾತಿ ಪ್ರಮುಖರನ್ನು, ಬ್ರಹ್ಮದೇವರು ಶ್ರೀ ಮಹಾವಿಷ್ಣುವನ್ನು, ಎಲ್ಲರನ್ನೂ ಕುಟುಂಬ ಸಮೇತರಾಗಿ ಆಹ್ವಾನಿಸುತ್ತಾರೆ. ಆದರೆ ಕೇವಲ ಶಿವನನ್ನು ಹಾಗೂ ಅವರ ಬೆಂಬಲಿಗರನ್ನು ಮಾತ್ರ ಕರೆಯುವುದಿಲ್ಲ. ಎಲ್ಲರೂ ಯಜ್ಞಕ್ಕೆ ಸಂಬಂಧಿಸಿರುವ ಕೆಲಸದಲ್ಲಿ ತೊಡಗಿಕೊಂಡಿರುತ್ತಾರೆ. ಆದರೆ ಪರಮೇಶ್ವರನ ಪರಮ ಭಕ್ತನಾದ ದಧೀಚಿ ಮಹರ್ಷಿ ಮಾತ್ರ ಯಜ್ಞಕ್ಕೆ ಶಿವ ಬರಲಿಲ್ಲ ಎಂಬುದನ್ನು ಗಮನಿಸುತ್ತಾರೆ. ಏನು ನಡೆಯುತ್ತಿದೆ ಎಂಬುದು ಅವರಿಗೆ ಅರ್ಥವಾಗಲಿಲ್ಲ. ಸಿಹಿಯಿಲ್ಲದ ಪಾಯಸ, ಹುಳಿಯಿಲ್ಲದ ರಸದಂತೆ ಆ ಸ್ಥಳ ದಧೀಚಿಗೆ ಕಾಣಿಸಿತು. ಅವರು ಎಲ್ಲರನ್ನೂ ಉದ್ದೇಶಿಸಿ, ದೇವತೆಯರೇ, ಮಹಾಋಷಿಗಳೇ, ಕೇಳಿ, ಈ ಯಜ್ಞವು ಚರಿತ್ರೆಯಲ್ಲಿಯೇ ಅತಿ ದೊಡ್ಡದಾಗಿ ನಡೆಯುತ್ತಿದೆ. ಇಲ್ಲಿ 14 ಲೋಕದವರೆಲ್ಲರೂ ಬಂದಿದ್ದೀರಿ, ಹಾಗಾಗಿ ಲೋಕಗಳೆಲ್ಲವೂ ಖಾಲಿ ಖಾಲಿಯಾಗಿದೆ. ಹಾಗಿರುವಾಗ ಮಂಗಳ ಸ್ವರೂಪ, 15 ಶಿವ ಮಾತ್ರ ಏಕಿಲ್ಲ? ನನಗಿದು ವಿಚಿತ್ರ ಎನಿಸುತ್ತಿದೆ. ಅವರಿಲ್ಲದೆ ಈ ಯಜ್ಞ ಮಂಗಳಪ್ರದವಾಗಲು ಹೇಗೆ ಸಾಧ್ಯ? ಆದ್ದರಿಂದ ಕೂಡಲೇ ಯಾರಾದರೂ ಹೋಗಿ ಅವರನ್ನು ಕರೆತನ್ನೆ. ಪ್ರಜಾಪತಿ ದಕ್ಷ, ಈ ಯಜ್ಞದಲ್ಲಿ ಶಿವನಿಲ್ಲ ಎಂಬುದು ನೀನು ಗಮನಿಸಿದ್ದೀಯ. ಯಾರು ಬಂದಿದ್ದಾರೆ, ಯಾರು ಬಂದಿಲ್ಲವೋ ಎಂದು ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದೇ ತಾನೆ. ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಶಿವ ಬರದೆ ಈ ಯಜ್ಞ ಯಾವ ರೀತಿ ಸಫಲವಾಗುತ್ತದೆ? ಅವರು ಬರದಿರಲು ಕಾರಣ ಏನೆಂದು ತಿಳಿದುಕೊಂಡು ನೀನೇ ಸ್ವತಃ ಹೋಗಿ ಅವರನ್ನು ಆಹ್ವಾನಿಸು ಎಂದರು ದಧೀಚಿ. ಅಹಂಕಾರದಿಂದ ಮೆರೆಯುವವರನ್ನು ಅಣಗಿಸುವುದು ಅಷ್ಟೊಂದು ಸುಲಭವಲ್ಲ. ದಕ್ಷನಲ್ಲಿರುವ ಅಹಂಕಾರಕ್ಕೆ ದಧೀಚಿ ಮಹರ್ಷಿಯ ಮಾತುಗಳು ಕಹಿ ಎನಿಸಿತು. ಅವರು ವ್ಯಂಗ್ಯವಾಗಿ ನಗುತ್ತಾ, ಶಿವನಿಲ್ಲದಿದ್ದರೆ ಏನು, ಸಕಲ ಸೃಷ್ಟಿ ವಿಷ್ಣುವಿನ ಕಣ್ಸನ್ನೆಯಲ್ಲಿಯೇ ತಾನೇ ನಡೆಯುತ್ತಿರುವುದು. ಅವರು ಇಲ್ಲೇ ಇದ್ದಾರೆ. ಇನ್ನು ಯಜ್ಞ ಸ್ವರೂಪವೇ ಬ್ರಹ್ಮ, ಅವರೂ ಸಹ ಇಲ್ಲೇ ಇದ್ದಾರೆ. ಯಜ್ಞ ನಡೆಸಲು 64,000 ಪಂಡಿತರಿದ್ದಾರೆ. ಅವರೊಂದಿಗೆ ಅಷ್ಟ ದಿಕ್ಪಾಲಕರು, ಅಷ್ಟವಸುಗಳು, 14 ಲೋಕದ ವಾಸಿಗಳು ಎಲ್ಲರೂ ಇಲ್ಲೇ ಇದ್ದಾರೆ. ಒಂದು ಕಪಾಲ ಕೈಲಿ ಹಿಡಿದುಕೊಂಡು ಮೈತುಂಬ ಬೂದಿ ಹಚ್ಚಿಕೊಂಡು ಭಿಕ್ಷೆ ಬೇಡುವ ಶಿವನಿಗೆ ಇಲ್ಲಿ ಕೆಲಸವೇನು? ಅಷ್ಟೇ ಅಲ್ಲದೆ ಶಿವನಿಗೆ ಆಸೆ ಅಸೂಯೆ ಜಾಸ್ತಿ. ಮನೆ ಮಠ ಇಲ್ಲ. ಆತ ಬಂದರೆ ಎಷ್ಟು, ಬರದಿದ್ದರೆ ಎಷ್ಟು? ಓ ದಧೀಚಿ, ನೀವು ಶಿವನ ಬಗ್ಗೆ ಪುರಾಣ ಹೇಳುವುದು ನಿಲ್ಲಿಸಿ ಮೌನವಾಗಿ ಕುಳಿತುಕೊಳ್ಳಿ. ಕೈಲಾದರೆ ಯಜ್ಞಕ್ಕೆ ಸಹಕರಿಸಿ, ಇಲ್ಲದಿದ್ದರೆ ಯಜ್ಞವನ್ನು ಮೌನವಾಗಿ ನೋಡಿ ಎಂದರು ದಕ್ಷ. ಅದಕ್ಕೆ ದಧೀಚಿ ಮಹರ್ಷಿ, ಶಿವನಿಲ್ಲದೆ ನಡೆಯುವ ಯಜ್ಞ ಯಜ್ಞವೇ ಅಲ್ಲ. ಇಂತಹ ಪಾಪದ ಜಾಗದಲ್ಲಿ ನಾನೊಂದು ನಿಮಿಷವೂ ಇರಲಾರೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ಅವರು ಹೋದ ನಂತರ ಅವರ ಹಿಂದೆಯೇ ಶಿವಭಕ್ತರಾದ ಕೆಲ ಋಷಿಗಳು ಸಹ ಹೊರಟು ಹೋದರು. ಅವರ ಹಿಂದೆಯೇ ಶಿವ ಬೇಕು ಎಂದುಕೊಂಡವರೆಲ್ಲ ಹೋಗಿ ಎಂದು ಹೇಳಿ ಇನ್ನು ಯಜ್ಞ ಪ್ರಾರಂಭಿಸಿ ಎಂದರು ದಕ್ಷ. ಶಿವನ ವ್ಯತಿರೇಕಿಗಳಾದ ಭೃಗು ಮಹರ್ಷಿ, ಕೆಲ ಬ್ರಾಹ್ಮಣರು, ಕೆಲ ಪಂಡಿತರು ಉತ್ಸಾಹದಿಂದ ಯಜ್ಞ ಪ್ರಾರಂಭಿಸಿದರು. ಕಥೆಯಲ್ಲಿ ಈಗೊಂದು ದೊಡ್ಡ ತಿರುವು ಬರುತ್ತದೆ. ಎಲ್ಲೋ ಸುರಿದಂತಹ ಭೀಕರವಾದ ಮಳೆ ಇನ್ನೆಲ್ಲೋ ಪ್ರಶಾಂತವಾಗಿರುವ ಗ್ರಾಮವನ್ನು ಮುಳುಗಿಸಿದಂತೆ ದಕ್ಷ ಮಾಡುತ್ತಿರುವ ಯಜ್ಞವು ಕೈಲಾಸದಲ್ಲಿರುವ ದಕ್ಷನ ಮಗಳು ಶಿವನ ಮಡದಿಯಾದ ಸತೀದೇವಿಯ ಮನಸ್ಸಿನಲ್ಲಿ ಬೆಂಕಿ ಮಳೆಯನ್ನು ಸುರಿಸಿತು. ದೇವತೆಯರೆಲ್ಲರೂ ಅಲಂಕರಿಸಿಕೊಂಡು ಎಲ್ಲೋ ಹೋಗುತ್ತಿರುವುದನ್ನು ಗಮನಿಸಿದ ಸತಿ ಅವರ ಸೇವಕಿಯಾದ ವಿಜಯಾಳನ್ನು ಕರೆದು ಅವರೆಲ್ಲರೂ ಎಲ್ಲೋಗುತ್ತಿದ್ದಾರೆಂದು ತಿಳಿದುಕೊಂಡು ಬಾ ಎಂದು ಹೇಳಿದರು. ವಿಜಯ ಅದೇ ರೀತಿ ಹೋಗಿ ಚಂದ್ರ ಹಾಗೂ ಅವರ ಹೆಂಡತಿ ರೋಹಿಣಿಯ ಬಳಿ ವಿಷಯ ಕೇಳಿ ತಿಳಿದುಕೊಂಡು, ಅಮ್ಮ, ನಿಮ್ಮ ತಂದೆಯ ಮನೆಯಲ್ಲಿ ದೊಡ್ಡ ಯಜ್ಞ ನಡೆಯುತ್ತಿದೆಯಂತೆ, ಇವರೆಲ್ಲರೂ ಅಲ್ಲಿಯೇ ಹೋಗುತ್ತಿದ್ದಾರೆಂದು ಹೇಳಿದರು. ದಕ್ಷ ನಡೆಸುತ್ತಿರುವ ಯಜ್ಞ ಎಷ್ಟು ದೊಡ್ಡದು, ಅದಕ್ಕೆ ಎಷ್ಟು ಜನರು ಹೋಗುತ್ತಿದ್ದಾರೆಂದು ಸತಿಗೆ ತಿಳಿಯಿತು. ಹಾಗಾಗಿ ತಂದೆ ಮನೆಯಿಂದ ಈಗಲೋ ಆಗಲೋ ನನಗೂ ಕರೆ ಬರುತ್ತದೆ ಎಂದು ಅಲಂಕರಿಸಿಕೊಂಡು ಕಾಯುತ್ತಾ ಕುಳಿತರು. ಆದರೆ ಎಷ್ಟೊತ್ತಾದರೂ ತಂದೆಯ ಬಳಿಯಿಂದ ಆಹ್ವಾನ ಬರಲೇ ಇಲ್ಲ. ಹೆತ್ತ ಮಗಳನ್ನು ಕರೆಯದೆ ಏನಿದು ವ್ಯವಹಾರ ಎಂದು ಚಿಂತಿಸುತ್ತಾ ಒಂಟಿಯಾಗಿ ಕುಳಿತುಕೊಳ್ಳಲಾರದೆ ಶಿವನ ಬಳಿ ಹೋಗಿ, ನಿಮಗೆ ಎಲ್ಲವೂ ಗೊತ್ತು, ನನ್ನಿಂದ ಏನು ಬಚ್ಚಿಡುತ್ತಿದ್ದೀರಿ, ವಿಷಯ ಏನು ಎಂದು ಕೇಳಿದರು. ಆಗ ಶಿವ ಈ ಮಧ್ಯಕಾಲದಲ್ಲಿ ಅವರಿಗೂ ದಕ್ಷನಿಗೂ ನಡೆದಂತಹ ಗಲಾಟೆಯ ಬಗ್ಗೆ ಹೇಳಿ, ಸತಿ, ಪ್ರತ್ಯೇಕವಾಗಿ ನನ್ನನ್ನು ಅವಮಾನಿಸುವುದಕ್ಕಾಗಿಯೇ ನಿನ್ನ ತಂದೆ ಈ ಯಜ್ಞ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಆದರೆ ಸ್ವಾಮಿ,
ನನ್ನ ತಂದೆಯ ಮನೆಯಲ್ಲಿ ಅಷ್ಟೊಂದು ದೊಡ್ಡ ಶುಭ ಕಾರ್ಯ ನಡೆಯುತ್ತಿರುವಾಗ ಹಿರಿಯ ಮಗಳು ಅಳಿಯನಾದ ನಾವೇ ಹೋಗಿಲ್ಲವೆಂದರೆ ಏನು ಚೆನ್ನಾಗಿರುತ್ತದೆ. ನಮ್ಮವರು ಅಂದುಕೊಂಡರೆ ಇದೆಲ್ಲವೂ ಚಿಕ್ಕದಾಗಿಯೇ ಕಾಣಿಸುತ್ತದೆ. ಅದು ನನ್ನ ಮನೆ, ಆ ಯಜ್ಞ ನಮ್ಮದು. ಹಾಗಿರುವಾಗ ಅವರು ನಮ್ಮನ್ನು ಕರೆಯುವ ಅವಶ್ಯಕತೆ ಏನಿದೆ? ಇನ್ನು ನೀವು ನಿಮ್ಮ ವಾದ ಇಲ್ಲಿಗೆ ನಿಲ್ಲಿಸಿ ಯಜ್ಞಕ್ಕೆ ಹೋಗಲು ತಯಾರಾಗಿ ಎಂದರು ಸತಿ. ಆಗ ಶಿವ, ದೇವಿ ಸ್ವಲ್ಪ ಸಮಾಧಾನ ಮಾಡಿಕೊ, ತಾಳ್ಮೆ ಮೊದಮೊದಲು ಕಹಿಯಾಗೇ ಇರುತ್ತದೆ, ಆದರೆ ಅದರ ಫಲಿತಾಂಶ ಮಾತ್ರ ಮಧುರವಾಗಿರುತ್ತದೆ. ನೀನು ನನ್ನ ಮಾತು ಮೀರಿ ಅಲ್ಲಿಗೇನಾದರೂ ಹೋದರೆ ನಿನಗೂ ನನಗೂ ಈ ಕೈಲಾಸ ವಾಸಿಗಳಿಗೂ ಅವಮಾನ ತಪ್ಪಿದ್ದಲ್ಲ. ಸತಿ, ಅವಮಾನ ಸಾವಿಗಿಂತಲೂ ಹೆಚ್ಚಿನ ದುಃಖ ಕೊಡುತ್ತದೆ. ನನ್ನ ಮಾತು ಕೇಳಿ ಅಲ್ಲಿಗೆ ಹೋಗುವ ಆಸೆ ಬಿಟ್ಟು ಬಿಡು ಎಂದರು ಶಿವ. ಆದರೆ ಸತೀದೇವಿ, ಪ್ರಭು ನೀವು ಸರ್ವಮಂಗಳರು, ಕೇಳಿದ ಕೂಡಲೇ ವರ ಕೊಡುವಂತಹ ಕರುಣಾತ್ಮರು. ಇಂತಹ ನಿಮ್ಮನ್ನು ಕರೆಯದೆ ನನ್ನ ತಂದೆ ಯಾವ ರೀತಿ ಯಜ್ಞ ನಡೆಸುತ್ತಿದ್ದಾರೆ, ಇನ್ನು ಅಲ್ಲಿ ಬಂದಿರುವವರು ಯಾವ ರೀತಿ ಮೌನವಾಗಿದ್ದಾರೆಂದು ನಾನು ತಿಳಿದುಕೊಳ್ಳಬೇಕು. ಹಾಗಾಗಿ ನೀವು ಬರುವ ಅವಶ್ಯಕತೆ ಇಲ್ಲ, ನಾನೇ ಹೋಗಿ ಯಾವುದೋ ಒಂದು ತೀರ್ಮಾನಿಸಿಕೊಂಡು ಬರುತ್ತೇನೆ, ಅಪ್ಪಣೆ ಕೊಡಿ ಎಂದು ಕಣ್ಣೀರಾಕುತ್ತಾ ಕೇಳಿದರು. ತವರು ಮನೆಯ ಮೇಲೆ ಸ್ತ್ರೀಗಳಿಗಿರುವ ವ್ಯಾಮೋಹವನ್ನು ಸತಿಯ ಮುಖದಲ್ಲಿ ನೋಡಿದ ಶಿವ ಕನಿಕರದಿಂದ, ದೇವಿ ನಿನ್ನ ಮನಸ್ಸಿನಲ್ಲಿ ನಾನು ಕರುಣೆ ಇಲ್ಲದವನು, ಕ್ರೂರಿ ಎಂಬ ಭಾವನೆ ತಂದುಕೊಳ್ಳಲು ನನಗಿಷ್ಟವಿಲ್ಲ. ನೀನು ನಿನಗಿಷ್ಟ ಬಂದಂತೆ ಮಾಡು, ಅಲ್ಲಿ ನಿನಗೆ ಖಂಡಿತವಾಗಲು ಅವಮಾನ ನಡೆಯುತ್ತದೆ. ಹಾಗಾಗಿ ನೀನು ಒಂಟಿಯಾಗಿ ಹೋಗದೆ ನಂದಿ ಭೃಂಗಿ ಪ್ರಮದ ಗಣಗಳನ್ನು ಜೊತೆಗೆ ಕರೆದುಕೊಂಡು ಹೋಗು ಎಂದರು. ಶಾಂತ ಸ್ವರೂಪನಾದ ಶಿವ ಪ್ರಳಯಕಾಲ ರುದ್ರನಾಗಲು ಸಮಯ ಹತ್ತಿರವಾಯಿತು. ನಿಶ್ಶಬ್ದ ಎಷ್ಟು ಭಯಂಕರ ಎಂದು ತಿಳಿಯಲು ದಕ್ಷನಿಗೆ ಸ್ವಲ್ಪ ಹೊತ್ತು ಮಾತ್ರವೇ ಉಳಿದಿತ್ತು. ಸತೀದೇವಿ ಅವರ ಪರಿವಾರವನ್ನು ಕರೆದುಕೊಂಡು ನಂದಿಯ ಮೇಲೆ ಕುಳಿತು ತಂದೆಯ ಮನೆಗೆ ಹೋದರು. ಆದರೆ ಆಕೆಯನ್ನು ಒಳಗಡೆ ಯಾರೂ ಸಹ ಆಹ್ವಾನಿಸಲಿಲ್ಲ. ಒಳಗೆ ಹೋದ ನಂತರ ತಾಯಿ ವೀರಿಣಿ ಹಾಗೂ ಸಹೋದರಿಯರು ಮಾತ್ರ ಮಾತುವರಸೆಗೆ ಮಾತನಾಡಿಸಿದರು. ತಂದೆ ದಕ್ಷ ಮಾತ್ರ ಮುಖ ತಿರುಗಿಸಿಕೊಂಡರು. ಅದರಿಂದ ಸತಿಯ ಮನಸ್ಸು ಕಿವುಚಿದಂತಾಯಿತು. ಅಲ್ಲಿರುವ ಯಾರೂ ಸಹ ಆಕೆಯೊಂದಿಗೆ ಮಾತನಾಡಲಿಲ್ಲ. ಎಲ್ಲರಿಗೂ ದಕ್ಷನೆಂದರೆ ಅಷ್ಟೊಂದು ಭಯ. ಆಕೆ ಅಲ್ಲಿರುವ ಎಲ್ಲರನ್ನೂ ವರಸೆಯಾಗಿ ತಲೆ ಎತ್ತಿ ನೋಡಿದರು. ವಿಷ್ಣು, ಬ್ರಹ್ಮ, ದೇವೇಂದ್ರ ಎಲ್ಲರೂ ಇದ್ದರು. ಬ್ರಹ್ಮದೇವರು ಹಾಗೂ ಶ್ರೀ ಮಹಾವಿಷ್ಣುವಿಗೆ ಯಜ್ಞದಲ್ಲಿ ಭಾಗವೂ ಇತ್ತು. ಕೇವಲ ಶಿವನಿಗೆ ಮಾತ್ರವೇ ಅಲ್ಲಿ ಜಾಗವಿರಲಿಲ್ಲ. ಸತೀದೇವಿಗೆ ಇದು ವಿಪರೀತವಾದ ಕೋಪ ಉಂಟು ಮಾಡಿತು. ನೇರವಾಗಿ ದಕ್ಷನ ಬಳಿ ಹೋಗಿ, ತಂದೆ ನೀವೇನು ಮಾಡುತ್ತಿದ್ದೀರೆಂದು ಅರ್ಥವಾಗುತ್ತಿದೆಯೇ? ಶಿವನಿಗೆ ಶತ್ರುಗಳಿರಲು ಸಾಧ್ಯವೇ? ಶಿವಾಂಶವಿಲ್ಲದ ಪದಾರ್ಥ ಭೂಮಿಯ ಮೇಲೆ ಯಾವುದಾದರೂ ಇದೆಯೇ? ಭಕ್ತ ವತ್ಸಲನಾದ ನನ್ನ ಪತಿಯನ್ನು ಅವಮಾನಿಸಿದ ನಿಮಗೆ ತಪ್ಪದೇ ಶಿಕ್ಷೆಯಾಗುತ್ತದೆ. ಇಂತಹ ಸ್ಥಳಕ್ಕೆ ಬಂದ ನೀವೆಲ್ಲರೂ ಇದನ್ನು ಹೇಗೆ ಸಹಿಸುತ್ತಿದ್ದೀರಿ ಎಂದು ಅನೇಕ ರೀತಿಯಲ್ಲಿ ದಕ್ಷ ಹಾಗೂ ಅಲ್ಲಿರುವವರನ್ನು ಬೈದರು ಸತೀದೇವಿ. ಆಗ ದಕ್ಷ ಸತಿಯನ್ನು ಅಸಹ್ಯವಾಗಿ ನೋಡುತ್ತಾ, ಅಷ್ಟಕ್ಕೂ ಕರೆಯದಿರುವ ಸ್ಥಳಕ್ಕೆ ನೀನೇಕೆ ಬಂದೆ? ಸರಿ ಬಂದಿದ್ದಾಳಲ್ಲ, ಎಲ್ಲೋ ಮೂಲೆಯಲ್ಲಿ ಇರಲಿ ಬಿಡು ಎಂದು ಸುಮ್ಮನಿದ್ದರೆ ಹೀಗೆ ಬಾಯಿಗೆ ಬಂದಂತೆ ಏಕೆ ಬೊಗಳುತ್ತಿರುವೆ? ನಿನ್ನ ಶಿವ ನಮ್ಮಲ್ಲಿ ಯಾರಿಗಾದರೂ ಹೋಲುತ್ತಾನ? ಅವನ ರೂಪ ಅವನ ನಡವಳಿಕೆ ನೋಡಿದರೇನೆ ನನಗೆ ಜಿಗುಪ್ಸೆ ಬರುತ್ತದೆ. ಮೊದಲು ಹೋಗು, ಬಂದ ದಾರಿಗೆ ಸುಂಕವಿಲ್ಲ ಎಂದುಕೊಂಡು ಆ ಸ್ಮಶಾನವಾಸಿಯ ಹತ್ತಿರವೇ ಹೋಗು ಎಂದ ದಕ್ಷ. ಆ ಮಾತುಗಳು ಸತಿಯ ಮನಸ್ಸನ್ನು ತೀವ್ರವಾಗಿ ನೋಯಿಸಿತು. ಛೀ ದಕ್ಷ, ನಿನಗೆ ಅಹಂಕಾರ ನೆತ್ತಿಗೇರಿದೆ, ನಿನಗೆ ನೀನೇ ಬ್ರಹ್ಮಾಂಡ ಅಂದುಕೊಳ್ಳುತ್ತಿರುವೆ. ಆದರೆ ಅಹಂಕಾರದಿಂದ ಬ್ರಹ್ಮಾಂಡವನ್ನು ನೋಡಲು ಸಹ ಸಾಧ್ಯವಾಗುವುದಿಲ್ಲ, ಜ್ಞಾನನೇತ್ರದಿಂದ ಮಾತ್ರವೇ ನೋಡಲು ಸಾಧ್ಯ. ಆ ಜ್ಞಾನ ಸ್ವರೂಪನಾದ ನನ್ನ ಪತಿಯನ್ನೇ ನೀನು ಅವಮಾನಿಸುತ್ತಿರುವೆ, ಇದಕ್ಕೆ ನಿನಗೆ ಶಿಕ್ಷೆ ಆಗಲೇಬೇಕು. ಈಗ ಈ ಮುಖ ಹೊತ್ತುಕೊಂಡು ನನ್ನ ಗಂಡನನ್ನು ಹೇಗೆ ನೋಡಲಿ? ಅವರು ಮೊದಲೇ ಹೇಳಿದರು ನೀವೆಂಥವರು, ನಿಮ್ಮ ಗುಣ ಎಂಥದ್ದು ಎಂದು. ನೀಚ, ನಿಕೃಷ್ಟ, ದುರಹಂಕಾರಿ, ಪಾಪಿಯಾದ ನಿನ್ನಿಂದ ಬಂದ ಈ ಶರೀರ ಹೊತ್ತುಕೊಂಡು ನನ್ನ ಪ್ರಭುವಿನ ಬಳಿ ಯಾವ ರೀತಿ ಹೋಗಲಿ ಎಂದು ಬೆಂಕಿ ಚಿಮ್ಮುವಂತೆ ಕಣ್ಣೀರು ಸುರಿಸುತ್ತಾ ಅದೇ ಸ್ಥಳದಲ್ಲಿ ಯೋಗ ಮುದ್ರೆಯಲ್ಲಿ ಕುಳಿತು ಪ್ರಾಣಾಯಾಮದ ಮುಖಾಂತರ ಶಿವಸ್ತೋತ್ರ ಜಪಿಸುತ್ತಾ ಅವರ ಶರೀರವನ್ನು ಯೋಗಾಗ್ನಿಗೆ ಅರ್ಪಿಸಿದರು ಸತೀದೇವಿ. ಎಲ್ಲರೂ ನೋಡುತ್ತಿರುವಂತೆ ಸತೀದೇವಿ ಬೆಂಕಿಯಲ್ಲಿ ಬೆಂದು ಹೋದರು. ಅದನ್ನು ತಡೆಯಲು ಯಾರೊಬ್ಬರೂ ಸಹ ಮುಂದೆ ಬರಲಿಲ್ಲ. ಅದಕ್ಕೂ ನನಗೂ ಸಂಬಂಧವೇ ಇಲ್ಲವೆಂಬಂತೆ ದಕ್ಷ ಮುಖ ತಿರುಗಿಸಿಕೊಂಡ.
ಆದರೆ ಇದನ್ನು ನೋಡಿ ಅಲ್ಲಿರುವ ಕೆಲವರು ಮಾತ್ರ ತೀವ್ರವಾಗಿ ಖಂಡಿಸಿ ಇದಕ್ಕೆ ಪ್ರತಿಫಲವಾಗಿ ನೀನು ನರಕ ಅನುಭವಿಸುತ್ತೀಯಾ ಎಂದು ದಕ್ಷನನ್ನು ಶಪಿಸಿದರು ಸತೀ ದೇವಿಯ ಹಿಂದೆಯೇ ಬಂದ ಶಿವನ 20,000 ಅನುಚರರು ಸಹ ಇದನ್ನು ನೋಡಿ ಅದೇ ಬೆಂಕಿಯಲ್ಲಿ ಅವರು ಸಹ ಆಹುತಿಯಾದರು ಇದನ್ನೆಲ್ಲ ನೋಡುತ್ತಿದ್ದ ಪ್ರಮದ ಗಣಗಳು ಆಗ್ರಹಗೊಂಡು ಅಲ್ಲಿರುವವರನ್ನು ಕೊಂದು ಯಜ್ಞ ಹಾಳು ಮಾಡಲು ಹರೋಂಹರ ಹರೋಂಹರ ಎನ್ನುತ್ತಾ ನುಗ್ಗಿದರು ಆಗ ಅಲ್ಲಿ ನಡೆದಂತಹ ಯುದ್ಧ 14 ಲೋಕಗಳನ್ನೇ ನಡುಗಿಸಿತ್ತು ಆ ಯುದ್ಧ ಹೇಗಿತ್ತೆಂದು ಶಿವಪುರಾಣ ಭಾಗ 21 ರಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು